ಕಸಿ ಗಿಡ ಯಾವ್ದೆಲ್ಲ ಉಂಟು? ಗೇರು ಗಿಡ, ಚಿಕ್ಕು ಗಿಡ, ಮತ್ತೆ ಮಾವಿನ ಗಿಡ. ಎಲ್ಲಿಯವರು ನೀವು? ಕಾವೂರು. ರೈತರಿಗೆ ಮಾಹಿತಿ ಇದು. ಕೃಷಿ ವಿಜ್ಞಾನದಲ್ಲಿ ಆರು ವಿಷಯಗಳ ಬಗ್ಗೆ ತಜ್ಞರಿದ್ದಾರೆ. ಡಾಕ್ಟರ್ ಬಿ ವೇಮುಲಾ ನಾಯ್ಕ್ ಇವರುಗಳು ವಸ್ತು ಪ್ರದರ್ಶನ ಮಳಿಗೆ. ವೈನ್ ಕಲರ್ ಇದ್ದಂಗಿದೆಲ್ಲ ಇಷ್ಟು ರೇಟ್ ಮಾಡ್ತಿರೋ? 110 ರೂಪಾಯಿ ಎಂ ಆರ್ ಪಿ ರೇಟ್ ಇದೆ. ಅಂದ್ರೆ ಡೈರೆಕ್ಟ್ ನೀವೇ ಮಾರೋದ್ರಿಂದ ಸಪೋಸ್ ನೀವು ನಾಳೆ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಮಾರಿದ್ರೆ ಎಫ್ ಪಿ ಓ ಟೈಪ್ ಮಾಡ್ತೀರಿ. ವಸ್ತು ಪ್ರದರ್ಶನ ಮಳಿಗೆಯ ವೀಕ್ಷಣೆ ಮಾಡುತ್ತಾ ವೇದಿಕೆಗೆ ಆಗಮಿಸಲಿದ್ದಾರೆ. ಆತ್ಮೀಯವಾಗಿ ಸ್ವಾಗತ ಮಾಡುತ್ತೇವೆ. ಕೃಷಿ ಕಡಲಿ ಶಿವಕುಮಾರ್ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ಶಿಕ್ಷಣದ ಕೇಂದ್ರ ಬ್ರಹ್ಮಾವರ ಗೇರು ಮತ್ತು ಕೋಕೋ ಅಭಿವೃದ್ಧಿ ನಿರ್ದೇಶನಾಲಯ ಪಂಚಾಂಚ ಗೇರು ಅಭಿವೃದ್ಧಿ ನಿಗಮ ಮಂಗಳೂರು ಕರ್ನಾಟಕ ರಾಜ್ಯ ಗೇರು ಉತ್ಪಾದಕರ ಸಂಘ ಮಂಗಳೂರು ತೋಟಗಾರಿಕೆ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿ ಜಿ ರಮೇಶ್ ಹಿರಿಯ ವಿಜ್ಞಾನಿಗಳು ಇವರುಗಳನ್ನು ನಮ್ಮ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ರವಿರಾಜ್ ಶೆಟ್ಟಿಜಿಯವರು ವೇದಿಕೆಗೆ ಆಹ್ವಾನ ಮಾಡಬೇಕಾಗಿ ವಿನಂತಿ. ಅದೇ ರೀತಿ ಡಾಕ್ಟರ್ ಕೆ ವಿ ಸುಧೀರ್ ಕಾಮತ್ ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಪಡುವಣ ಕಡಲ ತೀರದ ಸುಂದರ ಊರು ನಮ್ಮ ಈ ಉಳ್ಳಾಳ. ದೇಶದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಆ ಊರು ಕೂಡ ನಮ್ಮ ಉಳ್ಳಾಳ. ಐತಿಹಾಸಿಕ ಸೈಯದ್ ಮದರಿ ದೈವ ಇರುವ ಊರು ಕೂಡ ಉಳ್ಳಾಳ. ಶಾಂತಿಯ ಧಾಮ ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಇರುವಂತಹ ಸುಂದರ ಊರು ನಮ್ಮ ಉಳ್ಳಾಳ. ಈ ಒಂದು ಉಳ್ಳಾಳದಲ್ಲಿ 1953 ಈ ಭಾಗದಲ್ಲಿ ಕೃಷಿಕರಿಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕೃಷಿಕರಿಗಾಗಿ ಹುಟ್ಟಿಕೊಂಡಂತಹ ಸಂಸ್ಥೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಉಳ್ಳಾಳ. ತೋಟಗಾರಿಕಾ ಸಂಶೋಧನಾ ಕೇಂದ್ರ ಉಳ್ಳಾಳ ಐತಿಹಾಸಿಕವಾಗಿ ಒಂದು ಗೇರು ಕೃಷಿಯಲ್ಲಿ ಮತ್ತು ಗೇರು ಮೇಳದಲ್ಲಿ ಒಂದು ಯಶಸ್ಸನ್ನು ಪಡೆದಂತಹ ಹಾಗೂ ರಾಜ್ಯದಲ್ಲಿ ಕೀರ್ತಿಯನ್ನು ಪಡೆದಂತಹ ಸಂಸ್ಥೆ ಈ ಒಂದು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಆಗಿದೆ. ಹಿನ್ನೆಲೆಯಲ್ಲಿ ಗೇರು ಬೆಳೆಗೆ ಉತ್ತೇಜನ ನೀಡುವ ಸಲುವಾಗಿ ಗೇರು ಬೆಳೆಯನ್ನು ರಾಷ್ಟ್ರದಾದ್ಯಂತ ಪಸರಿಸುವ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ
ಅದನ್ನು ಪ್ರತಿ ವರ್ಷ ಕೂಡ ಗೇರು ಬೆಳೆ ಕ್ಷೇತ್ರೋತ್ಸವದ ಮೂಲಕ ಸಾರ್ವಜನಿಕರಿಗೆ ರೈತರಿಗೆ ತಿಳಿಸುವಂತಹ ಕೆಲಸವನ್ನು ಈ ಕ್ಷೇತ್ರ ಮಾಡ್ತಾ ಬಂದಿದೆ. ಈ ನೆಲೆಯಲ್ಲಿ 2022 ಗೇರು ಬೆಳೆ ಕ್ಷೇತ್ರೋತ್ಸವಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದೇವೆ. ಆದಿಪೂಜಿತ ಆದಿವಂದಿತ ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಾಗಿ ಶ್ರೀಮತಿ ಪ್ರಮೀಳಾ ಪ್ರವೀಣ್ ರವರಿಗೆ ವಿನಂತಿ ಮಾಡ್ತೇನೆ. ಕ್ಷೇತ್ರೋತ್ಸವ 2022 ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಸ್ವಾಗತ ಮಾಡಲು ನನಗೆ ಅತೀವ ಹರ್ಷವಾಗುತ್ತಿದೆ. ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಉಳ್ಳಾಲ 1950 ಸ್ಥಾಪಿತವಾಗಿರುವಂತಹ ಸಂಸ್ಥೆ. ಆಗಿನ ಮದ್ರಾಸ್ ಸರ್ಕಾರ ಕಾಲದಲ್ಲಿ ಹಾಗೂ ದೆಹಲಿಯಲ್ಲಿರುವ ಕೃಷಿ ಅನುಸಂಧಾನ ಪರಿಷತ್ ಇದರ ಜಂಟಿ ಸಹಯೋಗದಲ್ಲಿ ಈ ಒಂದು ಸಂಸ್ಥೆ 1950 ಸ್ಥಾಪನೆಯಾಗುತ್ತೆ. ಇದರ ಮುಖ್ಯ ಉದ್ದೇಶ ಗೇರು ಬೆಳೆಯಲ್ಲಿ ಸಂಶೋಧನೆ ಮತ್ತು ಸಂಶೋಧನೆಯನ್ನು ಕೈಗೊಳ್ಳುವುದು, ಹಾಗೆ ಗೇರಿಗೆ ಸಂಬಂಧಿಸಿದ ವಿಸ್ತರಣಾ ಚಟುವಟಿಕೆಗಳನ್ನು ನಾವು ಕೈಗೊಳ್ತಾ ಇದ್ದೇವೆ. ಬಹಳ ಮುಖ್ಯವಾದ ಸಾಧನೆ ಅಂತ ಹೇಳಿದರೆ ಇದುವರೆಗೆ ಭಾರತ ದೇಶದ ಮಟ್ಟದಲ್ಲಿ ಹೆಸರುವಾಸಿಯಾಗಿರತಕ್ಕಂತಹ 5 ಗೇರು ತಳಿಗಳನ್ನು ಈ ಸಂಸ್ಥೆಯಿಂದ ಬಿಡುಗಡೆ ಮಾಡಲಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಉಳ್ಳಾಲ 1, ಉಳ್ಳಾಲ 2, ಉಳ್ಳಾಲ 3, ಉಳ್ಳಾಲ 4 ಮತ್ತು UN50 ಅಂತ 5 ತಳಿಗಳು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಇದಲ್ಲದೆ ಗೇರು ಗುಣಮಟ್ಟದ ಗೇರು ಕಸಿಗಿಡಗಳು ಹಾಗೂ ತೋಟಗಾರಿಕೆಯ ವಿವಿಧ ಬೆಳೆಗಳ ಕಸಿಗಿಡಗಳನ್ನು ನಾವು ನಿರಂತರವಾಗಿ ಇಲ್ಲಿ ಮಾಡಿ ರೈತರಿಗೆ ಕೊಡ್ತಾ ಇದ್ದೇವೆ. ಇದು ನಮ್ಮ ಸಂಸ್ಥೆಯ ಒಂದು ಹೆಗ್ಗಳಿಕೆ. ಇವತ್ತು ಗೇರು ಕುರಿತಾಗಿ ನಾವು ಒಂದು ಕ್ಷೇತ್ರೋತ್ಸವ ಮತ್ತು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿ ಇವತ್ತು ಪ್ರಪಂಚದಲ್ಲಿ ಗೇರು ಬೆಳೆಯುವ ಉತ್ಪಾದಿಸುವ ರಾಷ್ಟ್ರಗಳಲ್ಲಿ ಭಾರತಕ್ಕೆ 2ನೇ ಸ್ಥಾನ ಇದೆ ಹಾಗೂ ಅತಿ ಹೆಚ್ಚು ಗೋಡಂಬಿಯನ್ನು ಉತ್ಪಾದಿಸುವ ಮತ್ತು ಬಳಸುವ ಮತ್ತು ಉಪಯೋಗಿಸುವ ರಾಷ್ಟ್ರ ಭಾರತ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಉತ್ಪಾದಕತೆಯನ್ನು ಗಮನಿಸ್ತಾ ಹೋದರೆ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಸುಮಾರು ನಾವು ಭಾರತ ದೇಶದಲ್ಲಿ 1,00,000 ಮೆಟ್ರಿಕ್ ಟನ್ ವಾರ್ಷಿಕ ಉತ್ಪಾದನೆ ಗೇರಿನಲ್ಲಿ ಆಗ್ತಾ ಇದೆ, ಆದರೆ 500,000 ಮೆಟ್ರಿಕ್ ಟನ್ ಆಗುವಷ್ಟು ನಾವು ಬೇರೆ ಆಫ್ರಿಕನ್ ದೇಶಗಳಿಂದ ಕಚ್ಚಾ ಗೇರುವನ್ನು ಆಮದು ಮಾಡಿಕೊಳ್ತಾ ಇದ್ದೇವೆ. ಅಂತ ಹೇಳಿದರೆ ಸುಮಾರು ನಮ್ಮಲ್ಲಿರುವ ಮೂಲಸೌಕರ್ಯ ಇರ್ಬೋದು, ಫ್ಯಾಕ್ಟ್ರೀಸ್ ಇರ್ಬೋದು, ಸಂಸ್ಕರಣೆಗೆ ತಕ್ಕ ಹಾಗೆ ಇರುವ ಮೂಲಸೌಕರ್ಯ ಸಾಮರ್ಥ್ಯ ನೋಡಿದರೆ ಸುಮಾರು 2,000,000 ಮೆಟ್ರಿಕ್ ಟನ್ ಕಚ್ಚಾ ಗೇರುವನ್ನು ಪ್ರೋಸೆಸಿಂಗ್ ಮಾಡಿ ಸಂಸ್ಕರಣೆ ಮಾಡುವಷ್ಟು ಸಾಮರ್ಥ್ಯ ಮೂಲಸೌಕರ್ಯ ನಮ್ಮಲ್ಲಿದೆ. ಆದರೆ ನಾವು ಬೆಳೀತಾ ಇರೋದು ಮಾತ್ರ 1,00,000 ಮೆಟ್ರಿಕ್ ಟನ್. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಹೊರದೇಶಗಳಿಂದ ಆಮದು ಮಾಡ್ತಿದ್ದೀವಿ. ಯಾಕಂತ ಹೇಳಿದರೆ ಈ ಅಂಶವನ್ನು ಗಮನಿಸಿದಾಗ ನಾವು ಇಲ್ಲಿ ಏನು ಹೇಳ್ಬೋದು ಅಂತ ಹೇಳಿದರೆ ನಮ್ಮಲ್ಲಿಯೇ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಜಾಸ್ತಿ ಮಾಡುವ ಸಾಕಷ್ಟು ಏನು ಸ್ಕೋಪ್ ಇದೆ, ಅವಕಾಶ ಇದೆ, ಮಾಡಲೇಬೇಕಾದ ಅನಿವಾರ್ಯ ಈ ಸಂದರ್ಭದಲ್ಲಿ ನಮಗೆ ಮೂಡಿದೆ. ಯಾಕಂತ ಹೇಳಿದರೆ ಇವಾಗ ನಾವು ಏನು ಆಮದು ಅಂತ ಕಚ್ಚಾ ಗೇರನ್ನು ಮಾಡ್ಕೊಳ್ತಿರೋದು ಆಫ್ರಿಕನ್ ದೇಶಗಳಿಂದ. ಪ್ರಬಲವಾಗಿ ಈ ಒಂದು ಪೈಪೋಟಿ ಕೊಡುತ್ತಿರುವ ದೇಶ ಅಂತ ಹೇಳಿದರೆ ವಿಯೆಟ್ನಾಂ.
ಇತ್ತೀಚಿನ ದಿನಗಳಲ್ಲಿ ಆಫ್ರಿಕನ್ ದೇಶದವರು ಸಹ ಸುಮಾರು ತಾಂಜೇನಿಯ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಆ ಎಲ್ಲ ದೇಶಗಳಲ್ಲಿ ಸಹ ಸಂಸ್ಕರಣೆ ಮಾಡುವಂಥ ಫ್ಯಾಕ್ಟ್ರಿಗಳು ಅಲ್ಲಿ ಸಹ ಅವರು ಮಾಡಿಕೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ನಮಗೆ ಇವಾಗ ಸಿಗ್ತಾ ಇರುವ ಹಾಗೆ ಕಚ್ಚಾ ಗೇರು ಕಡಿಮೆ ದರದಲ್ಲಿ ಸಿಗುವ ಸಾಧ್ಯತೆ ಕಡಿಮೆ ಇರ್ಬೋದು. ಯಾಕಂದರೆ ಅವರು ಅವರ ದೇಶಗಳಲ್ಲಿ ಅದನ್ನು ಸಂಸ್ಕರಣೆ ಮಾಡಲಿಕ್ಕೆ ತೊಡ್ಕೊಂಡಾಗ ಅದರಲ್ಲಿರುವ ಲಾಭವನ್ನು ಅವರು ಕಂಡುಕೊಳ್ತಾ ಇದ್ದಾರೆ. ನಮಗೆ ಹಿಂದೆಂದಿಗಿಂತಲೂ ಇವತ್ತು ಗೇರಿನಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಜಾಸ್ತಿ ಮಾಡುವ ಎಲ್ಲ ಅನಿವಾರ್ಯ ಇವತ್ತಿನ ಸಂದರ್ಭ ನಮ್ಮಲ್ಲಿ ಇದೆ. ಅದಕ್ಕಾಗಿ ರೈತರಲ್ಲಿ ಕರಾವಳಿ ಭಾಗದಲ್ಲಿ ಸಾಕಷ್ಟು ಗೇರು ತೋಟಗಳಿವೆ, ಆದರೆ ಉತ್ಪಾದನೆ ಮಟ್ಟ ಅಥವಾ ಉತ್ಪಾದಕತೆಯ ಮಟ್ಟ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಗೇರು ಬೆಳೆಗಾರರಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡಲಿಕ್ಕೆ, ಅವರಿಗೆ ಉತ್ತೇಜನ ಮಾಡಲಿಕ್ಕೆ, ಪ್ರೋತ್ಸಾಹ ಮಾಡಲಿಕ್ಕೆ, ಹಾಗೆ ವೈಜ್ಞಾನಿಕ ಗೇರು ಕೃಷಿಯನ್ನು ಹೇಗೆ ಮಾಡಬಹುದು, ನರ್ಸರಿಯನ್ನು ಹೇಗೆ ಮಾಡಬಹುದು ಎನ್ನುವುದರ ಒಂದು ಸಮಗ್ರ ಚಿತ್ರಣವನ್ನು ನೀಡಲಿಕ್ಕೋಸ್ಕರ ಇವತ್ತು ನಾವು ಕೃಷಿ ಕ್ಷೇತ್ರೋತ್ಸವ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ನಮ್ಮ ಕೃಷಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ವಿಶ್ವವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಬಿ ಹೇಮ್ಲಾ ನಾಯಕ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರು ಅಷ್ಟು ದೂರದಿಂದ ತುಂಬ ಬಿಡುವಿನ ಸಮಯ ಮಾಡಿಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸುಮಾರು ವರ್ಷಗಳಿಂದ ವಿಶ್ವವಿದ್ಯಾಲಯದಲ್ಲಿ ಹಲವಾರು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದವರು, ನಮಗೆಲ್ಲ ನಾಯಕತ್ವ ಗುಣ ಇರಬಹುದು, ಸ್ಫೂರ್ತಿ ತುಂಬಿದವರು, ಪ್ರೋತ್ಸಾಹ ನೀಡ್ತಾ ಇರುವವರು. ಈ ಕಾರ್ಯಕ್ರಮಕ್ಕೆ ತಾವು ಬಂದದ್ದು ತಮಗೆ ಅತೀವ ಹರ್ಷ ಆಗಿದೆ ಸರ್, ತುಂಬ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ನಿಮಗೆ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಸರ್. ಈ ಕಾರ್ಯಕ್ರಮಕ್ಕೆ ಶ್ರೀ ಸಂತೋಷ್ ಡಿಸಿಲ್ವಾ ಅವರು, ಕರ್ನಾಟಕ ಗೇರು ಉತ್ಪಾದಕರ ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ಸ್ವತಃ ಗೇರು ಬೆಳೆಗಾರರು ಹಾಗೂ ಗೇರು ಸಂಸ್ಕರಣೆಯಲ್ಲಿ ನಿರತರಾಗಿರುವವರು, ಗೇರು ಬೆಳೆಯ ದೊಡ್ಡ ಅಭಿಮಾನಿಯೂ ಸಹ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಹಾಗೆ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಸಹ ಈ ಕಾರ್ಯಕ್ರಮಕ್ಕೆ ಅವರು ಕೊಡ್ತಾ ಬಂದವರು. ನಿಮಗೂ ಸಹ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಸರ್. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳಿದರೆ ಪದ್ಮಶ್ರೀ ಮಹಾಲಿಂಗ ನಾಯಕ್ ಅವರು. ಎಲ್ಲ ಗೊತ್ತಿರುವ ಹಾಗೆ ಗುಡ್ಡದಲ್ಲಿ ಸುರಂಗವನ್ನು ಕೊರೆದು ಏನು ಜಲಸಿರಿಯನ್ನು ತಂದ ಆಧುನಿಕ ಭಗೀರಥ ಅಂತ ಅವರಿಗೆ ಹೇಳ್ತಾರೆ. ಹಳಪೆ ಮೈಯ ಏನು ಬಂಟವಾಳದ ಕೇಪು ಗ್ರಾಮದ ಅಮೈಯನ್ನೆಲು ಒಂದು ಕುಗ್ರಾಮದಲ್ಲಿ ಕೂಲಿ ಕಾರ್ಮಿಕನಾಗಿ ಅವರು ಫಸ್ಟಿಗೆ ಅವರ ಒಂದು ಸ್ಟಾರ್ಟ್ ಮಾಡಿ ಆಮೇಲೆ ಏನು ಕೃಷಿಯಲ್ಲಿ ಸಾಹಿತ್ಯ ಮಾಡಿದ್ದು ಈಗ ಇತಿಹಾಸ ಆಗಿದೆ. ದೇಶದ ಮಟ್ಟದಲ್ಲಿ ಅವರನ್ನು ಗುರುತಿಸಿ ಇಡೀ ದೇಶವೇ ನಿಬ್ಬೆರಗಾಗುವಂತೆ ಮಾಡಿದಂತಹ ಅವರ ಒಂದು ಶ್ರಮವನ್ನು ನಾವು ದೇಶವೇ ಗುರುತಿಸಿದಾಗ ನಾವು ಒಂದು ನಮ್ಮ ಜಿಲ್ಲೆಯಲ್ಲಿ ಗುರುತಿಸಬೇಕು ಅಂತ ನಮ್ಮ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಚರ್ಚಿಸಿ ಇವತ್ತು ಅವರಿಗೆ ಒಂದು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ನಾವು ಇಟ್ಕೊಳ್ತಿದ್ದೇವೆ. ನಮ್ಮ ಕರೆಗೆ ಅವರಿಗೂ ಸಹ ತುಂಬ ಬಿಡುವಿಲ್ಲದ ಮನುಷ್ಯ ಆಗಿಬಿಟ್ಟಿದ್ದಾರೆ ಅವರು. ಎಲ್ಲ ಕಡೆ ಸನ್ಮಾನಗಳು, ಕರೆಗಳು, ಮೀಡಿಯಾಗಳು ಎಲ್ಲ ಅವರು ಸುತ್ತುವರಿತಾ ಇದೆ. ಈ ಸಂದರ್ಭದಲ್ಲಿ ಅವರು ಬಿಡುವು ಮಾಡಿಕೊಂಡು ನಮ್ಮಲ್ಲಿಗೆ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಂದು ಈ ಕಾರ್ಯಕ್ರಮದ ಘನತೆಯನ್ನು ಸಹ ಹೆಚ್ಚಿಸಿದ್ದಾರೆ. ಯಾಕಂದರೆ ಅತ್ಯುತ್ತಮ ಒಂದು ಏನು ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀಗೆ ಭಾಜನರಾದಂಥವರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ನಿಮಗೆ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ ಸರ್. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂಥವರು ನಮ್ಮ ಬ್ರಹ್ಮಾವರದಲ್ಲಿರುವ ಝೋನಲ್ ಅಗ್ರಿಕಲ್ಚರಲ್ ಅಂಡ್ ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್, ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮಣ್ ಅವರು. ಅವರು ಇದೇ ಸಂಶೋಧನಾ ಕೇಂದ್ರದಲ್ಲಿ 12 ವರ್ಷ ಸೇವೆ ಸಲ್ಲಿಸಿದಂಥವರು, ಹಲವಾರು ಸಂಶೋಧನೆಗಳನ್ನು ಮಾಡಿದಂಥವರು. ನಮ್ಮ ಈ ಕಾರ್ಯಕ್ರಮಕ್ಕೆ ಉತ್ತಮವಾಗಿ ಮಾರ್ಗದರ್ಶನವನ್ನು ಸಹ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಿರುವುದಕ್ಕಾಗಿ ತಾವು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಸರ್. ಮತ್ತೊಬ್ಬರು ಮುಖ್ಯ ಅತಿಥಿಯಾಗಿ ಶ್ರೀಮತಿ ಸಂಗೀತಾ ಎಸ್ ಕಾರ್ತಾ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ನ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ವೆಲ್ಕಮ್ ಯು ಮೇಡಮ್.
ಶ್ರೀ ಧನಕೀರ್ತಿ ಬಲಿಪ ಅವರು ಗೌರವ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಈ ಭಾಗದ ರೈತ ಚಳುವಳಿಗಳಲ್ಲಿ ಮುಂದಾಳು ಹಾಗೂ ನಮ್ಮ ಹಿತೈಷಿಯವರು ಎಲ್ಲ ಕಾರ್ಯಕ್ರಮಕ್ಕೂ ನಮಗೆ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ತಮಗೂ ಈ ಕಾರ್ಯಕ್ರಮದ ಆಧಾರವಾಗಿ ಸ್ವಾಗತವನ್ನು ಕೋರಿಸ್ತೇನೆ ನಮ್ಮ ಮತ್ತೊಬ್ಬ ರೈತ ಮುಖಂಡರು ನಮ್ಮ ಸ್ನೇಹಿತರಾದ ಶ್ರೀ ಮನೋಹರ್ ಶೆಟ್ಟಿ ರಾಜ್ಯ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವರು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ನಿಮಗೂ ಸಹ ಈ ಕಾರ್ಯಕ್ರಮದ ಆಧಾರಪೂರ್ವಕ ಸ್ವಾಗತವನ್ನು ಕೋರ್ತೇನೆ ಸರ್ ಡಾಕ್ಟರ್ ಕೆ ವಿ ಸುಧೀರ್ ಕಾಮತ್ ಪ್ರಾಂಶುಪಾಲರು ಡಿಪ್ಲೊಮಾ ಕಾಲೇಜ್ ವಲಯ ಕೃಷಿ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಇರುವವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಲವಾರು ರೀತಿಯಲ್ಲಿ ನಮಗೂ ಇವರು ಸಹ ಮಾರ್ಗದರ್ಶನ ನೀಡಿರುತ್ತಾರೆ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರಿನ ಮುಖ್ಯಸ್ಥರಾದ ವಿಜ್ಞಾನಿ ಡಾಕ್ಟರ್ ಟಿ ಜೆ ರಮೇಶ್ ಅವರು ನಮ್ಮೊಂದಿಗಿದ್ದಾರೆ ತಮಗೂ ಸಹ ಈ ಕಾರ್ಯಕ್ರಮಕ್ಕೆ ಆಧಾರಪೂರ್ವಕವಾಗಿ ಸ್ವಾಗತವನ್ನು ಕೋರಿಸ್ತೇನೆ ಈ ಕಾರ್ಯಕ್ರಮದ ಸ್ಟೇಜ್ ಪ್ರೋಗ್ರಾಂ ನಂತರ ನಮಗೆ ವಿಚಾರ ಸಂಕಿರಣ ಕಾರ್ಯಕ್ರಮ ಇದೆ ಇದಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದಿಂದ ಡಾಕ್ಟರ್ ಚೈತನ್ಯ ಎಚ್ ಎಸ್ ಅವರು ಬಂದಿದ್ದಾರೆ ಹಾಗೆ ಡಾಕ್ಟರ್ ಸಚಿನ್ ಯು ಎಸ್ ಅವರಿದ್ದಾರೆ ಡಾಕ್ಟರ್ ಸೀಮಾ ಅವರಿದ್ದಾರೆ ಈ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಹಾಗೂ ಉಪಸ್ಥಿತರಿರುವಂತಹ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು KCDC ಸಂಸ್ಥೆಯ ಸಿಬ್ಬಂದಿಗಳಿಗೂ ನಾನು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ ಹಾಗೂ ದಕ್ಷಿಣ ಕನ್ನಡ ಉಡುಪಿ ಹಾಸನ ಚಿಕ್ಕಮಗಳೂರು ಎಲ್ಲ ಭಾಗಗಳಿಂದ ಹಲವಾರು ಗೇರು ಬೆಳೆಗಾರರು ಬಂದಿದ್ದಾರೆ ರೈತರು ಬಂದಿದ್ದಾರೆ ಈ ಎಲ್ಲ ರೈತ ಬಾಂಧವರಿಗೆ ನಾನು ನನ್ನ ಸಂಶೋಧನಾ ಕೇಂದ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ನಮ್ಮ ಮಂಗಳೂರು ಯೂನಿವರ್ಸಿಟಿಯ ಸ್ನಾತಕ ವಿದ್ಯಾರ್ಥಿಗಳು ಹಾಗೂ ನಮ್ಮ ನೆರೆಯ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಕೆಲವು ಟೀಚರ್ಸ್ ಸಹ ಬಂದಿದ್ದಾರೆ ಅವರಿಗೂ ನಾನು ಸಹ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತೇನೆ ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಪತ್ರಕರ್ತರು ಶ್ರೀ ಸಂತೋಷ್ ಜಿ ಸಿಲ್ವರ್ ಅವರಿಗೆ ಗೌರವದ ಶಾಲ್ ಹಾಕಿ ಗೌರವ ಸಮಾರಂಭದ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಲಕ್ಷ್ಮಣ್ ಅವರಿಗೆ ಗೌರವದ ಶಾಲ್ ಹಾಕಿ ಗೌರವ ಇರ್ತಾರೆ ಶ್ರೀಮತಿ ಸಂಗೀತಾ ಎಸ್ ಕಾರ್ತಿ ಅವರಿಗೆ ಹಾಗೆ ಶ್ರೀ ಧನಕೀರ್ತಿ ಬಲಿಪ ಇವರಿಗೆ ಗೌರವದ ಶಾಲ್ ಹಾಕಿ ಗೌರವ ಅರ್ಪಣೆ ವೇದಿಕೆಗೆ ಆಹ್ವಾನ ಸ್ವಾಗತ ಮಾಡ್ತಿದ್ದಾರೆ ಡಾಕ್ಟರ್ ರವಿರಾಜ್ ಶೆಟ್ಟಿ ಜಿ ಇವರು ಶ್ರೀ ಮನೋಹರ್ ಶೆಟ್ಟಿ ಇವರಿಗೆ ಗೌರವ ಶಾಲ್ ಹಾಕಿ ಹಾಕಿ ಸ್ವಾಗತ ಡಾಕ್ಟರ್ ಕೆ ವಿ ಸುಧೀರ್ ಕಾಮತ್ ಅವರಿಗೆ ಡಾಕ್ಟರ್ ಟಿ ಜೆ ರಮೇಶ್ ಅವರಿಗೆ ಗೌರವದ ಶಾಲಾ ಅತಿ ಗೌರವ ಆರಂಭ ನೀಡಬೇಕಾಗಿ ಡಾಕ್ಟರ್ ಬಿ ಹೇಮಾ ನಾಯ್ಕರವರಲ್ಲಿ ವಿನಂತಿ ಮಾಡಿದರೆ ತಂದಿರುವಂತಹ ಕಾರ್ಯಕ್ರಮ ಕಾರಣಗಳು ಸಾಕಷ್ಟಿದೆ. ಸಾಮಾನ್ಯವಾಗಿ ನಾವು ಹಿಂದೆ ನಾಣ್ಣುಡಿಯಲ್ಲಿ ಅಥವಾ ವೇದಗಳಲ್ಲಿ ಹೇಳಿರುವ ಹಾಗೆ ಲಕ್ಷ್ಮಿ ಮತ್ತು ಸರಸ್ವತಿ ಯಾವಾಗಲೂ ಒಂದೇ ಊರಲ್ಲಿ ಒಂದೇ ಜಾಗದಲ್ಲಿ ಒಂದೇ ಮನೆಯಲ್ಲಿ ಇರಲ್ಲ ಅನ್ನೋ ಒಂದು ಮಾತುಗಳನ್ನು ನಾನು ಭಾಳ ಕೇಳಿದ್ದೆ.
ಆದರೆ ನಾನು ಮಾತಾಡುವಾಗಲೂ ಕೂಡ ಹಿಂದೆ ನನ್ನ ವಿದ್ಯಾರ್ಥಿಗಳಿಗೂ ಭಾಳ ಹೇಳ್ತಾ ಇದ್ದೆ ಅದನ್ನು. ಇವತ್ತು ನಾನು ಈ ನಾಡಿನಲ್ಲಿ ಬಂದಿರೋದು ಇದು ಸರಸ್ವತಿಯ ತವರೂರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಯಾಕಂದರೆ ಜ್ಞಾನಾರ್ಜನೆಗೆ ಹೆಸರಾಂತ ಊರು. ಅದೇ ರೀತಿ ವೈವಿಧ್ಯಮ ರೀತಿಯಲ್ಲಿ ಏನು ವ್ಯಾಪಾರಗಳನ್ನು ಅಥವಾ ಉದ್ಯಮವನ್ನು ಮಾಡುವಂತಹ ಉನ್ನತ ಸ್ಥಾನದಲ್ಲಿರುವಂಥ ಪ್ರದೇಶ ಕೂಡ ಬೆಂಗಳೂರು. ಬಾಂಬೆಯನ್ನು ಹೋಲಿಸ್ತೇವೆ ಮಂಗಳೂರನ್ನು. ಇಂಥ ಈ ಊರಲ್ಲಿ ಲಕ್ಷ್ಮೀ ಮತ್ತು ಸರಸ್ವತಿ ಇರುವಂಥ ಎಲ್ಲ ಲಕ್ಷ್ಮೀ ಸರಸ್ವತಿಯ ಪುತ್ರರೇ, ಖಂಡಿತವಾಗ್ಲೂ ನನಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಈ ಭಾಗದಲ್ಲಿ ನಾವು ಕೃಷಿ ಬೆಳೆ ಬಗ್ಗೆ ಮಾತಾಡುವಾಗ ಪ್ಲಾಂಟೇಷನ್ ಬೆಳೆಗಳ ಬಗ್ಗೆ ಭಾಳಷ್ಟು ಯಥೇಚ್ಛವಾಗಿ ಮಾತಾಡಬೇಕಾಗತ್ತೆ. ಯಾಕೆ ಅಂದರೆ ಈ ಭಾಗದಲ್ಲಿ ಕೃಷಿಗಿಂತ ತೋಟಗಾರಿಕೆ ಬೆಳೆಗಳಿಗೆ ಪ್ರಾಮುಖ್ಯವಾದಂಥ ಪ್ರದೇಶ ಅದು ಹೇಳಿ ಇವತ್ತು ನಾವೇನು ಇವತ್ತು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ, ಗೇರು ಬೆಳೆಯ ಕ್ಷೇತ್ರೋತ್ಸವ ಮತ್ತು ವಿಚಾರ ಸಂಕೀರ್ಣ. ನನ್ನ ಸ್ನೇಹಿತರು ಈ ಕ್ಯಾಂಪಸ್ಸಿನ ಹೆಡ್ ಆದಂಥ ಡಾಕ್ಟರ್ ರವಿರಾಜ್ ಶೆಟ್ಟಿ ಅವರ ಪ್ರಾಸ್ತಾವಿಕ ನುಡಿಯಲ್ಲಿ ತುಂಬ ಚೆನ್ನಾಗಿ ವಿವರವಾಗಿ ಹೇಳಿದರು ಸಂಕ್ಷಿಪ್ತವಾಗಿ. ಈ ಸಂಸ್ಥೆ ಬ್ರಿಟಿಷರ ಕಾಲದಿಂದ ಹುಟ್ಟು ಬಂದು ಇವತ್ತಿನವರೆಗೆ ಸುಮಾರು ವರ್ಷಗಳವರೆಗೆ ಈ ಗೇರು ಬೆಳೆ ಬಗ್ಗೆ ಎಷ್ಟೊಂದು ಸಂಶೋಧನೆಗಳನ್ನು ಮಾಡಿ ಸುಮಾರು ಒಂದು ಉಳ್ಳಾಳ ಒಂದು ನಿಮ್ಮ ಊರಿನ ಹೆಸರನ್ನು ಇಟ್ಟು ಉಳ್ಳಾಳ ಒಂದು ಎರಡು ಮೂರು ನಾಲ್ಕು ಹೀಗೆ ಐದರವರೆಗೆ ವೆರೈಟಿಗಳನ್ನು ನಾವು ರೈತರಿಗೆ ಕೃಪಾರ್ಪಣೆ ಮಾಡಿದ್ದೇವೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಇದು ಹಳೆಯ ಸಂಸ್ಥೆ ರೈತರಿಗೋಸ್ಕರ ಎಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅದಕ್ಕೆ ಅನೇಕ ರೀತಿಯ ಆ ಬರೇವರಿ ಗೇರ್ನಲ್ಲಿ ಅಲ್ಲದೆ ಬೇರೆ ತಾಂತ್ರಿಕತೆಗಳನ್ನು ನಾವು ಮಾಡ್ಕೊಳ್ಳಿಕ್ಕೆ ಎಷ್ಟು ಅನುಕೂಲತೆ ಅಂತ ಬೇರೆ ಸಂಶೋಧನೆಗಳನ್ನು ಮಾಡಿ ಕೂಡ ಇಂಟರ್ ಕ್ರಾಪಿಂಗ್ ಅಂತ ಏನು ಹೇಳ್ತೀವಿ ಮಿಕ್ಸ್ಡ್ ಕ್ರಾಪಿಂಗಲ್ಲಿ ಬರುವಂಥ ತಾಂತ್ರಿಕ ಸಲಕರಣೆ ಇರುವಂಥ ಯಾವ ತಂತ್ರಜ್ಞಾನಗಳು ಯಾವ ಬೆಳೆಗಳನ್ನು ಬೆಳೆಸಿ ಹೆಚ್ಚಿನ ಲಾಭವನ್ನು ಮಾಡಬೇಕು ಅಂತ ಅನ್ನೋದನ್ನು ಈ ನಿರಂತರವಾಗಿ ಸುಮಾರು 75-80 ವರ್ಷಗಳವರೆಗೆ ಈ ಸಂಶೋಧನೆ ನಡೀತಾ ಇದೆ. ಈಗಾಗಲೇ ಸುಮಾರು 65 ತಳಿಗಳನ್ನು ಗೇರು ತಳಿಗಳನ್ನು ಈ ಭಾಗದಲ್ಲಿ ತಂದು ಅದನ್ನು ಬೇರೆ ಬೇರೆ ರೀತಿಯ ಕ್ವಾಲಿಟಿ ಬಗ್ಗೆ ಆಗಲಿ ಈಲ್ಡ್ ಬಗ್ಗೆ ಆಗಲಿ ಇದನ್ನು ಸಂಶೋಧನೆ ನಡೀತಾ ಇದೆ ಇದು ನಿರಂತರವಾಗಿ. ಈಗ ಸಂಶೋಧನಾ ಕೇಂದ್ರ ಸುಮಾರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತು, ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲೂ ಕೆಲಸ ಮಾಡ್ತು, ಈಗ ಮಲೆನಾಡು ಭಾಗದಲ್ಲಿ ಈ ಕರಾವಳಿ ಭಾಗದಲ್ಲಿ ಪರ್ಟಿಕ್ಯುಲರ್ಲಿ ತೋಟಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಅಂಥೇಳಿ ಶಿವಮೊಗ್ಗದಲ್ಲಿ ಏನು ಸ್ಥಾಪನೆ ಆಯಿತು ಆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಇವತ್ತು ಮತ್ತೆ ಇದರ ಕೆಲಸಗಳನ್ನು ನಿರಂತರವಾಗಿ ಸಾಗ್ತಾ ಇದೆ. ಬಂಧುಗಳೇ, ನಿಮಗೆಲ್ಲ ಗೊತ್ತೇ ಇದೆ ಗೇರು ಬೆಳೆ ಯಾಕೆ ಪ್ರಾರಂಭ ಆಯಿತು ಹೇಗೆ ಬಂತು ಅನ್ನೋದು. ಅವರು ಭಾಳ ತುಂಬ ಚೆನ್ನಾಗಿ ಹೇಳಿದರು. ಈ ಬೆಳೆಯನ್ನು ನಾವು ಖಂಡಿತವಾಗ್ಲೂ ಲಾಭದಾಯಕ ಬೆಳೆ ಅಂಥೇಳಿ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ ಈ ಭಾಗಕ್ಕೆ. ಇಲ್ಲಿ ನೀರು ಮತ್ತು ಮಣ್ಣನ್ನು ಸಂರಕ್ಷಣೆಗೋಸ್ಕರ ಎಲ್ಲೋ ಒಂದು ಇಂಟ್ರೊಡ್ಯೂಸ್ ಮಾಡಿರೋಂಥ ಬೆಳೆಯನ್ನು ತಂದು ಹಾಕಿರುವಂಥ ಬೆಳೆ ಇವತ್ತು ಬ್ರೆಜಿಲ್ನಿಂದ ತಂದಂಥ ಹಾಕಿರೋ ಬೆಳೆ ಇವತ್ತು ನಮ್ಮನ್ನು ವಿದೇಶಿ ವಿನಿಮಯವನ್ನು ಮಾಡಿಕೊಳ್ಳಿಕ್ಕೆ ಏನು ಗಳಿಸ್ಲಿಕ್ಕೆ ಅನುಕೂಲ ಆಗಿರುವಂಥ ಒಂದು ವಾಣಿಜ್ಯ ಬೆಳೆ. ಈ ಬೆಳೆ ಇವತ್ತು ಬರೀ ಮಂಗಳೂರಲ್ಲಿ ಅಲ್ಲ, ರಾಜ್ಯದ ದೇಶದ ಉದ್ದಗಲಕ್ಕೂ ಇವತ್ತು ಸಾಕ್ತಾ ಇದೆ. ಈ ರಾಜ್ಯದಲ್ಲಿ ಏನು ಬರೀ ಗುಡ್ಡಗಾಡು ಪ್ರದೇಶ ಅಷ್ಟೇ ಅಲ್ಲ, ಅರೆಮಲೆನಾಡು ಆಗಿರ್ಬೋದು, ಬಯಲು ಪ್ರದೇಶದಲ್ಲಿ ಆಗಿರ್ಬೋದು, ಅಲ್ಲಿ ಕೂಡ ನಾವು ಇವತ್ತು ಬೆಳೆಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಕ್ಯಾಶು ಬೆಳೆಯನ್ನು ಗೇರು ಬೆಳೆಯನ್ನು ನಾವು ನಮ್ಮ ದೇಶದಲ್ಲಿ ಇಡೀ ದೇಶದಲ್ಲಿ ನಾವು ಪ್ರೊಡಕ್ಷನ್ನಲ್ಲಿ ಅಂದರೆ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿ ಇದೀವಿ ಅಂದರು. ಆದರೂ ಕೂಡ ಇನ್ನು ಬೇಡಿಕೆ ಭಾಳ ಇದೆ. ಕಾರಣ ಇಷ್ಟೇ, ನಾವೇನು ಇವತ್ತು 10 ದಶಲಕ್ಷ ಟನ್ನಷ್ಟು ಗೇರು ಏನು ಉತ್ಪಾದನೆ ಮಾಡ್ತಾ ಇದ್ದೇವೆ ಕಚ್ಚಾ ವಸ್ತುವಾಗಿ, ಅದ್ರ ಬೇಕಾಗಿರುವಂಥದ್ದು ದುಪ್ಪಟ್ಟಾಗಿ 2 ಪಟ್ಟು 20 ದಶಲಕ್ಷ ಟನ್ನಷ್ಟು ಇವತ್ತು ನಮಗೆ ಗೇರು ಉತ್ಪಾದನೆ ಬೇಕಾಗಿದೆ. ಕಾರಣ ಇಷ್ಟೇ, ಭಾರತ ದೇಶದಲ್ಲಿ ಅದನ್ನು ಕನ್ಸಂಪ್ಷನ್ ಅಂದರೆ ಅದರ ಉಪಯೋಗವಾಗಿ ನಾವು ಬಳಕೆ ಮಾಡ್ಕೊಳ್ತಿರೋದು ಕೂಡ ಜಾಸ್ತಿ. ಅದು ಪೌಷ್ಟಿಕಾಂಶಗಳ ಆಗರ, ನಿಮಗೆಲ್ಲ ಗೊತ್ತಿರೋಂಗೆ. ಸೊ ಹಾಗಾಗಿ ಗೇರು ಬೆಳೆ ಇವತ್ತು ಇಡೀ ದೇಶದಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಕರ್ನಾಟಕದಲ್ಲೂ ಕೂಡ 1 ದಶಲಕ್ಷ ಟನ್ನಷ್ಟು ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂತ ಅವರು ಹೇಳಿದರು. ಅದಿಷ್ಟು ಸಾಲದು ನಮಗೆ. ರಾಜ್ಯದಲ್ಲಿ ದೇಶದಲ್ಲಿ ಸುಮಾರು ರಾಜ್ಯಗಳಲ್ಲಿ ಬೆಳೆಸ್ತಾ ಇದ್ರು ಕೂಡ 10 ದಶಲಕ್ಷದಲ್ಲಿ 1 ದಶಲಕ್ಷ ಕರ್ನಾಟಕದಿಂದಲೇ ಉತ್ಪಾದನೆ ಆಗ್ತಿದೆ. ಆದರೂ ಕೂಡ ನಮ್ಮ ಬೇಡಿಕೆ ಎಷ್ಟಿದೆ ಅಂದರೆ 2 ದಶಲಕ್ಷ ಟನ್ ಮಿನಿಮಮ್ ಆದರೂ ಬೇಕು ದಿನ ಪ್ರೊಸೆಸಿಂಗ್ ಮಾಡಿಬಿಟ್ಟು ನಮ್ಮ ಜನಗಳಿಗೆ ಉತ್ಪಾದನೆಗೋಸ್ಕರ. ಸೊ ಬಂಧುಗಳೇ, ನಿಜವಾಗ್ಲೂ ಈ ಬೆಳೆ
ಎಷ್ಟು ಲಾಭದಾಯಕ ಆಗಿದೆ ಅನ್ನೋದನ್ನ ನೀವಾಗಲೇ ಅವರ ವಿವರಣೆಯಲ್ಲಿ ಹೇಳಾಗಿದೆ. ಇನ್ನೂ ಜಾಸ್ತಿ ಹೇಳಬೇಕು ಅಂದರೆ ಈ ಬೆಳೆಯನ್ನು ಇವತ್ತು ಇನ್ನೂ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಹಾಕ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ ಅಂತ ಹೇಳಿದೆ. ಇದು ಭಾಳ ವಾಣಿಜ್ಯವಾಗಿ ಬೆಳೆಸ್ತಿರುವಂಥ ಬೆಳೆ, ನಿಮಗೆಲ್ಲ ಗೊತ್ತೇ ಇದೆ. ಅಲ್ಟಿಮೇಟ್ಲಿ ಏನು ಯೋಚನೆ ಮಾಡ್ತಾ ಇದೆ ಅಂದರೆ ಭಾರತ ಸರ್ಕಾರ, ಪರ್ಟಿಕ್ಯುಲರ್ಲಿ ಡಾಕ್ಟರ್ ಮೋದಿ ಇವರು, ಮೋದಿಜಿಯವರ ಕನಸು ಈ ದೇಶದ ರೈತರ ಆದಾಯ ದ್ವಿಗುಣ ಆಗಬೇಕು ಅಂತ. ನಿಮಗೆಲ್ಲ ಗೊತ್ತೇ ಇದೆ 2016 ರಾಯ್ಬರೇಲಿಯಲ್ಲಿ ಏನು ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅದನ್ನು ಘೋಷಣೆ ಮಾಡಿದರು, ರೈತರ ಆದಾಯ ದ್ವಿಗುಣ ಆಗಬೇಕಾಗಿದೆ. ಅದು ಹೇಗೆ ಆಗಬೇಕಾಗಿದೆ, ಆ ನಿಟ್ಟಿನಲ್ಲಿ ನಾವು ಅದನ್ನು ಕೆಲಸಗಳನ್ನು ನಾವು ಸಹಕರಣ ಮಾಡ್ತೀವಿ ಅಂಥೇಳಿ ಆ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅನ್ನೋ ಒಂದು ಅಧ್ಯಾಯದೊಳಗೆ ಸಾಕಷ್ಟು ಬೆಳೆಯನ್ನು ಬೆಳೆಗಳು ಯಾವ್ಯಾವ ಬೆಳೆಗಳನ್ನು ತಾಂತ್ರಿಕತೆಯಿಂದ ಬೆಳೆಸಬಹುದು, ಹೇಗೆ ಅದನ್ನು ಆದಾಯ ದ್ವಿಗುಣ ಮಾಡಬೇಕು, ಅದಕ್ಕೆ ಬೇಕಾದಂಥ ಪೂರಕಗಳ ಏನು ಸಿದ್ಧತೆ ಮಾಡ್ಕೋಬೇಕಾಗಿದೆ ಅನ್ನೋ ಒಂದು ಘೋಷಣೆ ಮಾಡಿ 2022-23 ಈ ವರ್ಷದಲ್ಲಿ ಯಾವ್ಯಾವ ರೈತರ ಆದಾಯ ದ್ವಿಗುಣ ಆಗಿದೆ ಅನ್ನೋದನ್ನು ಅಧ್ಯಾಯಗಳು ನಡೆದಿದೆ. ಸುಮಾರು 5-6 ವರ್ಷದಿಂದ ಸತತವಾಗಿ ಅಧ್ಯಾಯ ನಡೆದು ಈಗ ಅದಕ್ಕೆ ತಕ್ಕಂತೆ ಅಧ್ಯಾಯ ನಡೆದು ಅದರಲ್ಲಿ ರಿಪೋರ್ಟ್ ತಗೊಂಡ ಮೇಲೆ ಅಸೆಸ್ಮೆಂಟ್ ಮಾಡಿ ಈಗ ಎಲ್ಲಿ ಬರ್ತಾ ಇದೆ, ಎಲ್ಲಿ ಆ ರೈತನ ಆದಾಯ ದ್ವಿಗುಣ ಆಗಲಿಕ್ಕೆ ಬೇರೆ ಬೇರೆ ಏನು ಕಸಬುಗಳನ್ನು ಹಾಕಬೇಕು. ಬಂಧುಗಳೇ, ನಿಮಗೆಲ್ಲ ಗೊತ್ತೇ ಇದೆ, ಕೃಷಿಯಿಂದ ರಾತ್ರೋರಾತ್ರಿ ನಾವು ಕೋಟ್ಯಾಧೀಶರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷಿಯಿಂದ ನಾವು ಸೇವೆಯನ್ನು ಮಾಡಬಹುದು, ದೇಶ ಸೇವೆಯನ್ನು ಮಾಡಬಹುದು. ಅದರ ಜೊತೆಗೆ ರೈತರ ಆದಾಯ ದುಪ್ಪಟ್ಟು ಆಗಲೇಬೇಕಾಗಿದೆ. ಒಬ್ಬ ಇಂಡಸ್ಟ್ರಿದವರು ಅವರ ಪದಾರ್ಥಗಳ ಬಗ್ಗೆ ಬೆಲೆ ಕಟ್ತಾರೆ, ಆದರೆ ರೈತನ ಪದಾರ್ಥಕ್ಕೆ ಬೆಲೆ ಕಟ್ಟುವಂಥ ದಿನಗಳು ಇನ್ನೂ ಬಂದಿಲ್ಲ. ಆ ದಿನಗಳು ಖಂಡಿತ ಬರ್ತದೆ. ನಿಮ್ಮ ಪದಾರ್ಥಗಳಿಗೆ, ನೀವು ಬೆಳೆಸಿರುವಂಥ ಒಂದು ಉತ್ಪನ್ನಗಳಿಗೆ ನಾವೇ ರೇಟ್ ಫಿಕ್ಸ್ ಮಾಡುವಂಥ ದಿನಗಳು ಯಾವಾಗ ಬರುತ್ತಂದರೆ ಅದಕ್ಕೆ ನೀವು ಮೌಲ್ಯಮಾಪನವನ್ನು ಮಾಡಬೇಕಾಗ್ತದೆ. ಈ ಮೌಲ್ಯಮಾಪನ ಮಾಡಿದಾಗ ಯಾವುದೇ ಒಂದು ಬೆಳೆಯಿಂದ ಅದಕ್ಕೆ ನಾವು ಯಾವ ರೀತಿ ಮೌಲ್ಯವರ್ಧನ ವ್ಯಾಲ್ಯೂ ಅಡಿಷನ್ ಪ್ರೊಸೆಸಿಂಗ್ ಮಾಡೋದು, ವ್ಯಾಲ್ಯೂ ಅಡಿಷನ್ ಮಾಡಿದ್ರು ಅದರಿಂದ ಡಬಲ್ ರೇಟ್ ಬಂದೇ ಬರುತ್ತೆ. ನಾವು ನೇರವಾಗಿ ಒಂದು ಯಾವುದೇ ಒಂದು ಉತ್ಪನ್ನವನ್ನು ಕಟಾವು ಮಾಡಿಬಿಟ್ಟು ರೋಡ್ನಲ್ಲಿ ಇವತ್ತೇ ಮಾರಿದ್ರಿ ಅಂದರೆ ಅದ್ರ ಬೆಲೆ ನಿಮಗೆ 10-20-30 ರೂಪಾಯಿ ಸಿಗ್ಬೋದು. ಅದೇ ಪದಾರ್ಥವನ್ನು ಒಳ್ಳೆ ಪ್ಯಾಕೇಜಿಂಗ್ ಮಾಡಿ ಬ್ರಾಂಡ್ ಹೆಸರಲ್ಲಿ ಅದನ್ನು ಪ್ರೊಸೆಸಿಂಗ್ ಮಾಡಿ ನೀವು ವಿದೇಶಗಳಿಗೆ, ದೇಶ ವಿದೇಶಗಳಿಗೆ ನೀವು ರಫ್ತು ಮಾಡಿದರೆ ಅದರ 5-10 ಪಟ್ಟು ಉತ್ಪಾದನೆ ಆಗುತ್ತೆ. ಇದು ಒಂದು ಒಂದು ಕೆಲಸ, ಪರ್ಟಿಕ್ಯುಲರ್ಲಿ ವ್ಯಾಲ್ಯೂ ಅಡಿಷನ್ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ಗೆ ಅದೊಂದು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಒಂದೇ ಬೆಳೆಯಿಂದ ಬರೋಕ್ಕೆ ಸಾಧ್ಯ ಇದೆಯಾ? ಆತ್ಮೀಯ ಬಂಧುಗಳೇ, ಕೃಷಿಯಲ್ಲಿ ನಾವು ಯಾವಾಗಲೂ ಒಂದೇ ಬೆಳೆಯನ್ನು ನಂಬಿಕೊಂಡ್ರೆ ಅದರಿಂದ ಆದಾಯ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಕೃಷಿ ವಿಜ್ಞಾನ 1965-70 ದಶಕದಲ್ಲಿ ನಾವೆಲ್ಲರೂ ವಿದೇಶದಿಂದ ಆಹಾರಗಳನ್ನು ರಫ್ತು ಮಾಡ್ಕೊಳ್ತಾ ಇದ್ವಿ, ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಆಮದು ಮಾಡ್ಕೊಳ್ತಾ ಇದ್ವಿ. ಇವತ್ತು ಕೃಷಿ ವಿಜ್ಞಾನ ಇಷ್ಟು ಮುಂದುವರೆದಿದೆ ಅಂದರೆ ಅನೇಕ ತಾಂತ್ರಿಕತೆಗಳು, ಅನೇಕ ಹೆಚ್ಚಿನ ಇಳುವರಿ ಕೊಡುವಂಥ ಬೆಳೆಗಳನ್ನು, ತಳಿಗಳನ್ನು ತಂದುಬಿಟ್ಟು ನಮ್ಮ ದೇಶದಲ್ಲಿ ಬೆಳೀತಿರುವಂಥ ಜನಸಂಖ್ಯೆಗೆ ಎಲ್ಲ ಪೂರೈಸುವಂಥ ಆಹಾರವನ್ನು ಪ್ರೊಡಕ್ಷನ್ ಮಾಡೋದಲ್ಲದೆ ದೇಶ ವಿದೇಶಗಳಿಗೆ ಇವತ್ತು ರಫ್ತು ಮಾಡ್ತಾ ಇದ್ದಾವೆ. ಇದು ಆಗಿದ್ದು ಸಫಲಕಾರಿಯಾಗಿ ಆಗಿದ್ದು ಕೃಷಿ ವಿಜ್ಞಾನದಿಂದ, ಕೃಷಿ ವಿಜ್ಞಾನಿಗಳು, ಇಲಾಖೆಗಳು, ಅದು ರೈತ ವಿಜ್ಞಾನಿಗಳಿಂದ, ನಿಮ್ಮಗಳೆಲ್ಲ ಸಹಕಾರದಿಂದ ಮಾತ್ರ ಇವತ್ತು ನಾವು ಮಟ್ಟಕ್ಕೆ ತಲುಪ್ಕೊಂಡು ಹೋಗಿದ್ದೀವಿ. ಆದರೂ ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ, ಎಲ್ಲಿ ಇನ್ನೂ ರೈತರ ಆದಾಯ ಸರಿ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಘನ ಸರ್ಕಾರ, ದೇಶದ ರಾಷ್ಟ್ರ ಸರ್ಕಾರ, ಅದು ಮೋದಿಜಿಯವರ ಕನಸು ಅಂತ ನಿಮಗೆಲ್ಲ ಗೊತ್ತೇ ಇದೆ. 2016 ಯಾವ ರೀತಿ ಅವರು ಯೋಚನೆ ಮಾಡಿ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ಗೆ ರೈತರಿಗೆ ಯಾವ ರೀತಿ ನಾವು ಸಹಕಾರ ಮಾಡ್ಬೋದು, ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಾಡಿಸ್ಬೋದು, ಏನು ಯುವಕರಿಗೆ ನಾವು ಅದನ್ನು ಕೌಶಲ್ಯಾಭಿವೃದ್ಧಿ ತಂತ್ರಜ್ಞಾನಗಳನ್ನು ಕೊಡಿಸಿ ಆ ವ್ಯಾಲ್ಯೂ ಅಡಿಷನ್ ಪ್ಯಾಕೇಜಿಂಗ್ ಎಲ್ಲ ಮಾಡಿಸಿ ನಾವು ರಫ್ತು ಮಾಡಲಿಕ್ಕೆ ಒಂದು ಕಂಪನಿಗಳನ್ನು, ಅವರವ್ರದೇ ರೈತರ ಕಂಪನಿಗಳನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೆ FPOsಗಳ ಮುಖಾಂತರ ಇವತ್ತು ನಾವು ಅದನ್ನೆಲ್ಲ ಸಂಗ್ರಹಣೆ ಮಾಡಿಕೊಂಡು ದೇಶ ವಿದೇಶಗಳಿಗೆ ಕಳಿಸಿದಾಗ ಮಾತ್ರ ಅದು ಲಾಭ ಆಗುತ್ತೆ. ಇದಲ್ಲದೆ ಒಂದು ಬೆಳೆ, ಒಂದೇ ಬೆಳೆಯಿಂದ ಲಾಭ ಗಳಿಸೋದು ನಿಜವಾಗ್ಲೂ ಕಷ್ಟ. ಯಾಕಂದರೆ ಏರು ವಾತಾವರಣದಲ್ಲಿ ಆಗ್ತಿರುವಂಥ ಏರುಪೇರುಗಳಿಗೆ ನಾವು ಖಂಡಿತವಾಗ್ಲೂ ಇವತ್ತು ಚಾಲೆಂಜಿಂಗ್ ಆಗಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಆ ವಾತಾವರಣಕ್ಕೆ ತಕ್ಕಂತೆ ಇರುವುದು ಒಂದೇ ಭೂಮಿ, ಭೂಮಿಯನ್ನು ಜಾಸ್ತಿ ಮಾಡೋಕ್ಕೆ ಸಾಧ್ಯ ಇದೆಯಾ? ಎಲೆಕ್ಟ್ರಿಕ್ ರೀತಿ ಎಳ್ಕೊಳ್ಳೋಕ್ಕಾಗಲ್ಲ, ನಾವು ಎಲಾಸ್ಟಿಕ್ ರೀತಿಯಾಗಿ ಭೂಮಿಯನ್ನು ನಾವು ಅಗಲ ಮಾಡ್ಕೊಳ್ಳೋಕ್ಕಾಗಲ್ಲ. ಇರೋ ಭೂಮಿಯನ್ನು ನಾವು ಇರುವಂಥ ವಿಜ್ಞಾನದಿಂದ ಏನು ಹಲವಾರು ಬೆಳೆಗಳನ್ನು ಲಾಭ ಕೊಡುವಂಥ ಬೆಳೆಗಳನ್ನು, ಯಾವ ಹೈ ವ್ಯಾಲ್ಯೂ ಕ್ರಾಪ್ಸ್ ಅಂತ ಹೇಳ್ತೀವಿ, ತೋಟಗಾರಿಕೆ ಬೆಳೆಗಳು,
ತೋಟಗಾರಿಕೆ ಬೆಳೆಗಳನ್ನು ಒಂದೇ ಇರೋ ನಮ್ಮ ಜಾಗದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ನಾವು ಹಾಕ್ಕೊಂಡಾಗ ಖಂಡಿತವಾಗಲೂ ಹೆಚ್ಚಿನ ಲಾಭ ಗಳಿಸಲಿಕ್ಕೆ ಸಹಾಯ ಇದೆ, ಅನುಕೂಲ ಇದೆ. ಈಗ ಒಂದೇ ಒಂದು ಕ್ಯಾಶ್ವದಲ್ಲಿ ನೀವು ಆ ಬೆಳೆ ನೆರಳಲ್ಲಿ ಯಾವ ಬೆಳೆ ಬರ್ತದೆ, ವಿಜ್ಞಾನ ಬಂದಿದೆ ಈಗ, ಆ ಬೆಳೆಯನ್ನು ಬೆಳೆಸಲಿಕ್ಕೆ ಯಾವ ಬೆಳೆಗಳು, ಹೂವಿನ ಬೆಳೆಗಳಾಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಮೆಡಿಸಿನಲ್ ಬೆಳೆಗಳು, ಮೆಡಿಸಿನಲ್ ಪ್ಲಾಂಟ್ಸ್ ಬೆಳೆಗಳಾಗಿರ್ಬೋದು, ಯಾವುದೇ ಬೆಳೆಗಳನ್ನು ನಾವು ನೆರಳಲ್ಲಿ ಬೆಳೆಸಬೇಕು, ಬೆಳೆಸುವಂಥ ಗಿಡಗಳನ್ನು ತಂದು ದೇಶ ವಿದೇಶಗಳು ಯಾವುದೇ ಮೂಲೆಯಲ್ಲಿರಲಿ ಅದು ವಿಜ್ಞಾನ ಅಷ್ಟು ಮುಂದುವರೆದಿದೆ. ಅಂಥ ಬೆಳೆಗಳನ್ನು ಹಾಕ್ಕೊಂಡಾಗ ಒಂದು ಬೆಳೆ ನಷ್ಟ ಆದರೆ ಇನ್ನೊಂದು ಬೆಳೆಯಿಂದ ಲಾಭ ಖಂಡಿತ ಇದೆ ಬಂಧುಗಳೇ. ಇದು ಯೋಚನೆ ಮಾಡಬೇಕಾಗಿದೆ ನಾವು. ಇದೇ ರೀತಿ ಬೇರೆ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅನ್ನು ಹೆಂಗೆ ಇರ್ತದೆ, ಬರೀ ಕೃಷಿ ಬೆಳೆಯಿಂದ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅದರ ಜೊತೆ ಬೇರೆ ಕಸುಬುಗಳು ಮಾಡಬೇಕಾಗತ್ತೆ. ನಾವು ಹೈನುಗಾರಿಕೆ ಮಾಡ್ಬೋದು, ಜೊತೆಗೆ ನೀವು ಅದೇ ಏನು ಡೈರಿಯಿಂದ ಅನಿಮಲ್ಸ್ ಅನಿಮಲ್ ಹಸ್ಬೆಂಡ್ರಿಂದ ಮಾಡ್ಬೋದು, ಕೋಳಿ ಸಾಕಾಣಿಕೆಯಿಂದ ಮಾಡ್ಬೋದು, ಮೀನು ಸಾಕಾಣಿಕೆಯಿಂದ ಮಾಡ್ಬೋದು, ಕೃಷಿ ಜೊತೆಗೆ ಇವೆಲ್ಲ ಜೊತೆಗೆ ಅನಿಮಲ್ ಸೈನ್ಸ್ ಅಂತ ಹೇಳಿ ಅನಿಮಲ್ ಕಾಂಪೊನೆಂಟ್ಸ್ ಎಲ್ಲ ಸೇರಿಸಿ ಜೊತೆಗೆ ಹೆಚ್ಚಿನ ಲಾಭವನ್ನು ಗಳಿಸಬೇಕಾಗಿದೆ. ಜೊತೆಗೆ ಇರೋ ಭೂಮಿಯಲ್ಲಿ ಬೇರೆ ಆಗಲೇ ಹೇಳ್ದಂಗೆ ಬೇರೆ ಬೆಳೆಗಳು, ಹೂವಿನ ಬೆಳೆಗಳಲ್ಲಿ ಸಾಮಾನ್ಯ ನೆರಳಲ್ಲಿ ಆಂಥೂರಿಯಂ ಬೆಳೆ ಬರ್ತದೆ, ನಿಮಗೆಲ್ಲ ಗೊತ್ತೇ ಇದೆ. ಆಂಥೂರಿಯಮಿಗೆ ನೆರಳಬೇಕು, ನಮಗೂ ಆ ಜಾಗ ಉಪಯೋಗಿಸ್ಕೋಬೇಕು. ಸುಮಾರು 25-30 ಅಡಿ ಅಗಲದಲ್ಲಿ ನಾವು ಇಂಥ ಮರಗಳನ್ನು ಬೆಳೆಸ್ತೇವೆ. ಆ ನೆರಳಲ್ಲಿ ಇಂಥ ಬರುವಂಥ ಹೂವಿನ ಬೆಳೆಗಳನ್ನು ಬೆಳೆಸಿದ್ರೆ ನೀವು ವಿದೇಶಿ ವಿನಿಮಯವನ್ನು ಏನು ಪಡೀಲಿಕ್ಕೆ ಅನುಕೂಲ ಇದೆ. ಅದೇ ರೀತಿ ಮತ್ತೆ ಬೇರೆ ಬೇರೆ ಬೆಳೆಗಳು, ಸಾಮಾನ್ಯವಾಗಿ ನಮ್ಮ ಇದ್ರ ಕಡೆ ಹೋಗಿ ಪೆಪ್ಪರ್ ಬರ್ತದೆ, ಪೆಪ್ಪರ್ನಲ್ಲಿ ಜಾಸ್ತಿ ಹಾಕ್ತೇವೆ, ಕಾಳುಮೆಣಸಲ್ಲಿ ಕೋಕೋದನ್ನು ಹಾಕ್ತೇವೆ, ಮತ್ತು ಅದ್ರ ಬಾಳೆಯನ್ನು ಹಾಕ್ತೇವೆ. ಹೀಗೆ ಅನೇಕ ಯಾವ್ಯಾವ ರೀತಿಯಾಗಿ ವಿವಿಧ ಹಂತದಲ್ಲಿ ಬೆಳೆಯುವಂಥ ಬೆಳೆಗಳು, ಭಾಳ ಎತ್ತರದ ಬೆಳೆ, ಗಿಡ್ಡ ಬೆಳೆ, ತಳಿ ಬೆಳೆಗಳು, ಇಂಥ ಏನು ಸಣ್ಣ ಸಣ್ಣ ಅದರ ಗುಣಕ್ಕೆ ತಕ್ಕಂತೆ ಅದಕ್ಕೆ ಹೈಟಿಗೆ ತಕ್ಕಂತೆ ಬೆಳೆಗಳನ್ನು ಬೆಳೆಸಿ ಅದಕ್ಕೆ ಬೇಕಾದಂಥ ವಾತಾವರಣ ಸೃಷ್ಟಿ ಮಾಡಿ ನಾವು ಹೆಚ್ಚಿನ ಲಾಭ ಬೆಳೆಯೋದೆ IFS ಕಾನ್ಸೆಪ್ಟ್. ಈ ಸಮಗ್ರ ಕೃಷಿ ಪದ್ಧತಿ ನಿಮಗೆಲ್ಲ ಗೊತ್ತೇ ಇದೆ, ಕುರಿ ಸಾಕಾಣಿಕೆಯಿಂದನೂ ಆಗಿರ್ಬೋದು. ಬಟ್ ಒಂದೇ ಒಂದು ಉದ್ದೇಶ ಹೇಳೋದು, ಯಾವುದೇ ಲಾಭ ಮಾಡಬೇಕು ಅಂದರೆ ಒಂದು ಬೆಳೆಯಿಂದ ಇವತ್ತು ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೇನೆ. ಸೊ ಒಂದು ಬೆಳೆಯಿಂದ ಸಾಧ್ಯವೇ ಇಲ್ಲ ಅನ್ನೋ ಒಂದು ಎಲ್ಲ ವೈಜ್ಞಾನಿಕವಾಗಿ ಕಂಡು ಬಂದಿದ್ದರಿಂದ ನಾವು ವಿವಿಧ ಬೆಳೆಗಳನ್ನು ವಿವಿಧ ಕಸಬುಗಳನ್ನು ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ ಹೇಳ್ತೀವಿ, ರಕ್ಷಣಾತ್ಮಕ ತೋಟಗಾರಿಕೆ. ಅದರಲ್ಲಿ ಹೆಚ್ಚಿನ ಬೆಲೆ ಬಾಳುವಂಥ ತರಕಾರಿಗಳನ್ನು ಒಂದೇ ಸಣ್ಣ ಪಾಲಿ ಹೌಸ್ ಮನೆಯಲ್ಲಿ ಸಣ್ಣದಾಗಿ ಒಂದು 500 square meter ಇರುವಂಥ ಒಂದು ಪಾಲಿ ಹೌಸ್ನಲ್ಲಿ, 5 ಗುಂಟೆ ಪಾಲಿ ಹೌಸ್ನಲ್ಲಿ ನೀವೆಲ್ಲ ಇವತ್ತು ಹೆಚ್ಚಿನ ರೀತಿಯ ಬೆಲೆ ಬಾಳುವಂಥ ತರಕಾರಿಗಳನ್ನು ರಫ್ತು ಮಾಡುವಂಥದ್ದು ನಮ್ಮ ದೇಶಕ್ಕೆ ಕೊಡಿ. ನೀವು ಈವನ್ ರೆಗ್ಯುಲರ್ ಬೇಕಾಗಿರುವಂಥ ತರಕಾರಿಗಳನ್ನು ಬೆಳೆಸಲಿಕ್ಕೆ ಅನುಕೂಲ ಇದೆ. ಅದರಲ್ಲಿ ಹೂವಿನ ಬೆಳೆಗಳು ಇವತ್ತು ನಿಮಗೆ ನಾವೇನು ಪೂಜೆಗೇನು ಇಟ್ಕೊತಿದ್ದಂಥ ಹೂವಿನ ಬೆಳೆ ಇವತ್ತು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದೇವೆ, ಅದರಿಂದ ಡಾಲರ್ಸ್ ಅರ್ನಿಂಗ್ ಮಾಡ್ತಿದ್ದೇವೆ. ನಿಮಗೆಲ್ಲ ಗೊತ್ತೇ ಇದೆ. ಹಾಗಂತ ಒಂದು ಬೆಳೆ ಮೇಲೆ ಯಾವತ್ತೂ ಅವಲಂಬಿತ ಆಗಿರಬಾರ್ದು. ನನ್ನ ಉದ್ದೇಶ ಇಷ್ಟೇ, ಯಾವಾಗಲೂ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅಂತ ಅಂದ್ಕೊಂಡು ನಾವು ಒಂದು ಮೂಲೆ ಕೂತ್ಕೊಂಡು ಒಂದೇ ಬೆಳೆಯನ್ನು ಬೆಳೆಸೋದ್ರಿಂದ ಯಾವುದು ಡಬಲ್ ಆಗಲ್ಲ. ಅದಕ್ಕೆ ತಾವು ತಕ್ಕಂತೆ ಇಂಥ ಬೆಳೆಗಳನ್ನು ಬೇರೆ ಬೇರೆ ರೀತಿಯ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೋಬೇಕಾಗುತ್ತೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಡಾಕ್ಟರ್ ಇವರು ಬೊಮ್ಮಾಯಿ ಅವರ ಕನಸಿನ ಸೆಕೆಂಡ್ರಿ ಅಗ್ರಿಕಲ್ಚರ್ ಅನ್ನೋ ಒಂದು ಕಾನ್ಸೆಪ್ಟನ್ನು, ಡೈರೆಕ್ಟ್ರೇಟ್ ಆಫ್ ಸೆಕೆಂಡ್ರಿ ಅಗ್ರಿಕಲ್ಚರ್ ಅನ್ನೋದನ್ನು ಕೂಡ ಈಗ ಸರ್ಕಾರ ತಂದಿದೆ, ಈ ಜನವರಿ ಲಾಂಚ್ ಮಾಡಿದೆ ಅದನ್ನು. ಇದರದ್ದು ಉಪಯೋಗ ಇನ್ನೇನಿದೆ, ಎಲ್ಲರ ಯೋಚನೆ ಇಷ್ಟೇ, ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಅಂತ ಬರೀ ಬೆಳೆಗಳನ್ನು ಬೆಳೆಸೋದ್ರಿಂದ ಅದರ ಜೊತೆಗೆ ಸೆಕೆಂಡ್ರಿ ಅಗ್ರಿಕಲ್ಚರ್ ಏನು ಜೇನು ಕೃಷಿಯನ್ನು ಮಾಡ್ಬೋದು, ಬಯೋ ಫರ್ಟಿಲೈಸರ್ ಪ್ರೊಡಕ್ಷನ್. ಯಾಕಂದರೆ ಇವತ್ತಿನ ಆಗ್ತಿರೋ ಪರಿಸರದಲ್ಲಿ ಸಾಕಷ್ಟು ಬರೀ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಭೂಮಿಯ ಫಲವತ್ತತೆ ಕಡಿಮೆ ಆಗಿದೆ ಆತ್ಮೀಯ ಬಂಧುಗಳೇ. ಅದಕ್ಕೇ ಇವತ್ತು ಮಾತಾಡ್ತಿರೋದು ಎಲ್ಲರೂ ಸೆಕೆಂಡ್ರಿ ಅಗ್ರಿಕಲ್ಚರ್ನಿಂದ. ಈ ಸೆಕೆಂಡ್ರಿ ಉಪಕಸಬುಗಳು ಅಂತ ಹೇಳ್ತೀವಲ್ಲ, ಈ ಉಪ್ಪು ಕಸಬುಗಳಿಂದ ನೀವು ನಿಮ್ಮ ಆದಾಯವನ್ನು ಮಾಡಬೇಕಾಗಿದೆ. ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಹಾಕಬೇಕಾಗಿದೆ. ಬರುವಂಥ ಪದಾರ್ಥಗಳು ಎಷ್ಟೋ ವೇಸ್ಟ್ ಆಗಿ ಹೋಗ್ತಾ ಇದೆ ಇವತ್ತು, ತರಕಾರಿಗಳಾಗಲಿ ಹಣ್ಣುಗಳಾಗಲಿ, ಅವನ್ನ ನಾವೇನು ಇಮ್ಮಿಡಿಯೇಟಾಗಿ 100 ದಿನ 3 ತಿಂಗಳು ಇಟ್ಕೊಳಕ್ಕೆ ಸಾಧ್ಯ ಇಲ್ಲ. ಅವನು ಇವತ್ತು ಪ್ರೊಡಕ್ಷನ್ ಮಾಡಿ ನಾಳೆ ಬೆಳಿಗ್ಗೆ ಇಮ್ಮಿಡಿಯೇಟ್ ಮಾರಲಿಲ್ಲ ಅಂದರೆ ಕೊಳತು ಹೋಗ್ತವೆ. ಇದನ್ನು ನಾವು ಮೌಲ್ಯಾಧಾರಿತವಾಗಿ ಮಾಡಬೇಕಂತ ಅನುಕೂಲತೆಗಳು ರಾಜ್ಯ ಸರ್ಕಾರ ತಂದಿದೆ. ಬೊಮ್ಮಾಯಿಯವರ ಕನಸಿನ ಇದು ಕೂಸು ಈಗ ಈ ಪ್ರಾರಂಭ ಆಗಿದೆ. ಇದಕ್ಕೆ ನಾವೆಲ್ಲ ವಿಜ್ಞಾನಿಗಳು, ರೈತರು ಎಲ್ಲರೂ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ನಾವು ಪ್ರೊಸೆಸಿಂಗ್ ಇಂಡಸ್ಟ್ರಿ ಹಾಕಿ ವ್ಯಾಲ್ಯೂ ಅಡಿಷನ್ ಹಾಕಿ ನಾವು ಬೆಳೆಯನ್ನು ಜಾಸ್ತಿ ಬೆಲೆಯನ್ನು ಮಾಡ್ಕೋಬೇಕಾಗಿದೆ. ಇದು ಸೆಕೆಂಡ್ರಿ ಅಗ್ರಿಕಲ್ಚರಿಂದ ನಾವು ಸಾಧನೆ ಮಾಡ್ಬೋದು. ಇದರಲ್ಲದೆ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾತಾಡ್ತಾ ಇದ್ದೀವಿ ಬಂಧುಗಳೇ, ನ್ಯಾಚುರಲ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್, ಇದೆಲ್ಲ ನಿಮಗೆಲ್ಲ ಗೊತ್ತಿರೋದೇ. ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಮಾತಾಡ್ತೀವಿ, ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತೇವೆ. ಅದೇ ರೀತಿ
ಸಾವಯವ ರಾಸಾಯನಿಕ ಸಾವಯವ ಕೃಷಿ ಅಂತ ಬಗ್ಗೆ ಒಲವು ಹೋಗ್ತಾ ಇದ್ದೀವಿ. ಇದು ಯಾಕೆ ಹೋಗಿದ್ದೇವೆ ಈಗ ಅನ್ನೋದಕ್ಕೆ ಉದಾಹರಣೆ ಹೇಳಿದೆ. 1965 ಹಿಂದೆ ನಾವೇನು ಹಸಿರು ಕ್ರಾಂತಿಯನ್ನು ತಂದಾಗ ಹೆಚ್ಚಿನ ಇಳುವರಿ ಕೊಡುವಂಥ ತಳಿಗಳನ್ನು ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ನಾವು ಭೂಮಿಯಿಂದ ಏನು ಬರುವಂಥ ಪೋಷಕಾಂಶಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಿ ಇವತ್ತು ಹೆಚ್ಚಿನ ಇಳುವರಿ ಬರಬೇಕು ನಮಗೆ. ಅವಾಗ ಟಾರ್ಗೆಟ್ ಇದ್ದಿದ್ದು ಬರೀ ಇಳುವರಿ ಜಾಸ್ತಿ ಬರಬೇಕು, ಬೆಳೀತಿರೋ ಪರಿಸರಕ್ಕೆ ಬೆಳೀತಿರೋ ಜನಸಂಖ್ಯೆಗೆ ನಾವು ಆಹಾರ ಒದಗಿಸಬೇಕಾಗಿದೆ. ಅವನ್ನೆಲ್ಲ ಮುಟ್ಟಿದ ಮೇಲೆ ಇವತ್ತು ಸೆಲ್ಫ್ ಸಸ್ಟೈನ್ ಆಗಿದ್ದೇವೆ, ಆಹಾರ ಉತ್ಪಾದನೆಯಲ್ಲಿ ಇಡೀ ದೇಶದಲ್ಲಿ ಸೆಲ್ಫ್ ಸಸ್ಟೈನ್ ಆಗಿದ್ದೇವೆ. ಈಗೆಲ್ಲರ ಚಿಂತನೆ ಇರೋದು ಕ್ವಾಲಿಟಿ ಪ್ರಾಡಕ್ಟ್, ಕ್ವಾಲಿಟಿ ಪ್ರೊಡಕ್ಷನ್, ನ್ಯೂಟ್ರಿಷನ್ ರಿಚ್. ಆ ನ್ಯೂಟ್ರಿಷನ್ ಎಲ್ಲ ಆ ಪೋಷಕಾಂಶಗಳ ಆಗರ ಇರುವಂಥ ಬೆಳೆಗಳನ್ನು ಇವತ್ತು ಬೆಳೆಸಬೇಕಾಗಿದೆ. ಅದು ಸಾವಯವ ಕೃಷಿ ಅಥವಾ ನಮ್ಮ ನ್ಯಾಚುರಲ್ ಫಾರ್ಮಿಂಗಿಂದ ಸಾಧ್ಯ ಅನ್ನೋದನ್ನು ಈಗ ಮನಗಂಡು ಇಳುವರಿ ಎಷ್ಟೇ ಕಡಿಮೆ ಆದರೂ ಚಿಂತೆ ಇಲ್ಲ, ಮುಂದಿನ ಪೀಳಿಗೆಗೋಸ್ಕರ ನಾವು ಪರಿಸರವನ್ನು ಉಳಿಸ್ಕೊಳ್ಳುವಂಥ ಚಿಂತನೆ ಈಗ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಿಮಗೆಲ್ಲ ಹೇಳೋದಾದರೆ ಒಂದೇ ಒಂದು ಸಣ್ಣ ಉದಾಹರಣೆಯೊಂದಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭೂಮಿ ಒಳಗೆ ನಿಮಗೆಲ್ಲ ಗೊತ್ತಿರಂಗೆ 95% ಸೂಕ್ಷ್ಮಾಣು ಜೀವಿಗಳು ನಮಗೆ ಬೇಕಾಗಿರೋ ಇದಾವೆ. ನಮಗೆ ಬೆನಿಫಿಷರಿ ಇನ್ಸೆ ಏನು ಮೈಕ್ರೋಬ್ಸ್ ಅಂತ ಹೇಳ್ತೇವೆ, 5% ರೋಗಗಳನ್ನು ನಾವು ಡಿಸ್ಟರ್ಬ್ ಮಾಡುವಂಥವು ಇದ್ದಾವೆ. ಆ 5% ಬಗ್ಗೆ ಜಗಳ ಆಡ್ತಾ ಇದ್ದೇವೆ, ಅದನ್ನು ಹೊಡೆದಾಟ ಮಾಡ್ತಾ ಇದ್ದೇವೆ, ಅದಕ್ಕೆ 100 ಔಷಧಿಗಳನ್ನ ಹೊಡಿತೇವೆ, 100 ಕಳೆನಾಶಗಳನ್ನ ಹೊಡಿತದೇವೆ. ಆ ನಿಟ್ಟಿನಲ್ಲಿ ಬೇಡ ಅದನ್ನು ಹೋಗೋದು. ಭೂಮಿಯನ್ನು ನಾವು ಇವತ್ತು ಫಲವತ್ತತೆ ತರಬೇಕಾಗಿದೆ. ಹಿಂದೆ ಹಸಿರು ಕ್ರಾಂತಿಯನ್ನು ನಾವು ದೇಶಕ್ಕೆ ತಂದಂಗೆ ಇನ್ನು ಮಣ್ಣಿನ ಫಲವತ್ತತೆಯನ್ನು ಮಾಡುವಂಥ ಕ್ರಾಂತಿ ಮಾಡುವಂಥ ಒಂದು ವಿಜ್ಞಾನ ಈಗ ಈ ನಿಟ್ಟಿನಲ್ಲಿ ಬಂದಿರೋದ್ರಿಂದ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರ ಸರ್ಕಾರ ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಮುಂದಿನ ಪೀಳಿಗೆಗೆ ಬೇಕಾಗುವಂಥ ಪೌಷ್ಟಿಕಾಂಶ ಇರುವಂಥ ಪದಾರ್ಥಗಳನ್ನು ಆಹಾರಗಳನ್ನು ಬೆಳೆಸೋಣ, ಜೊತೆಗೆ ಪರಿಸರವನ್ನು ಕಾಪಾಡೋಣ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ನ್ಯಾಚುರಲ್ ಫಾರ್ಮಿಂಗ್ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಒಂದಿನದಲ್ಲಿ ಆಗೋದಲ್ಲ, ಯಾಕಂದರೆ ಈ ನಾವು ಹಸಿರು ಕ್ರಾಂತಿ ಆದಮೇಲೆ ಇವತ್ತಿನವರೆಗೆ ಏನು ಕೆಮಿಕಲ್ ಫಾರ್ಮಿಂಗ್ ಮಾಡ್ಕೊತ ಬಂದ್ವಲ್ಲ ಅದನ್ನು ಏಕದಮ್ ತೆಗೆಸ್ಲಿಕ್ಕೆ ಅಷ್ಟು ಸುಲಭವೂ ಇಲ್ಲ. ನಾವೇನು ಆಗಿದೆ ಇಮಿಡಿಯೇಟ್ ಗಿಡಗಳಿಗೆ ಬೇಕಾಗಿರೋದಂಥದ್ದು ಇನಾರ್ಗ್ಯಾನಿಕ್ ಫರ್ಟಿಲೈಸೇಷನ್ ಕೊಟ್ಬಿಟ್ಟು ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೇವೆ. ಆದರೆ ಏನು ನ್ಯಾಚುರಲ್ ಫಾರ್ಮಿಂಗಲ್ಲಿ ನಾವು ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನು ಬಿಡಬೇಕಾಗಿದೆ, ಬಿಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಈಗ ಎಲ್ಲ ಕೃಷಿಯಲ್ಲಿ ಅದನ್ನು ಬಿಟ್ಬಿಟ್ಟು ಈವನ್ ಕಂಪ್ಲೀಟಾಗಿ ಬಯೋ ಫರ್ಟಿಲೈಸರ್ಸ್ ಸೂಕ್ಷ್ಮಾಣು ಜೀವಿ ಗೊಬ್ಬರಗಳನ್ನು ಜಾಸ್ತಿ ಹಾಕೋದು, ವರ್ಮಿ ಕಂಪೋಸ್ಟ್ ಗೊಬ್ಬರವನ್ನು ಜಾಸ್ತಿ ಹಾಕೋದು. ಭೂಮಿಯಲ್ಲಿ ನಾನು ಹೇಳ್ದಂಗೆ 95% ನಮಗೆ ಬೇಕಾದಂಥ ಸೂಕ್ಷ್ಮಾಣು ಜೀವಿಗಳನ್ನು ಪ್ರೋತ್ಸಾಹಿಸಬೇಕಾಗಿದೆ. ಅದರಿಂದ ಸಾಯಿಲ್ ಒಂದು ಸರಿ ಫರ್ಟೈಲ್ ಆಯಿತು ಅಂದರೆ ಅದೇ ರೀತಿ ಮುಂದಿನ ಬೆಳೆಗಳು ಸಸ್ಟೈನ್ ಆಗುತ್ತೆ, ವಾತಾವರಣ ಅಡ್ಜಸ್ಟ್ ಆಗುತ್ತೆ, ರೋಗ ರುಜಿನಗಳ ಸಂಖ್ಯೆ ಕಡಿಮೆ ಆಗ್ತದೆ, ಆಟೋಮೆಟಿಕಲಿ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಇದು ಪ್ಯಾರಲಲ್ಲಾಗಿ ಹೋಗಬೇಕಾಗಿದೆ. ನಾವು ಇದನ್ನು ಸಂಪೂರ್ಣ ಕೆಮಿಕಲ್ ಫಾರ್ಮಿಂಗ್ ಸ್ಟಾಪ್ ಮಾಡಿಬಿಟ್ಟು ಆರ್ಗ್ಯಾನಿಕ್ ಫಾರ್ಮಿಂಗೋ ನ್ಯಾಚುರಲ್ ಫಾರ್ಮಿಂಗ್ ಹೋಗ್ಲಿಕ್ಕೆ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ಸಂಶೋಧನೆಗಳು ಕೂಡ ನಡೀತಾ ಇದೆ ಬಂಧುಗಳೇ. ಸೊ ಈ ಭಾಗದಲ್ಲಿ ಖಂಡಿತವಾಗ್ಲೂ ನಾವು ಈ ನಿಟ್ಟಿನಲ್ಲಿ ನಾವು ಎಲ್ಲ ಯೋಚನೆ ಮಾಡಬೇಕಾಗಿದೆ. ಇದಲ್ಲದೆ ನಾನು ಆಗಲೇ ಹೇಳ್ದಂಗೆ ಉಪಕಸಬುಗಳಲ್ಲಿ ಸಾಮಾನ್ಯ ಮಶ್ರೂಮ್ ಬಗ್ಗೆ ಬಹಳಷ್ಟು ಬೇಡಿಕೆ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಯುವಕರು ಇವತ್ತೆಲ್ಲ ಮಶ್ರೂಮನ್ನು ಒಂದು ಸಣ್ಣ ಇಂಡಸ್ಟ್ರಿ ರೀತಿ ಮಾಡ್ತಾ ಇದ್ದಾರೆ. ಅದು ಪ್ರೋಟೀನ್ ರಿಚ್ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ನಿಮಗೆಲ್ಲ ಗೊತ್ತಿರಂಗೆ ಮೊನ್ನೆ ಕೊರೋನಾ ನಾವು ಕಂಟ್ರೋಲ್ ಮಾಡಿದ್ದು ಬರೀ ನ್ಯೂಟ್ರಿಷನಿಂದ, ಯಾವ ಔಷಧಿಯಿಂದ ಕಂಟ್ರೋಲ್ ಆಗಲಿಲ್ಲ. ಅದು ನಾವು ಸದೃಢವಾಗಿ ಆರೋಗ್ಯವಾಗಿ ಇದ್ದೀವಿ, ಆ ಪೌಷ್ಟಿಕಾಂಶಗಳು ಕೊಡುವಂಥ ಒಂದು ಏನು ವಿಟಮಿನ್ ಸಿನೋ ಜಿಂಕೋ ಇವನ್ನೆಲ್ಲ ತೊಗೊಂಡು ಏನು ದೇಹದಲ್ಲಿ ಹಾಕ್ಕೊಂಡ್ವಿ, ಅದರಿಂದ ಮಾತ್ರ ನೀವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಯಿತು ಕೊರೋನಾವನ್ನು. ಔಷಧಿಯಿಂದ ವ್ಯಾಕ್ಸಿನ್ ಬಂದಿದ್ದು ಅದು ದೇಹದಲ್ಲಿ ಜಸ್ಟ್ ಒಂದು ಡ್ರಾಪ್ಸ್ ಹಾಕ್ದಂಗೆ ಅದು, ಆದರೆ ಅದಕ್ಕೆಲ್ಲ ಪೋಷಕಾಂಶ ಇದನ್ನು ಬೇಕು, ಶಕ್ತಿ ಬೇಕು ಅಂದರೆ ನಿಮ್ಮ ಪೋಷಕಾಂಶಗಳೇ. ಈ ನಿಟ್ಟಿನಲ್ಲಿ ನಾವು ಪೌಷ್ಟಿಕಾಂಶಗಳ ಬಗ್ಗೆ ಹೆಚ್ಚಿನ ಏನು ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ. ಸಾಮಾನ್ಯವಾಗಿ ಮಂಗಳೂರು ಭಾಗದಲ್ಲಿ ಇದು ಒಂಥರ ದೊಡ್ಡ ಸಿಟಿ ಇರೋದರಿಂದ ನಿಮ್ಮ ಅರ್ಬನ್ ಗಾರ್ಡನ್ ಬಗ್ಗೆ ಭಾಳ ಯೋಚನೆ ಮಾಡಬೇಕಾಗಿದೆ. ನಾವು ಈ ದೇಶದಲ್ಲಿ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಪ್ರೊಡಕ್ಷನ್ ನಂಬರ್ 2ದಲ್ಲಿ ಇದ್ದೇವೆ, ಆದರೂ ಕೂಡ ನಮ್ಮ ಜನಸಂಖ್ಯೆಗೆ ಬೇಕಾದಂತಹ ಪ್ರೊಡಕ್ಷನ್ ಇನ್ನೂ ಮಾಡಿಲ್ಲ. ಇದಕ್ಕೆ ದಾರಿಗಳು ಸಾಕಷ್ಟು ಇದೆ. ಅರ್ಬನ್ ಗಾರ್ಡನ್ ಅಂತ ಇದೆ, ಟೆರೇಸ್ ಗಾರ್ಡನ್ ಅಂತ ಹೇಳ್ತೇವೆ. ನೀವು ತೋಟ ಇದ್ರ ನಿಮ್ಮ ಮನೆಗಳ ಮೇಲೆ ಇಂಥ ದೊಡ್ಡ ಸಿಟಿಯೊಳಗೆ ನಿಮ್ಮ ಏರಿಯಾ ಜಾಗ ಜಾಸ್ತಿ ಸಿಕ್ಕಲ್ಲ, ಅಂಥ ಭಾಗದಲ್ಲಿ ನಾವೇನು ಮಾಡ್ಬೋದು ಭಾರಿ? ಟೆರೇಸ್ ಗಾರ್ಡನ್, ವರ್ಟಿಕಲ್ ಗಾರ್ಡನ್, ಅಂಥ ಗಾರ್ಡನ್ಗಳಲ್ಲಿ ನೀವು ಸುಮಾರು 100 ಕುಂಡುಗಳಲ್ಲಿ ನೀವು ತರಕಾರಿಗಳನ್ನು ಹೂವನ್ನು ಬೆಳೆಸ್ಕೋಬೇಕಂತ ಅವಕಾಶ ಇದೆ. ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲ ರೈತರು ಯೋಚನೆ ಮಾಡಬೇಕಾಗಿದೆ. ಸೊ ಅದನ್ನು ಎಲ್ಲ ಇದು ಮಾಡಿದಾಗ ನಮಗೇನು ಬೇಕಾದಂಥ ಪ್ರೊಡಕ್ಷನ್ ಕಡಿಮೆ ಮಾಡುತ್ತೆ, ಪೆಸ್ಟಿಸೈಡ್ಸ್ ಇರುವಂಥ ಏನು ಮಲಿನಗತೆ ಆಗದೇ ಇರೋದನ್ನು ಕಂಟ್ರೋಲ್ ಮಾಡುವಂಥ ಒಂದು ಅನುಕೂಲತೆ ನಿಮ್ಮ ಅದರಿಂದ ಇದೆ ಅಂತ ಹೇಳ್ತಾ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದಯವಿಟ್ಟು ಎಲ್ಲ ರೈತರು
ನಾವು ಯಾವುದೇ ಒಂದು ಕೃಷಿಯನ್ನು ಲಾಭದಾಯಕ ಮಾಡ್ಕೋಬೇಕು ಅಂದರೆ ವಿಜ್ಞಾನದ ಸಹಾಯ ಬೇಕಾಗತ್ತೆ. ಆ ವಿಜ್ಞಾನದ ಸಹಾಯ ನೀವು ನಮ್ಮ ನನ್ನ ತಾತ ಹೇಳಿದ್ದಂಗೆ ನಮ್ಮ ಅಜ್ಜ ಹೇಳ್ದಂಗೆ ನಾನು ಮಾಡ್ತೀನಿ ಅನ್ನೋದಾದರೆ ಅದರಿಂದ ಖಂಡಿತವಾಗ್ಲೂ ಲಾಭ ಆಗಲ್ಲ, ನಷ್ಟಗಳು ಜಾಸ್ತಿ ಆಗತ್ತೆ. ಆ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯಗಳು ನಾವು ನಿಮ್ಮ ಜೊತೆ ಇದ್ದೇವೆ, ಕೃಷಿ ವಿಜ್ಞಾನ ಕೇಂದ್ರಗಳು ನಿಮ್ಮ ಜೊತೆ ಇದೆ, ಕೃಷಿ ಸಂಶೋಧನಾ ಕೇಂದ್ರಗಳು ನಮ್ಮ ಜೊತೆ ಇದೆ, ನೂರಾರು ಇಲಾಖೆಗಳು ನಿಮಗೋಸ್ಕರ ಚಿಂತನೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲರ ಸಲಹೆಗಳನ್ನು ಪಡೆದು ಈ ದೇಶದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಉನ್ನತ ರೀತಿಯಿಂದ ನಿಮ್ಮ ಜೀವನ ಸಾಗಿಸ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಇಷ್ಟೊಂದು ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರನ್ನು ತಾಳ್ಮೆಯಿಂದ ಕೇಳಿದ್ದ, ನನ್ನ ನಾಲ್ಕು ಮಾತುಗಳನ್ನು ತಾಳ್ಮೆಯಿಂದ ಕೇಳಿದಿರ, ನಿಮ್ಮೆಲ್ಲರನ್ನು ವಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಿಸಾನ್. ತಾಂತ್ರಿಕ ಕೈಪಿಡಿ ಬಿಡುಗಡೆ, ಗೀರು ಬೆಳೆಯಲ್ಲಿ ಸಸ್ಯ ಅಭಿವೃದ್ಧಿ ಮತ್ತು ನರ್ಸರಿ ನಿರ್ವಹಣೆ, ಶ್ರೀ ಸಂತೋಷ್ ಡಿ ಸಿಲ್ವಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗೀರು ಉತ್ಪಾದಕರ ಸಂಘ ಮಂಗಳೂರು ಇವರು. ಮುಂದಕ್ಕೆ ತಾಂತ್ರಿಕ ಇನ್ನೊಂದು ತಾಂತ್ರಿಕ ಕೈಪಿಡಿ ಬಿಡುಗಡೆ, ಈ ಒಂದು ಗೀರು ಬೆಳೆ ಸಸ್ಯ ಮತ್ತು ನರ್ಸರಿ ನಿರ್ವಹಣೆಯ ತಾಂತ್ರಿಕತೆ ಮತ್ತು ತಾಂತ್ರಿಕತೆಗಳು. ಎಂಬಲ್ಲಿ ವೆಂಕಪ್ಪ ನಾಯ್ಕ ಮತ್ತು ಶ್ರೀಮತಿ ಅಕ್ಕು ಇವರ ಪುತ್ರನಾಗಿ 1944 ಜನಿಸಿದ ಇವರು, ಪತ್ನಿ ಲೀಲಾ, ಇಬ್ಬರು ಗಂಡು ಮಕ್ಕಳು, ಸುಂದರ ಸಂಸಾರದ ಜೊತೆ ಇವರು. ಶ್ರೀ ಮಾಲಿಂಗ ನಾಯ್ಕರು ತನ್ನ 12 ವಯಸ್ಸಿನಿಂದಲೇ ಕೂಲಿ ಕಾರ್ಮಿಕನಾಗಿ ದುಡಿಯುತ್ತಿದ್ದು, ಇವರಿಗೆ 2.50 ಎಕರೆ ನೀರಿನ ಆಸರೆ ಇಲ್ಲದ ಭೂಮಿ ಗುಡ್ಡದ ಮೇಲೆ ಒಂದರ ಮೇಲೊಂದು ಸುರಂಗ ತೋರುತ್ತಾ ವಿಫಲರಾದರು. ಛಲ ಬಿಡದೆ ಕೊನೆಗೆ 5ನೇ ಸುರಂಗದಲ್ಲಿ ಜಲಸಿರಿಯನ್ನು ಸಿದ್ಧಿಕೊಂಡು ಇನ್ನೂ 2 ಸುರಂಗ ತೋಡಿ ನೀರಿನ ಆಶ್ರಯವನ್ನು ವೃದ್ಧಿಸಿಕೊಂಡು ಹಸಿರು ತೋಟ ಶಿಕ್ಷಿಸಿದ ಸಾಹಸ ಸಾಧಕರು ಇವರಾಗಿರುತ್ತಾರೆ. ಗುಡ್ಡದಲ್ಲಿ 5 ಸಮತಟ್ಟುಗಳನ್ನು ಮಾಡಿ ಸುರಂಗದ ನೀರಿನ ಆಶ್ರಯ ಇರುವ ತಟ್ಟಿನಲ್ಲಿ ಮಣ್ಣಿನಿಂದಲೇ ತಯಾರಿಸಿದ ಕೊಳದಲ್ಲಿ ನೀರು ಶೇಖರಿಸಿ ಅದರಿಂದ ಪಂಪಿನ ವ್ಯವಸ್ಥೆ ಇಲ್ಲದೆ ಸ್ಪ್ರಿಂಕ್ಲರ್ ತೋಟಕ್ಕೆ ನೀರುಣಿಸುವ ಯಂತ್ರವನ್ನು ಇವರ ವೈಜ್ಞಾನಿಕ ದೃಷ್ಟಿ ಹೇಗೆಂದು ತಿಳಿಯಬಹುದು. ಸಾವಯವ ಕೃಷಿಕರಾಗಿದ್ದು ಅಡಿಕೆ, ತೆಂಗು, ಬಾಳೆ, ಕೊಕ್ಕೋ, ಕರಿಮೆಣಸು, ತರಕಾರಿ, ಹಲಸು ಅಲ್ಲದೆ ಹೈನುಗಾರಿಕೆ ಮತ್ತು ಜೇನು ಕೃಷಿಯನ್ನು ಮಾಡುತ್ತಿದ್ದಾರೆ. ಮೌನ ಸಾಧಕರಾಗಿರುವ ಇವರನ್ನು ಹುಡುಕಿಕೊಂಡು ಬಂದ ಸನ್ಮಾನಗಳು ಪುರಸ್ಕಾರಗಳು ಹಲವಾರು. 2004 ವಾರಣಾಸಿ ಸಂಶೋಧನಾ ಪ್ರತಿಷ್ಠಾನದಿಂದ ವಾರಣಾಸಿ ವರ್ಷದ ಕೃಷಿಕ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ 2008-09 ಗಂಗೆಯನ್ನುಳಿಸಿದ ಮತ್ತು ನೀರಿನ ಸಮರ್ಥ ಬಳಕೆಗೆ ಕೃಷಿ ಪಂಡಿತ ಪ್ರಶಸ್ತಿ, 2008-09 ಬೆಂಗಳೂರು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸನ್ಮಾನ ಯಡಿಯೂರಪ್ಪರವರಿಂದ ಕರ್ನಾಟಕ ರಾಜ್ಯ ಕೃಷಿ ಪಂಡಿತ ಪ್ರಶಸ್ತಿ, 2008-09 ಕರ್ನಾಟಕ ರಾಜ್ಯ ನೌಕರರ ಸಂಘದಿಂದ ಕೃಷಿ ಪಂಡಿತ ಪ್ರಶಸ್ತಿ, 2018 ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆಯು ನೀಡಿದ ಲಯನ್ಸ್ ಸಾಧಕ ಪ್ರಶಸ್ತಿ, 2019 ಸುವರ್ಣ ನ್ಯೂಸ್ ನೇರ ದಿಕ್ಕ ನಿರಂತರ ಕನ್ನಡಪ್ರಭ ಬೆಂಗಳೂರಿನಿಂದ ಬೆಂಗಳೂರಿನಲ್ಲಿ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಯನ್ನು ಪಡೆದಂತಹ ಅಮೈ ಮಹಲಿಂಗ ನಾಯ್ಕರು ಈ ಪ್ರಸ್ತುತ ದೇಶದ ಪರಮೋಚ್ಚ 4ನೇ ಪ್ರಶಸ್ತಿಯಾದಂತಹ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ಸಂದರ್ಭದಲ್ಲಿ ಗೇರು ಮೇಲೆ 2022 ಇನ್ನಷ್ಟು ಅವರಿಗೆ ದೇವರ ಆರೋಗ್ಯ ಭಾಗ್ಯವನ್ನು ಕರುಣಿಸಲೆಂದು ಹಾರೈಸುತ್ತಾ 16 ಸಂಘ ಸಂಸ್ಥೆಗಳಿಂದ ಸನ್ಮಾನಗೊಂಡಂತಹ ಶ್ರೀಯುತ ಮಾಲಿಂಗ ನಾಯ್ಕ ಅವರಿಗೆ ಇದೀಗ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಗೇರು ಮೇಳ 2022 ನಮ್ಮ ಪ್ರೀತಿಯ ಸನ್ಮಾನವನ್ನು ಮಾಡುತ್ತಿದ್ದೇವೆ. ಗಣ್ಯರ ಸೀಮಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಒಂದು ಚಪ್ಪಾಳೆಯ ಕರುಣಾತನ ಬರಲಿ ಎಂಬ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಒಮ್ಮೆ ಮಾಲಿಂಗ ನಾಯ್ಕ ಇವರಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕ ಅಭಿನಂದನೆಗಳು, ಸನ್ಮಾನ, ಗೌರವ. ಹಿಂದೆ ಆಯ್ತಾಂಡ ಏನು ಕೂಲಿ ಕೆಲಸ ಪೋನ್ ಬಜಿ ಬಡ ದಾಳ ಇದ್ದಾಂಡ ಕೂಲಿ ಕೆಲಸ ಪೋನ್ ಅಂದರೆ ನಾಲ್ಕು ಹೇಳಪ್ಪ ಕೆಂಡ ಏನು ಓಲಾಂಡ ಪಣಿ ಜಾಗೆ ಉಂಡ ಅಂದರೆ ಅಂದ ಪಂಡ ಎಂಕ್ ಬಜ್ಜಿ ಪುನಃ ಮರ್ದು ಉಡ್ಪುನವು ಬುಕ್ಕ ಸಾರಗೆ ಪುನವು ಇಂತಿನ ಬೆಲೆ ಇತ್ತಿನ ಹೆಚ್ಚಿಗೆ ಅಪ್ಪ ಜಾಗೆ ಓಲ್ಂದಿಯ ಜಾಗೆ ಇದ್ದಿ ಅಪ್ಪ ಏನು ಒಕ್ಕೆಲು ಪೋಪೆ ಅಂಡೆ ಒಕ್ಕೆಲು ಪೋರ ಬಲ್ಲಿ
Yang dambel ni kontrol, dambel itu tu mai pada tu dambel gan. Ini dana ni iria kelana neta dah itu ni re yattaru tu thinkin, air buka kursi sama tatu mantu tu. Oni aina aje tatu level mantu tu. Yerli ini itu oni por tu kuliah sopun. Buka pagel, padra 8 jam tu yerli pun telan kelasan tu ente. Jokul eli eli, agul salah pun ter. Yang kawan terapa ka itu muda kalau dia biasa kalpa tu jadi dia biasa itu. Yang kau kursi tapa ke dumbe elia punan yang cene, daitan narpun orang jadi biasa itu. Anjene itu raja ke yang koordinator tu buka. Nir sikner tu aner nak lewat tu under, mabala terendar pudar, aru jaga an suatu under, ini tu nir bani sikner tu. Ani ada ya, nana voice roll cuma part all lah. Air tu kau ni 10 orang kardinal buka warna superanar nama dia murti anar wajar, sabah kata meeting orang pernah, air waktu under India na jaga India nau, apa jaga n, air itu suatu kosian, yang sumar jaga wanda sirkut, pantai incina yang suatu je, anda air ratusan atau 4 lete yang sanmanal ter, arna sal lete arna warna superanar lagi terapa. Ayer tu kau itu alawar pasal si bandar batu ini, yang ke data item misra boleh, thoughtan tu, surut gayi an tu an tu, sajat tu de, thoughtan tu, kang sar, koko, edde unci, bar, buka jenah sa, bi, panit bija, an dinja itu an tu, ni jauh tu bija tu lah edde chance unduh, panda bija ni jauh tu. Aikah niir baru orang cinta lagi. Orang ingin tol monta biji deton tu, orang ingin tol cilera biji deton tu. Buku ante haran ni anu anu tu orang cipani purte. Pelakai, itu lah orang kita purte nato. Mantau waktu la ini sahaja na, ente seri matu, anu, wajah anu kuli koru tu kerasa mantu nato. Ilu tu bela mantu kuli koru tu, buku pula, nama ni anji elia jopir ilu katu tu la ini. Pandah malah itte dah terasa hilat. Itte makan terlalu aini suatu kendera sarikar tu, na, yanan mau dia aru guru sair. Ia lita aini ni jauh tu guru sair na, awo je enklena desa ke wajib emmen diletakkan. Itinan ta, itte warna subrat le, si bat le la, bateri terianan deh ke sanmanu borje. Atiya upad. Puli nak lewat ni pudar wanya rancang tu. Ni jauh tau arna pater nuder nuzla sakti asal tu. Pada ain ar ini itu dumbo bahar karan ay tau. Tu ini desa tak lewat itu illa degla bar peri inca poinal pal lepur. Pada tu mohon ada utah bopunan ji. Egi tu dana idia kelana waktu dewa na asroa dana ada utah ekta dale. Nikle deh nu mantheran ini. Yang ini jaga itu, niur pasti orang ni berasa niur bukan pindah perahu pun. Sorangga dah, ini potta ini sorangga pula, Maria dan niur ayah kepadon tu lah. Wanji mundur tu bundia juga, ini good day. Panda wanji botto niur itu pindah perahu tu laku ini, sandarasan malu ulai bumi tadi kebop laku. Niur ni jauh tu ada waktu korang nak wakir siapa orang niur bodoh. Pariyar la bodo mante ikla, niir idjan wahyu yuat la idhi. Idhi nana nana onji 10 orsa kari inta, nangke niir gu bari bari galawaru. Nama mante la onji oggata tu, nijawat niir sa samvarsan malthna, nangke niir gu idjan nana nana niir gu bete wawan la kontroli. Niir gu deton daria bari kastau.
పంట ఇంత వర్షవత్తన సీత చచ్చదు పోండు నాకు భూమి నిజవాత భూమికి నీరు ఇంకి పుల్లక్క మన పోడు మా అంతరట్లో ఇలాంటి ఉంటున్నారు మా అంత మిశ్ర పుల్లె మాంటది అట్లయితే బీజ అంటే వారియడ్డే సొత్తు మా అంతలో పోడా బీజద ఎన్నేది వస్తున్నావు అయితే ఇస్తున్నావు అడక్కేది ఈ సారే తలెక్కొని మంతలో పోడాపులు నిజవాత అవులో మనపోడి ఇంత కాలి గుడ్డ అయితే నీకు బీజదయ్య పాడుతుంది అన్ని అడ్డ వాళ్తుందా ఇంత ఇల్లట్లో ఉండు బీజలో ఉండే అయిన మాంతలో కృషి మాంత మిశ్రపులే అత్త మాలుతుండా వంజేస్తాను వంజి ప్రజలు ఉండు బుక్ అయితే వంత ఉపాధి కొరుకుడు ఇంత బొండ అవుతున్నావు మంగరి తినిపుడు పెరుగుడే తిని కుక్క వాళ్తున్నావు పెరుగుడే తినిపుడు అతను నవిలు తినిపుడు తరకారి వాళ్తున్నా నవిలు ఉపాధి కొరుకుడు ఆ మాంత సిందుకు వదిన నాకు పంట ఐకలో నన్ను అమ్మలో కొను పడా పూజ అవులో పడాకు అనుకున్నా ఐకు ఆ సిందు అంటే ఇంక బేజారేది కానీ అవులో పోడు అంటే మాంతరేగల ఏమో అనుకున్నా మాంతరేగల మిశ్ర బిల్ల మలుతుంది సాగు దుమ్ము పోతుంది నమ్మ దుమ్ము గవర్నమెంట్ ఇటు ఇదే ఇది అంటే ఇత్తేత గవర్నమెంట్ ఇటు అవి ఎత్తులో పాడున్నా దాన్ని వర ఎత్తిగా బుల్లే కొరుతుండు మన్నుత సత్వం అయిపోయినా ఇత్తే మన్నుత సత్వం ముగ్గుతుండు ఆ పూజ ఎచ్చిగెచ్చి పాడేస్తున్నాం అంటారు నిజవాత దుమ్ము దాల ఇటు పాడంతేనే సారేట ఆవిడ ఇట్లా పసలు తెస్తూ అంటారు కొంచెం వరుస కమ్మి అంటే కొంచెం వరుస అయినా వచ్చి సరి సరి ఆపు అంటే మా అంతేళ్ళ దీంట్లో అనుకున్నా మా అంతేళ్ళ నమ్మ పని అని జాగ్రత్తలు అంటే అక్కలక్కలైనా కృషి మాలుతుంది జీవన నమ్మ ఎడ్డేటి ఉంది ఓపు లెక్క మా అంతేళ్ళ ఒక్కటాతు మాల్పోడుంది అని దీంట్లో మా అంతేళ్ళ దాని స్వరం కొంచెం కర్ణాటక రాజ్య గేరు ఉత్పాదకర సంఘద అధ్యక్షర నెలయల్లి నాము గేరు ಬೆಳೆಗಾರರಲ್ಲಿ ವಿನಂತಿ ಏನಂತ ಹೇಳಿದರೆ ನಮಗೆ ಎಷ್ಟು ನಾವು ಇಲ್ಲಿ ಗೇರು ಬೆಳೆಯುತ್ತೇವೋ ಅದಕ್ಕಿಂತ ಹೆಚ್ಚು ನಾವು ಆಮದನ್ನು ಮಾಡ್ತಾ ಇದ್ದೇವೆ ಗೇರು ಕೃಷಿಗೆ ಬಹಳಷ್ಟು ಒಂದು ಅವಕಾಶಗಳು ಇಲ್ಲಿದೆ ಇಲ್ಲಿ ಬೆಳೆದಂಥ ಗೇರು ಎಲ್ಲಿಯೂ ನಮಗೆ ಉತ್ಪಾದನೆಗೆ ಸಾಕಾಗುವುದಿಲ್ಲ ಅದೇ ರೀತಿ ವಿಯೆಟ್ನಾಂ ದೇಶವು ಈಗ ಗೇರು ಬೆಳೆಯಲ್ಲಿ ಮೊದಲಾಗಿ ಕಾಣ್ತದೆ ಹಿಂದೆ ಭಾರತ ದೇಶವಿತ್ತು ಈಗ ವಿಯೆಟ್ನಾಂ ದೇಶವು ಎಲ್ಲದನ್ನೂ ನಮ್ಮನ್ನು ಮೆಕ್ಕಿ ಮುಂದೆ ಹೋಗ್ತಾ ಇದೆ ಆದರೆ ಭಾರತ ದೇಶದಲ್ಲಿ ಕೂಡ ಮಂಗಳೂರು ಗೋವಾ ಮಹಾರಾಷ್ಟ್ರ ಕೇರಳ ಈ ರಾಜ್ಯಗಳು ಗೇರು ಬೆಳೆಯಲ್ಲಿ ಮೊದಲ ಸ್ಥಾನದಲ್ಲಿತ್ತು ಈಗ ಒರಿಸ್ಸಾ ರಾಜ್ಯವು ಮೊದಲ ಸ್ಥಾನವನ್ನು ಪಡೀತಾ ಇದೆ ಗೇರು ಬೆಳೆಯುವ ಒಂದು ಬಂಜರು ಭೂಮಿಯಲ್ಲಿ ಬೆಳೆಯುವಂಥ ಒಂದು ಬೆಳೆ ನಾನು ರೈತರಲ್ಲಿ ವಿನಂತಿ ಮಾಡುವುದೇನೆಂದರೆ ಗೇರು ಬೆಳೆಯನ್ನು ಗೇರನ್ನು ನೀವು ಒಣಗಿಸಿ ಮಾರಾಟ ಮಾಡಬೇಕು ಒಣಗಿಸಿ ಮಾರಾಟ ಮಾಡಿದರೆ ಖಂಡಿತವಾಗಿಯೂ ಶೇಕಡ 10% ನಿಮಗೆ ಹೆಚ್ಚಿನ ಬೆಲೆ ಸಿಗುತ್ತದೆ ಎನ್ನುವಂಥ ಮಾತನ್ನು ಇಲ್ಲಿ ಹೇಳಲು ಇಚ್ಛಿಸ್ತೇನೆ ಯಾಕೆಂತೇಳಿದರೆ ಈಗ ಇರುವಂಥ ಇಂಡಸ್ಟ್ರಿಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಯಾಂತ್ರೀಕರಣ ಆಗಿದೆ ಯಾಂತ್ರೀಕರಣ ಆದ ಕಾರಣ ಗೇರನ್ನು ಜಾಸ್ತಿಯಾಗಿ ಒಣಗಿಸುವ ಒಂದು ಅವಕಾಶ ನಮ್ಮಲ್ಲಿ ಇರುವುದಿಲ್ಲ ಹಾಗಾಗಿ ರೈತರು ಗೇರು ಬೀಜವನ್ನು ಒಣಗಿಸಿ ಅಂಗಡಿಯವರಿಗೆ ಕೊಡುವುದಲ್ಲ ಫ್ಯಾಕ್ಟ್ರಿಯವರಿಗೆ ಕೊಟ್ಟರೆ ಖಂಡಿತವಾಗಿಯೂ ನಿಮಗೆ 10-12 ರೂಪಾಯಿ 10% ಬೆಲೆ ಜಾಸ್ತಿ ಸಿಗುತ್ತದೆ ಎನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಮೊನ್ನೆ ನಡೆದಂಥ ಒಂದು ಕಮಿಟಿ ಮೀಟಿಂಗಲ್ಲಿ ನಾವು ಡಿಸೈಡ್ ಮಾಡಿದ್ದೇವೆ ಏನಂತ ಹೇಳಿದರೆ ಗೇರು ಬೀಜವನ್ನು ಒಣಗಿಸಿ ತರಲಿಕ್ಕೆ ನಾವು ರೈತರಿಗೆ ಪ್ರಚೋದನೆ ನೀಡಬೇಕು ಅದೇ ರೀತಿ ನೀವು ಅಂಗಡಿಯವರಿಗೆ ಮಾರುವುದಲ್ಲ ಆ ಏರಿಯಾದಲ್ಲಿ ನಾವು ಫ್ಯಾಕ್ಟ್ರಿಗಳನ್ನು ಗುರುತಿಸಿ ಯಾವ ಯಾವ ಫ್ಯಾಕ್ಟ್ರಿಯಲ್ಲಿ ತಗೊಳ್ತಾರೆ ಎನ್ನುವಂಥ ಮಾಹಿತಿಯನ್ನು ಕೂಡ ಮುಂದಿನ ದಿವಸದಲ್ಲಿ ನಾವು ಕೊಡ್ತೇವೆ ಅದೇ ರೀತಿ ನಾವು ಗೇರು ಬೆಳೆಯನ್ನು ಒಣಗಿಸಿ ತರಲಿಕ್ಕೆ ಯಾವುದೆಲ್ಲ ಕಾರ್ಯಕ್ರಮಗಳು ನಿಮ್ಮಿಂದ ಮಾಡ್ತಿರೋ ಅದಕ್ಕೆ ನಾವು
ಪ್ರಾಯೋಜಕತ್ವವನ್ನು ನೀಡುತ್ತೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ ಖಂಡಿತವಾಗಿ ಗೇರು ಬೆಳೆ ಒಳ್ಳೆಯ ಬೆಳೆ, ಬಂಜರು ಭೂಮಿಯಲ್ಲಿ ಬೆಳೆಯುವಂಥದ್ದು, ಇದರ ಅವಕಾಶವನ್ನು ಎಲ್ಲರೂ ಪಡೆಯಿರಿ ಅನ್ನುವಂಥ ಮಾತನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ನನ್ನ ಎರಡು ಮಾತು. ಕನ್ನಡ ಮತ್ತು ಉಡುಪಿಯಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ, ಅದಕ್ಕೆ ಡೊಮೆಸ್ಟಿಕ್ ಮತ್ತು ಫಾರಿನ್ ಎಕ್ಸ್ಪೋರ್ಟ್ ಮಾರ್ಕೆಟ್ ತುಂಬ ಇದೆ ಅಂತ ನನಗೆ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯಿತು. ಆದರೆ ನಮ್ಮ ಡಿಮ್ಯಾಂಡಿಗೆ ನಾವು ಸಪ್ಲೈ ಮಾಡೋದಿಲ್ಲ ಅಂತ ಅದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ವಿಷಯ. ಸೊ ಸರ್ ಹೇಳಿದಾಗೆ ನಾವು ಇದು ಸಪ್ಲೈ ಇನ್ಕ್ರೀಸ್ ಮಾಡೋಕ್ಕೆ ನಾವು ಏನಾದರೂ ಇದು ಮಾಡಬೇಕು. ಅದಕ್ಕೆ ಈ ಒಂದು ನಾವು ಒಂದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ಈ ಥರ ಒಂದು ಕಾರ್ಯಕ್ರಮ ಇದು ಮಾಡಿದ್ದಾರೆ. ಸೊ ದ್ಯಾಟ್ ವಿ ಕ್ಯಾನ್ ಪ್ರಮೋಟ್, ನಾವು ಈ ಒಂದು ಕೃಷಿನ ಪ್ರಮೋಟ್ ಮಾಡಿ ಎಷ್ಟು ನಮಗೆ ಸಪ್ಲೈ ಮಾಡೋಕ್ಕಾಗತ್ತೆ ಅದು ಇನ್ಕ್ರೀಸ್ ಮಾಡೋಕ್ಕೆ. ಸೈಂಟಿಫಿಕ್ ಆಗಿ ಈಗ ಕ್ಲೈಮೇಟ್ ಚೇಂಜು ಮತ್ತು ಈ ಥರ ನಮ್ಮ ಫುಲ್ ಕ್ಲೈಮೇಟ್ ಚೇಂಜ್ ಆಗಿದ್ದಕ್ಕೆ ನಾವು ಸೈಂಟಿಫಿಕ್ ಆಗಿ ಒಂದು ಕೃಷಿ ಯಾವ ಕೃಷಿ ಆದರೂ ಸೈಂಟಿಫಿಕ್ ಆಗಿ ಮಾಡಬೇಕಾಗತ್ತೆ. ಮುಂಚೆ ಇದು ಸಾಯಿಲ್ ಸ್ಯಾಂಪಲ್ ಟೆಸ್ಟಿಂಗ್ ಎಲ್ಲ ಇರಲಿಲ್ಲ. ನಮ್ಮ ರೈತರೇ ಅದು ಕೃಷಿ ಸಾಯಿಲ್ ನೋಡಿದ್ದಾಗೆ ಗೊತ್ತಾಗತ್ತೆ ಏನು ಹಾಕಬೇಕು ಅಂತ. ಈಗ ಹಾಗಲ್ಲ, ನಾವು ಎಲ್ಲ ಸಾಯಿಲ್ ಟೆಸ್ಟ್ ಮಾಡಿದಾದಮೇಲೆ ನಾವು ಕೃಷಿ ಮಾಡೋಕ್ಕಾಗತ್ತೆ. ಆ ಥರ ಒಂದು ಸಂದರ್ಭ ಬಂದಿದೆ ಈಗ ನಮ್ಮ ಓವರ್ ದ ಇಯರ್ಸ್ ನಮ್ಮ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿ ಹಾಗೆ ಎಲ್ಲ. ಸರ್ ಹೇಳಿದಾಗೆ ಈಗ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅದು ಮತ್ತು ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಇದೆಲ್ಲ ಸರ್ ತುಂಬ ವಿಸ್ತಾರವಾಗಿ ಹೇಳಿದರು. ಆದರೂ ಕೂಡ ಅದೇ ಇದು ಒಂದು ಎಕ್ಸ್ಟೆನ್ಷನ್ ಆಗಿ ತಗೊಂಡು ಹೋಗೋಕ್ಕೆ ನಬಾರ್ಡ್ ಫುಲ್ ಪ್ರಯತ್ನ ಪಡ್ತಾ ಇದ್ದಾರೆ, ಬ್ರಿಂಗಿಂಗ್ ಇನ್ ತುಂಬ ಸ್ಕೀಮ್ಸ್ ಇನ್ ರಿಲೇಷನ್ ಟು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಮತ್ತು ಪ್ರೊಸೆಸಿಂಗ್ ವ್ಯಾಲ್ಯೂ ಆ್ಯಡೆಡ್ ಪ್ರೊಸೆಸಿಂಗ್ ಯೂನಿಟ್ಸ್ ವ್ಯಾಲ್ಯೂ ಆ್ಯಡೆಡ್ ಪ್ರೊಡ್ಯೂಸ್ ಆ ಥರ ಒಂದು ಇದರಲ್ಲಿ ನಾವು ಸ್ಟೆಪ್ ಇನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾನು ತುಂಬ ಜಾಸ್ತಿ ಟೈಮ್ ತಗೊಳ್ಳಿದ್ದಲ್ಲ, ನಬಾರ್ಡಿಂದ ಏನು ಸಹಾಯ ಪಡಿಬೋದು ಅಂತ ನಾನು ಅಷ್ಟು ಶಾರ್ಟಾಗಿ ಹೇಳ್ತೇನೆ. ಲೈಕ್ ಈಗ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಆದಮೇಲೆ ಒಂದು ಪ್ರೊಸೆಸಿಂಗ್ ಯೂನಿಟ್ಸ್ ಪೋಸ್ಟ್ ಹಾರ್ವೆಸ್ಟ್ ಕ್ರಾಪ್ ಹಾರ್ವೆಸ್ಟ್ ಆದಮೇಲೆ ಏನೇನು ಅವಶ್ಯಕತೆ ಬರುತ್ತೆ ಅದು ನೀವು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಒಂದು ಸ್ಕೀಮ್ ಬಂದಿದೆ, ಅದು ಲಾಸ್ಟ್ ಇಯರ್ ನಮ್ಮ ಗೌರ್ಮೆಂಟ್ ಅನೌನ್ಸ್ ಮಾಡಿರೋದು. ಆಲ್ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಗೆ ಅದು ಆ್ಯಕ್ಟಿವಿಟೀಸ್ ಆಲ್ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್ ಮೀನ್ಸ್ ನೀವು ಹಾರ್ವೆಸ್ಟ್ ಆದಮೇಲೆ ಏನೇನು ಅವಶ್ಯಕತೆ ಬರುತ್ತೆ ರೈಟ್ ಫ್ರಮ್ ಸ್ಟೋರೇಜ್, ಸ್ಟೋರೇಜ್ಗೆ ಗೋಡೌನ್ಸ್ ಇಲ್ಲಾಂದರೆ ಕೋಲ್ಡ್ ಸ್ಟೋರೇಜ್ ಬೇಕಂದರೆ ಕೋಲ್ಡ್ ಸ್ಟೋರೇಜಸ್ ಸೈಲೇಜಸ್ ಆ ಥರ ಅವಶ್ಯಕತೆ, ಇಲ್ಲಾಂದರೆ ಪ್ರೊಸೆಸಿಂಗ್ ಯೂನಿಟ್ಸ್ ಪ್ರೈಮರಿ ಪ್ರೊಸೆಸಿಂಗ್ ಪ್ರೈಮರಿ ಪ್ರೊಸೆಸಿಂಗ್ಗೆ ಮಾತ್ರ ಈ ಸ್ಕೀಮ್ ಎಲಿಜಿಬಲ್ ಆಗಿರುತ್ತೆ. ಸೊ ಆಲ್ ದೀಸ್ ಆ್ಯಕ್ಟಿವಿಟೀಸ್ ರೈಟ್ ಫ್ರಮ್ ಸ್ಟೋರೇಜ್ ಮತ್ತು ಪ್ರೈಮರಿ ಪ್ರೊಸೆಸಿಂಗ್ ಆ್ಯಕ್ಟಿವಿಟೀಸ್ಗೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ನೀವು ಪಡಿಬೋದು. ಅದರಲ್ಲಿ ನಿಮಗೆ ಎಲ್ಲ ಬ್ಯಾಂಕ್ಸ್ 9%ಅಲ್ಲಿ ಇಂಟ್ರೆಸ್ಟ್ ರೇಟ್ ಮೋರ್ ದನ್ 9% ಚಾರ್ಜ್ ಮಾಡಲೇಬಾರ್ದು, 9%ಅಲ್ಲಿ ನಿಮಗೆ ಅದು ಲೋನ್ ಸಿಗತ್ತೆ. ಅದರಲ್ಲಿ ಅಪ್ ಟು ಲೋನ್ ಅಮೌಂಟ್ ಆಫ್ 2 ಕ್ರೋರ್ ತನಕ ನಿಮಗೆ ಈ ಸ್ಕೀಮಲ್ಲಿ ಪಡಿಬೋದು. ಆ್ಯಂಡ್ ಎವ್ರಿ ಇಯರ್ ನಿಮಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಬರುತ್ತೆ, ಇದು ಕ್ಯಾಪಿಟಲ್ ಸಬ್ಸಿಡಿ ಸ್ಕೀಮ್ ಅಲ್ಲ, ಓನ್ಲಿ ಇಂಟ್ರೆಸ್ಟ್ ಸಬ್ವೆನ್ಷನ್. ಇಂಟ್ರೆಸ್ಟ್ ಸಬ್ವೆನ್ಷನ್ ಅಪ್ ಟು 3% ಎವ್ರಿ ಇಯರ್ 7 ಇಯರ್ಸಿಗೆ ನಿಮಗೆ ಬರುತ್ತೆ. ಸೊ ಇದು ನೀವು ಲೋನ್ 6%ಆಗಿ ತಗೊಳ್ಳೋ ಹಾಗೆ ನಿಮಗೆ ಇರುತ್ತೆ. ಈ ಸೇಮ್ ಸ್ಕೀಮ್ ನೀವು ಈಗ ಗೋಡೌನಿಗೆ ತಗೋತಾ ಇದ್ದರೆ ಗೋಡೌನಿಗೆ ಸಬ್ಸಿಡಿ ಸ್ಕೀಮ್ ಕೂಡ ಇದೆ. ಸೇಮ್ ಸ್ಕೀಮಲ್ಲಿ ಇಂಟ್ರೆಸ್ಟ್ ಸಬ್ಸಿಡಿ ನೀವು ಪಡಿಬೋದು. ಆ್ಯಂಡ್ ನೀವು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದು ಒಂದು ಗೋಡೌನ್ ಸ್ಕೀಮ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ ಅಂತಿದೆ, ಅದರಲ್ಲಿ ಕೂಡ ಸಬ್ಸಿಡಿ ಪಡಿಬೋದು. ಅದು 25% ಸಬ್ಸಿಡಿ, ಕ್ಯಾಪಿಟಲ್ ಸಬ್ಸಿಡಿ ಅಪ್ ಟು 30 ಲ್ಯಾಕ್ ಇದೆ. ಸೊ ಅದು ಕೂಡ ಮರ್ಜ್ ಮಾಡಿ ತಗೋಬೋದು. ಆ್ಯಂಡ್ ಈಗ ಎಲ್ಲರೂ ಮಾತಾಡ್ತಾ ಇರೋದು ಒಂದು ಹೊಸ ವಿಷಯ, ಫಾರ್ಮ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ. ಫಾರ್ಮ ಪ್ರೊಡ್ಯೂಸರ್ ಆರ್ಗನೈಸೇಷನ್ 2012 ಆ್ಯಕ್ಚುಯಲ್ ಆಗಿ ಸ್ಟಾರ್ಟ್ ಆಗಿತ್ತು, ಬಟ್ ಈಗ ಸಕ್ಸಸ್ ಆಗಿದ್ದಕ್ಕೆ ನಮ್ಮ ಗೌರ್ಮೆಂಟ್ ಲಾಸ್ಟ್ ಇಯರ್ ಅನೌನ್ಸ್ ಮಾಡಿದ್ರು 10,000 FPOs ನಾವು 4 ಇಯರ್ಸಲ್ಲಿ ನಾವು ಪ್ರಮೋಟ್ ಮಾಡಬೇಕು ಅಂತ. ಸೊ ಫಾರ್ಮ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಈ ಸ್ಕೀಮ್ದು ಇದು ತಗೋಬೋದು, ಪಡಿಬೋದು ಈ ಬೆನಿಫಿಟ್ಸ್.
ಮತ್ತೆ ಫಾರ್ಮ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಈಗ ಆಫ್ ಫಾರ್ಮ್ ಸೆಕ್ಟರ್ ಅಲ್ಲಿ ಕೂಡ ಪ್ರೊಸೆಸಿಂಗ್ ಅಂದ್ರೆ ಆಫ್ ಫಾರ್ಮ್ ಅಲ್ಲಿ ಬರುತ್ತೆ. ನಮ್ಮ ನಬಾರ್ಡ್ ಆಸ್ ಪರ್ ಗೈಡ್ಲೈನ್ಸ್ ಆಸ್ ಸೂನ್ ಅಸ್ ಕ್ರಾಪ್ ಹಾರ್ವೆಸ್ಟ್ ಆದಮೇಲೆ ಪ್ರೊಸೆಸಿಂಗ್ ಎಲ್ಲ ಆಫ್ ಫಾರ್ಮ್ ಅಂತ ನಾನ್ ಫಾರ್ಮ್ ಸೆಕ್ಟರ್ ಅಲ್ಲಿ ಬರುತ್ತೆ. ಸೊ ನಾನ್ ಫಾರ್ಮ್ ಸೆಕ್ಟರ್ ಅಲ್ಲಿ ಕೂಡ ಈಗ ಫಾರ್ಮ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಮಾಡಕ್ ಶುರು ಮಾಡಿದ್ದಾರೆ. ಜಸ್ಟ್ ಲೈಕ್ ಇಷ್ಟು ವರ್ಷ ಆಲ್ಮೋಸ್ಟ್ 8-10 years ಆಯ್ತು ಈಗ ಫಾರ್ಮ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಶುರು ಮಾಡಿ ಈಗ ಒಂದು ಫುಲ್ ಸ್ವಿಂಗ್ ಅಲ್ಲೇ ಹೋಗ್ತಾ ಇದೆ ಫಾರ್ಮ ಪ್ರೊಡ್ಯೂಸರ್ ಆರ್ಗನೈಸ್ ಎಲ್ಲ ಕ್ರಾಪ್ ಅಲ್ಲಿ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಈಗ ಒಂದು ವರ್ಷದಲ್ಲಿ ನಾವು 2 ಫಾರ್ಮ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ನಬಾರ್ಡ್ ಇಂದ ಪ್ರಮೋಟ್ ಮಾಡಿದ್ದೀವಿ. ಅದು ಪುತ್ತೂರಲ್ಲಿ ಒಂದು, ಅರೆಕ್ಕಾದು, ಮತ್ತು ಮೂಡುಬಿದ್ರಿಯಲ್ಲಿ ನಮ್ಮ ಹಾರ್ಟಿಕಲ್ಚರ್ ಕ್ರಾಪ್ಸಿಗೆ. ಸೊ ಈಗ ನಾವು ಶಿಫ್ಟ್ ಅಂದರೆ ವಿ ಆರ್ ಟ್ರೈಂಗ್ ಟು ಪ್ರಮೋಟ್ ಆಫ್ ಫಾರ್ಮ್ ನಾನ್ ಫಾರ್ಮ್ ಸೆಕ್ಟರಲ್ಲಿ ಫಾರ್ಮ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಅದು ಪ್ರೊಸೆಸಿಂಗ್ ಯೂನಿಟ್ಸಿಂದಲೇ ಶುರು ಆಗುತ್ತೆ. ಸೊ ನಾವು ಕ್ಯಾಶ್ಯೂ ಪ್ರೊಸೆಸಿಂಗ್ ಯೂನಿಟ್ ಏನು ಪ್ರೊಸೆಸಿಂಗ್ ಮಷೀನರಿಯ ಏನಾದರೂ ಬೇಕಂದರೆ ಅದೆಲ್ಲ ಆಫ್ ಫಾರ್ಮ್ ಸೆಕ್ಟರಲ್ಲಿ, ಅದು ಕೂಡ ಒಂದು ಫಾರ್ಮ ಪ್ರೊಡ್ಯೂಸರ್ ಸೇಮ್ ಆ್ಯಸ್ ಅ ಕಂಪನಿ ರಿಜಿಸ್ಟರ್ ಮಾಡಿ ಇದು ಈ ಆ್ಯಕ್ಟಿವಿಟಿ ನಾವು ಪ್ಯಾಕೇಜಿಂಗ್ ಇಲ್ಲಿ ಮೋಸ್ಟ್ಲಿ ಬ್ರ್ಯಾಂಡಿಂಗ್ ಪ್ಯಾಕೇಜಿಂಗ್ ಮಾಡೋದು ಅದೆಲ್ಲ ನಾನ್ ಫಾರ್ಮ್ ಸೆಕ್ಟರ್ ಆ್ಯಕ್ಟಿವಿಟಿಯಲ್ಲಿ ಆಫ್ ಫಾರ್ಮ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ನಾವು ಶುರು ಮಾಡೋದು. ಸೊ ಈ ಸ್ಕೀಮ್ಸ್ ಎಲ್ಲ ಈಗ ನಬಾರ್ಡ್ ತುಂಬ ಪ್ರಮೋಟ್ ಮಾಡ್ತಾ ಇದೆ. ಜಸ್ಟ್ ಲೈಕ್ ನಮ್ಮ ಎಸ್ ಎಚ್ ಜಿ ಮೆಂಬರ್ಸು ಕೂಡ ನಮ್ಮ ನಬಾರ್ಡಿಂದ ತುಂಬ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಪಡಿತಾ ಇದ್ದೇವೆ. ಲೈಕ್ ಲೈವ್ಲಿಹುಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ನಾವು ಕೊಡ್ತೀವಿ. ಅದು ಕೂಡ ಮೋಸ್ಟ್ಲಿ ಪ್ರೊಸೆಸಿಂಗ್ ಆ್ಯಕ್ಟಿವಿಟೀಸಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದೆ. ನಮ್ಮ ಡಿಸ್ಟ್ರಿಕ್ಟ್ ODOP ಒಂದು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಎಲ್ಲ ಡಿಸ್ಟ್ರಿಕ್ಟ್ಗೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ. ಅದು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ 2 ಡಿಸ್ಟ್ರಿಕ್ಟಲ್ಲಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಫಿಶರೀಸಲ್ಲಿ ಇದೆ. ಸೊ ನಾವು ಪ್ರಮೋಟ್ ಮಾಡ್ತಾ ಇರೋದು ಈಗ ಫಿಶರೀಸಲ್ಲಿ ಪ್ರೊಸೆಸಿಂಗ್. ಇಷ್ಟು ತನಕ ಫಿಶರೀಸಲ್ಲಿ ನಾವು ಏನು ಪ್ರೊಸೆಸಿಂಗ್ ಮಾಡ್ತಾ ಇರಲಿಲ್ಲ, ಜಾಸ್ತಿ ಏನು ಪ್ರೊಸೆಸಿಂಗಲ್ಲಿ ಹೋಗಿಲ್ಲ ಫಿಶರೀಸ್ ಸೆಕ್ಟರಲ್ಲಿ. ಸೊ ಈಗ ನಾವು ಪ್ರಮೋಟ್ ಮಾಡ್ತಾ ಇರೋದು ಫಿಶರೀಸ್ ಆಫ್ ಫಾರ್ಮ್ ಸೆಕ್ಟರಲ್ಲಿ ಫಿಶರೀಸ್ ಪ್ರೊಸೆಸಿಂಗ್ ಯೂನಿಟ್ಸ್, ಆ ಥರ ಯೂನಿಟ್ಸು ಕೂಡ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಬಾರ್ಡಿಂದ ಈ ಫೆಸಿಲಿಟೀಸ್ ನಿಮಗೆ ಯಾರಿಗಾದರೂ ಏನಾದರೂ ಡೌಟ್ಸ್ ಇದೆ ಕ್ಲಾರಿಫಿಕೇಷನ್ಸ್ ನನ್ನನ್ನು ಕೇಳ್ಬೋದು, ಡೈರೆಕ್ಟಾಗಿ ಫೋನ್ ಮಾಡಿ ಕೇಳ್ಬೋದು. ಸೊ ದಟ್ ನಾನು ನಿಮಗೆ ಸ್ವಲ್ಪ ಗೈಡ್ ಮಾಡ್ಬೋದು ಇದು ಹೇಗೆ ಅಪ್ಲೈ ಮಾಡೋದು. ಇಂಡಿವಿಜುವಲ್ಸ್ ಕೂಡ ತಗೋಬೋದು ಫಾರ್ಮ ಪ್ರೊಡ್ಯೂಸರ್ ಇಂಡಿವಿಜುವಲ್ಸ್ ಕೂಡ ಈ ಸ್ಕೀಮಲ್ಲಿ ಎಲ್ಲ ನಾನು ಹೇಳಿದ್ದು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಪ್ಲಸ್ ಫಾರ್ಮ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಮತ್ತು ಸೊಸೈಟೀಸ್ ಇವರೆಲ್ಲ ಅಪ್ಲೈ ಮಾಡ್ಬೋದು. ಸೊ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ರವಿರಾಜ್ ಶೆಟ್ಟಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನನ್ನನ್ನು ಈ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅವಸರ ಕೊಟ್ಟಿದ್ದಕ್ಕೆ. ಸರ್ ಥ್ಯಾಂಕ್ ಯು ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಟುಡೇಸ್ ಪ್ರೋಗ್ರಾಮ್ ಸಕ್ಸಸ್. ಯಾವುದೇ ಅಧಿಕಾರಿಗಳಾದರೂ ಅವರಲ್ಲಿ ಒಂದು ಇಚ್ಛಾಶಕ್ತಿ ಹಾಗೆಯೇ ಹೃದಯ ವೈಶಾಲ್ಯತೆ ಇದು ಇದ್ದರೆ ಅವನಿರುವಂಥ ಯಾವುದೇ ಕ್ಷೇತ್ರ ಆಗಿರ್ಬೋದು ಅದು ಒಳ್ಳೆಯದಾಗ್ತದೆ, ಬೆಳಗ್ತದೆ, ಬೆಳೆಸ್ತದೆ. ಈಗ ಎಲ್ಲ ಸನ್ಮಿತ್ರ ಅಧಿಕಾರಿ ಬಂಧುಗಳು ಕೂಡ ಭಾಳ ಒಳ್ಳೆಯ ಅಧಿಕಾರಿಗಳಾಗಿದ್ದಾರೆ. ಇದು ನಾನೊಬ್ಬ ರೈತನಾಗಿ ಹೇಳ್ತೇನೆ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಇವತ್ತು ವಿಜ್ಞಾನಿಗಳು ನಮ್ಮ ರೈತರ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಮನೆ ಬಾಗಿಲಿಗೆ ಬಂದು ಏನು ನಿಮ್ಮಲ್ಲಿ ಆಗಿರುವಂಥ ತೊಂದರೆ ಕೊರತೆ ಏನಂತ ಹೇಳಿ ಇವತ್ತು ನಮ್ಮ ವಿಜ್ಞಾನಿಗಳು, ಮುಂಚೆಲ್ಲ ನಾವು ವಿಜ್ಞಾನಿಗಳನ್ನು ಕಾಣಬೇಕಾದ್ರೆ ಅವರು ಇದ್ದಲ್ಲಿಗೆ ಹೋಗಬೇಕು, ಅಲ್ಲಿ ಕೂಡ ಸರಿಯಾದ ಉತ್ತರ ಇಲ್ಲ ನಮಗೆ. ಇವತ್ತು ಯಾವುದೇ ಒಬ್ಬ ರೈತ ಒಬ್ಬ ವಿಜ್ಞಾನಿಯನ್ನು ಫೋನ್ ಮೂಲಕ ಸಂಪರ್ಕಿಸಿದರೂ ಸರಿಯಾಗಿ ಅದಕ್ಕೆ ಸ್ಪಂದಿಸುವಂಥ ನಮ್ಮ ಇಲಾಖಾ ಅಧಿಕಾರಿಗಿದ್ದಾಳೆ. ನಿಮಗೆಲ್ಲ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಸರ್. ಹಾಗೆಯೇ ನಮ್ಮ ರವಿರಾಜರು ಮುಂಚೆ ಇಲ್ಲಿ ಇದ್ದರು, ಒಂದು 2 ವರ್ಷದಿಂದ ಇಲ್ಲಿ ಬಂದಿದ್ದಾರೆ. ನಾವೆಲ್ಲ ಇಲ್ಲಿ ಅವರನ್ನು ಕಾಣಲಿಕ್ಕೆ ಬಂದರೆ ಒಬ್ಬ ಮನೆಯ ಬಂದು ಬಂದ ಹಾಗೆ, ನಮಗೆ ಅವರು ಮನೆಯವರಾಗೆ, ಎಲ್ರಿಗೂ ನನಗೆ ಅಂತಲ್ಲ ಯಾರೇ ಒಬ್ಬ ರೈತ ಬಂದರೂ ಅವರ ಮನೆಯ ಬಂಧುವಾಗಿ ಅವರನ್ನು ಕಾಣುವಂಥವರು ನಮ್ಮ ರವಿರಾಜ್ ಶೆಟ್ಟಿಯವರು, ಹಾಗೆಯೇ ಇಲ್ಲಿರುವ ಎಲ್ಲ ಸಿಬ್ಬಂದಿ ವರ್ಗದವರು. ಮತ್ತೊಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಮಾನ್ಯ ನಮ್ಮ ಭಾರತ ದೇಶ ಗಣ ಸರ್ಕಾರ ಮಾಲಿಂಗ ನಾಯಕರಂಥ ಒಬ್ಬ ಕೂಲಿ ಕಾರ್ಮಿಕನನ್ನು ಗುರುತಿಸಿ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದೆ.
ಇವತ್ತು ರೈತರನ್ನು ಗುರುತಿಸುವುದು ಬಹಳ ಕಡಿಮೆ. ಇವತ್ತು ದೇಶದ 65-70% ಜನ, 130 ಕೋಟಿಯಲ್ಲಿ 80 ಕೋಟಿ ಜನ ಇರುವುದು ಕೃಷಿಕರು. ಕೃಷಿಕರನ್ನು ಯಾರೂ ಗುರುತಿಸುವುದಿಲ್ಲ, ಕೃಷಿಕರನ್ನು ಯಾರೂ ಆಧರಿಸುವುದಿಲ್ಲ, ಕೃಷಿಕರಿಗೆ ಎಲ್ಲಿಯೂ ಬೆಲೆ ಇಲ್ಲ, ಕೃಷಿಕರಿಗೆ ಎಲ್ಲಿಯೂ ಅವರು ಕಾಣೋದಿಲ್ಲ, ಅವರಿಗೆ ಅನಾದಾರ. ಇಂಥ ಪರಿಸ್ಥಿತಿಯಲ್ಲಿ ಇಂಥವರನ್ನು ಒಂದು ಗುರುತಿಸಿದೆ ಸರ್ಕಾರ ಅಂತ ಹೇಳುವಾಗ ನಾವೆಲ್ಲ ಕೃಷಿಕರು ಹೆಮ್ಮೆ ಪಡುವಂಥದ್ದು. ಬಂಧುಗಳೇ, ನಾನು ಎಣಿಸೋದು ಇವತ್ತು ಕೃಷಿಕನ ಪರಿಸ್ಥಿತಿ, ಕೃಷಿಕ ಅಂದರೆ ಏನಂತ ಹೇಳಿದರೆ ಉಪ್ಪಿದ್ದಾಗೆ ಅವ ಎಲ್ಲಿಯೂ ಕಾಣೋದಿಲ್ಲ. ನೀವು ಉಪ್ಪನ್ನು ಒಂದು ಪದಾರ್ಥಕ್ಕೆ ಹಾಕಿದರೆ ಆ ಪದಾರ್ಥದಲ್ಲಿ ಉಪ್ಪು ಕಾಣೋದಿಲ್ಲ, ಆದರೆ ಉಪ್ಪು ಇಲ್ಲದಿದ್ದರೆ ಆ ಪದಾರ್ಥ ಹೇಗೆ? ಒಂದು ಇಡ್ಲಿ ಮಾಡಿ, ಒಂದು ದೋಸೆ ಮಾಡಿ, ಯಾವುದೋ ಒಂದು ಪಲ್ಯ ಮಾಡಿ, ಯಾವುದೇ ಉಪ್ಪಿಟ್ಟು ಮಾಡಿ, ಯಾವುದೇ ಸಜ್ಜೆ ಇದು ಅವಲಕ್ಕಿ ಮಾಡಿ, ಅದಕ್ಕೆ ಉಪ್ಪು ಹಾಕದಿದ್ರೆ ಯಾರಿಗೂ ಬೇಡ ಅದು. ಆದರೆ ಉಪ್ಪು ಕಾಣ್ತದೋ? ಉಪ್ಪು ಕಾಣೋದಿಲ್ಲ. ಅಂಥ ಪರಿಸ್ಥಿತಿ ನಮ್ಮ ರೈತರಿದ್ದು. ರೈತರು ಬೇಡ, 100% ಇಲ್ಲದಿದ್ದರೆ ದೇಶ ಸಾಯ್ತದೆ, ಜನರು ಸಾಯ್ತಾರೆ. ನಾವು ದೇಶಕ್ಕೆ ಅನ್ನ ನೀಡುವವರು, ಇದು ಹೆಮ್ಮೆ ಪಡ್ತೇವೆ ನಾವು ಇದನ್ನು. ಆದರೆ ಇವರನ್ನು ಗುರುತಿಸುವುದಿಲ್ಲ, ಇವರು ಕಾಣುವುದಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದರೆ, ಉಪ್ಪನ್ನು ಎಷ್ಟು ನೆಗ್ಲಿಜಮ್ ಅಂತ ಹೇಳಿದರೆ, ಎಲ್ಲರೇ ನೋಡಿ, ಒಂದು ಕಿರಾಣಿ ಅಂಗಡಿಯಲ್ಲಿ ಎಲ್ಲ ಸಾಮಾನುಗಳನ್ನು ಒಳಗಿಟ್ಟು ಅದಕ್ಕೆ ಭದ್ರವಾದ ಬೀಗವನ್ನು ಹಾಕ್ತಾರೆ, ಆದರೆ ಉಪ್ಪನ್ನು ಮಾತ್ರ ಹೊರಗಿಡ್ತಾರೆ. ಅದಕ್ಕೆ ನಾಯಿಯೂ ಕಾಲೆತ್ತದೆ. ಅಂಥ ಪರಿಸ್ಥಿತಿ ನಮ್ಮದು ಸ್ವಾಮಿ. ಆದರೆ ಅದಿಲ್ಲದಿದ್ದರೆ ಇವತ್ತು ರವಿರಾಜ್ ಶೆಟ್ಟಿ ಅವರು ಮಾಡಿದಂಥ ಆಹಾರವನ್ನು ಯಾರೂ ತಿನ್ನಲಿಕ್ಕಿಲ್ಲ. ಅಂಥ ಪರಿಸ್ಥಿತಿ ನಮ್ಮದು. ನಾವು ರೈತರಂತ ಹೇಳಿದರೆ ಉಪ್ಪಿದ್ದಾಗೆ ಇದು ಕಾಣೋದಿಲ್ಲ. ಅದು ಇಲ್ಲದಿದ್ದರೆ ಏನೇನೋ ಆದೀತು. ಆದ್ದರಿಂದ ಬಂಧುಗಳೇ, ಮತ್ತೊಂದು, ನಮ್ಮಲ್ಲಿ ಕೂಡ ಆತ್ಮವಿಶ್ವಾಸ ಕಡಿಮೆ ಆಗಿದೆ. ನಮ್ಮಲ್ಲಿ ಒಂದು ಆ ಪ್ರೆಸ್ಟೇಜ್ ಎನ್ನುವಂಥದ್ದು ಇಲ್ಲ. ನಾನು ರೈತನ, ನಾನು ಯಾಕೆ ಮುಂದೆ ಹೋಗಬೇಕು? ನಾನು ಸ್ವಲ್ಪ ಹಿಂದೆ ನಿಲ್ತೀನಪ್ಪ, ದೊಡ್ಡ ಮನುಷ್ಯರೆಲ್ಲ ಇದ್ದಾರೆ, ಅವ್ರು ಮುಂದೆ ಹೋಗಲಿ, ನಾನು ಹಿಂದೆ ಇರ್ತೇನೆ. ಇಂಥ ಒಂದು ಕುಚ್ಚತ ಬುದ್ಧಿ ನಮ್ಮಲ್ಲಿದೆ. ಬಂಧುಗಳೇ, ರೈತರೇ, ನೀವು ಅಂಥವರಲ್ಲ, ನೀವು ಮುಂದಿರಬೇಕು. ಇದು ನಮ್ಮಂಥವ್ರು ಹೇಳುವವರು. ನೀವು ಹಿಂದುಳಿಬಾರದು, ಮುಂದುವರಿಬೇಕು. ಇದು ಖಂಡಿತ ಒಳ್ಳೆಯ ಯೋಚನೆ ಮತ್ತು ಯೋಜನೆ. ನಾವು ಮುಂದೆ ಬಂದರೆ ಇಡೀ ದೇಶ ಮುಂದೆ ಬರ್ತದೆ. ಇವತ್ತು ನಮ್ಮ ದೇಶದ GDP ದರದಲ್ಲಿ ನಾವು 19%. ಅದೇ ಆವಾಗ 50 ಇಸ್ವಿ ಅಂತ ಹೇಳಿದರು. 50-60 ಈ ದಶಕಗಳಲ್ಲಿ ನಮ್ಮದು 42% ಇತ್ತು ಕಾಣಿಕೆ. ಆವಾಗ ಊಟಕ್ಕೆ ಇರಲಿಲ್ಲ, ನಮ್ಮ ದೇಶ ಹೊರಗಿನಿಂದ ಆಮದು ಮಾಡ್ತಾ ಇತ್ತು. ಮಾನ್ಯ ಹೆಮ್ಮಗ ಅವರು ಹೇಳಿದರು, ಸ್ವಾಮಿ ಈಗ ನಾವು ಆಹಾರದಲ್ಲಿ ನಾವು ಏನು ಸ್ವಾವಲಂಬಿಗಳಾಗಿದ್ದೇವೆ, ಹೊರದೇಶಗಳಿಗೆ ರಫ್ತು ಮಾಡುವಂಥ ಸ್ಥಿತಿ ಬಂದಿದೆ. ಆದರೆ ರೈತರು ಮಾತ್ರ ಹಿಂದೆ ಇದ್ದಾರೆ. ಕಾರಣವೇನು? ನಾವು ಹಿಂದುಳಿಲಿಕ್ಕೆ ಕಾರಣವೇನು? ಏನಂತ ಹೇಳಿದರೆ, ಇವತ್ತು ನೋಡಿ, ನಮ್ಮ ದೇಶದಲ್ಲಿ 15-20% ಉದ್ಯಮಿಗಳು, ಕೈಗಾರಿಕೆಗಳು, ಅವರು ಈಗ ಟ್ಯಾಕ್ಸ್ ಕಟ್ಟುವವರು ಇವೆಲ್ಲ ಇರುವುದು 20%. ಆದರೂ ಅವರು ದೊಡ್ಡ ದೊಡ್ಡ ನಮ್ಮ ರೈತರು ಏನಿಲ್ಲ. ಕಾರಣ ಏನು? ಕೈಗಾರಿಕೆಗಳು ಇದೆಲ್ಲ ಮುಂದುವರಿಯಲಿಕ್ಕೆ ಕಾರಣ ಅವರು ಜನರಿಗೆ ನೀಡುವಂಥ ವಸ್ತುಗಳು. ಉದಾಹರಣೆಗೆ ಹೇಳ್ತೇನೆ, ಕಾಲಿಗೆ ಆಗುವ ಚಪ್ಪಲಿನಿಂದ ತಲೆಗೆ ಹಾಕುವ ಡೈಯವರೆಗೆ ಯಾರು ಉತ್ಪಾದನೆ ಮಾಡ್ತಾನೋ ಅವನೇ ಅದಕ್ಕೆ ಬೆಲೆ ಕಟ್ತಾನೆ. ಬಂಧುಗಳೇ, ನಾವು ಏನನ್ನಾದರೂ ಉತ್ಪಾದನೆ ಮಾಡಿದರೆ ಅದಕ್ಕೆ ಯಾರು ಬೆಲೆ ಕಟ್ಟೋದು? ಯಾರೋ ಒಬ್ಬ ಬೆಲೆ ಕಟ್ಟೋದು. ನಾವು ಒಂದು ಉದಾಹರಣೆ, ಸಣ್ಣ ಉದಾಹರಣೆ ಹೇಳ್ತೇನೆ ನಾನು. ಇದು ನಮ್ಮ ಊರಿನಲ್ಲಿ ಕಂಡಂಥದ್ದು. ಒಂದು ಅಡಿಕೆ ಬಾಳೆಗೊನೆ ಮಾಡಿದರೆ 11 ತಿಂಗಳು ಅದರ ಸುತ್ತ ಬರ್ತಾನೆ, ನೀರು ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ, ಅದನ್ನೆಲ್ಲ ಕಾಯ್ತಾನೆ. ಅದು ಹಣ್ಣಾಗುವ ಹೊತ್ತಿಗೆ ಕಡ್ದು ಒಂದು ಅಂಗಡಿ ಕಟ್ಕೊಂಡು ಹೋದರೆ, ಹಿಡ್ಕೊಂಡು ಹೋದರೆ ಅಲ್ಲಿ ಅಂಗಡಿ ಏನು ಹೇಳ್ತಾನೆ? ಇದು ಸ್ವಾಮಿ ಇನ್ನೊಂದು ಚೂರು ಅಡಿ ಹಂಗೆ ಅಕ್ಕಿಡ್ದು ಬಿಡಲಿ ಅಂತ ಹೇಳ್ತಾನೆ. ನಮ್ಮಲ್ಲಿ ಉಪಯೋಗಿಸಿ ಸ್ವಾಮಿ ನನಗೆ ಅಕ್ಕಿಡ್ಬೇಕು. ಹೆಂಚಣ್ಣ ರೇಟ್ ರೇಟ್ ದಾದೆ ತರತ್ತಕಾಯಿ ಬಜ್ಜಿ ಸಾಪುರ ಕುಜ್ಜ ತಿರ್ತಿದ್ದ ತಣ್ಣಾಳು ಉದ್ದೈತನಕಾಯಿ. ಏನ್ ಸ್ವಾಮಿ ಇದು ಮಾತು? ಐತಿ ಐತಿಯೇ ಹೆಂಗೆ ಆತು ದತ್ತನಂದ ಉಪಯೋಗಿ ಸ್ವಾಮಿ?
yang punan spesial batam belaka, pira batam arapna, inta stiti, itu nama rai itu stiti. Nabi awak kan nabi beli cewa, adik kaya hana rate katno anta, wabasta awak kan nabi agta doa, awak kan nabi udhar agta be. Nabi beli cewa anta nama matubar rate katno sendiri itu kaya artam ta swami. Ya orang lain bunyi shawl malutnya, bunyi factory de, yang naik bela katu yang tenten, helidra, awak kota na, inta peristiwa agli kurud, iya, hemat awal orang mat helidra, niu bela janta bela ke niu rate katu anta, titi berubah itu anta, ya awak berusaha sami, apa tuh itu orangnya dalam desa ke swasta terdiki, istri orang itu berani lla, inna berusaha itu, karena seno na awak kandre, aju sahaja adi to, ya mat. Yang agli matum nuntu swami. Nama liu sulpa icha sukitya korate nuntu. Windu walaya matan helidro. Yaudan nadro, nau adarna processing. Madi dure, adakke uttama bela baratode. Khamlita. Idu upanta matu, idukku sulpa nau wogi kolbe. Matundo vijeshwagi nano. Isandar badil helodo, ige na yantri kate. Nan selpa ondo liga, injilal selpa dodda batada belagar. Nan ondo yelin tekre batam arten. Mulanya kita liga, allah yelin wanitja belagar ni marta re batay. Niyawagi swami, hebala tawra. Nama daksina kerana jille matu udbi jille. Itu batte kesara cendanta jille. Yelin batte van allah de berenanu marta re lila. Yelro batte krisikro. Yelin krisika jelidra batte belibo. Selalu inta kunci kalian ni selalu geruah, aduh itu itu, allah deh, allah itu batera kat dewul. Adre yuwatu, nama jille ni, udah alwajita, jille ni, tumbuh persen batera bela kena aja. Ya kan dera, kuli alwala samanse. Adre swami, ini gayi antri kat dera beradu mula, ini gayi allah antri kereta wakta dera. Ya udah ku jana beda, anta stiti yuwatu wajjani kat dera mundur aja. Adike nama mana Hindi na Perdana Menteri orang, un mata na helidor. Jai Jawan, Jai Kisan, Jai Vijnan, enon tato. Vijnan enon tato, iya nama krisik cipter ku bandu, raitri ke tumba prajen agide. Itu iya ke munduri li, nima ilake gara batu raitera samperka, waleri cili beleli. Itu kelala tau. Kudu samperka kundi kalagi iruwa, raja-raja ni manta atau adikari kalu, ya awaklu inta kshetra kalu iri, emuah bawra ya ni mekta beri si, nama na kardil ya ni matgalan nadi kau kasih beri kotta, ni nalleri ku bani si, nan matgalu. Mahalingga naikre, ni malle na nasirwa dewan bertaide, ya kandre, beri kia 5 gante geertira, 9 gante geertira, gottila, itta dana galan na karitira, amele. Hari pikas galan hidup kondo gudde hatra hoki, dada serangga wanu todi, an nirina jalawan na yi jamma bumi ke hari sidiri, ni manta punyat peru, innu yi desa dale jamma jille le hutbeku, yi jille ke innu prasasti galu berbeku, hari galu haja peru ke sikitu bidang cetrak ke, krisik cetrak ke nimke sikide, munde kulitir wanta yokre, prayatna padi madari yuran tekol. Ili dale, tumbuh yokri dale, doktor itu pada ambori nagra setri dale, krisik citra ketan nak kahani ke ni dale, kulaburu kuto dayan setri dale, inu tumbuh dale, nange pericah itu dale. Adre, balipur bondu mati heli dulu, namge sol penginjer ke agtad dale, raitri ke, adre swami, ini wiswak ke, ini nen petu bali, ni wedru kuli dale, matte nawe allah. Ini wisuak ke manusia sangkulak ke, pakcik sangkulak ke, mata perani sangkulak ke, arah orang ni itu orang naik raitro. Dari lembaga ini, jawa adikari uniman lu teruskan suudilla. Iga, nanu, yang ni hantar ke berwaga, wijnani gal. Ii wijnani gal anu noduaga, nampge balak gawuru berten. Ya kandre, beli puri igal helidro. Iga, tusik citra ke wijnana pravesa mandi deh. Krisik citra dalil halawan atau wiskara galu agatta ide, wignani galu spandista ida rentet. Nama Ravirasa trantawaru, Lakshman trantawaru, matte alli Kamat trantawaru, Ramesh trantawaru, yare phone mardli, yawa hoti nalle phone mardli,
ನಮ್ಮ ಕೃಷಿಗೆ ಬಂದಂಥ ರೋಗಗಳಿಗೆ ತಜ್ಞ ವೈದ್ಯರಾಗಿ ಅದಕ್ಕೆ ಬೇಕಾದಂಥ ಇದನ್ನು ಕೊಡುವಂಥ ವಿಜ್ಞಾನಿಗಳೇ, ನಿಮಗೆ ನಾವು ಆಭಾರಿ ಆಗಿದ್ದೇವೆ. ನೀವು ಕೂಡ ಯಾರಾದರೂ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಮೂರಕ್ಕೆ ಮೂರನೇ ವಿಷಯವಾಗಿ ಎದುರಿನಲ್ಲಿ ಕುಳಿತಂಥ ವಿದ್ಯಾರ್ಥಿಗಳು, ಈ ಸಭೆಗಳಲ್ಲಿ ಈ ಮಾಹಿತಿ ಗೋಷ್ಠಿಗಳಲ್ಲಿ ನಾವು ನೋಡಿದ್ದೇವೆ. ಬಲಿಪುರಿಗೂ ನಮ್ಗೆ ಇದೇ ಕಸುಬು, ಮಾಹಿತಿ ಗೋಷ್ಠಿಗಳನ್ನು ಮಾಡೋದು, ಇದ್ದಂಥ ಕೃಷಿ ವಿಜ್ಞಾನಿಗಳನ್ನು ಕರೆಯುವುದು, ಒಂದು 10-25 ಭಾಳ ದಮ್ಮೆ ಹಾಕಿ 25 ಜನರನ್ನು ಮುದುಕರನ್ನು ಸೇರಿಸೋದು. ಅದಕ್ಕೆ ಬೇಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ವಿದ್ಯಾರ್ಥಿಗಳ ಕಡೆಗೆ ರೈತರ ನಡಿಗೆ ಅಂತ ಹೇಳಿಕೊಂಡು ಕಾಲೇಜುಗಳಲ್ಲಿ ಹೋಗಿ ರೈತರಿಗೆ ಪಾಠ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ನಾವು ಇಲ್ಲಿ ಉಳ್ಳಾಲದಲ್ಲಿ ಹಲವಾರು ಶಾಲೆಗಳಲ್ಲಿ ಹೋಗಿ ಅವರನ್ನು ಅವರಿಗೆ ಪಾಠ ಮಾಡಿ, ಹೀಗೆ ಮಾಡಿಯಪ್ಪ ತರಕಾರಿ ಹೀಗೆ ಮಾಡಿ, ವಿಜ್ಞಾನಿಗಳು ನಾವಲ್ಲ ಹೇಳೋದು, ಬೇರೊಬ್ಬರು ಇದ್ದಾರೆ, ನಾವು ಖಾಲಿ ಆಯೋಜನೆ ಮಾಡೋದು. ಈಗ ಅವರು ಇಲ್ಲ ಇಲ್ಲಿ, ಆ ಪತ್ರಕರ್ತ ಒಬ್ಬ ಅನ್ಸರ್ ಏನೋಳಿ ಅಂತೇಳಿ ಅವ್ರು ಕರ್ಕೊಂಡೋಗಿ ಎಲ್ಲ ಶಾಲೆಗಳಲ್ಲಿ ರೈತರ ನಡಿಗೆ ವಿದ್ಯಾರ್ಥಿಗಳ ಕಡೆಗೆ ಅಂತ ಆಯಿತು. ಇನ್ನೊಂದು ಅದನ್ನೇ ತಿರುಗಿಸಿದೆವು, ವಿದ್ಯಾರ್ಥಿಗಳ ನಡಿಗೆ ರೈತರ ಕಡೆಗೆ. ಬನ್ನಿ ಗದ್ದೆಗೆ, ಗದ್ದೆಯಲ್ಲಿ ಧನಿಕಾರ್ತ ದನ ಕೀರ್ತಿ ಬಲಿಪರು ಗದ್ದೆಯಲ್ಲಿ ನಿಂತುಕೊಂಡು ಮಕ್ಕಳೇ ಹೀಗೆ ಅದನ್ನು ನಾಟಿ ಮಾಡಿ. ಧನಂಜಯರಂಥವರು ಬರ್ತಾ ಇದ್ರು, ಟಿ ಜೆ ರಮೇಶ್ ಅಂಥವರು, ವಿಜ್ಞಾನಿಗಳೆಲ್ಲ ಬಂದು ಮಕ್ಕಳಿಗೆ ಹೇಳಿಕೊಟ್ಟು ಅದನ್ನು ಮಾಡ್ತಾ ಇದ್ರು. ಇದು ಕೃಷಿಕ ಅಂತೇಳಿ ಅದಕ್ಕೆ ನನಗೆ ವಿದ್ಯಾರ್ಥಿಗಳನ್ನು ನೋಡಿ ಭಾಳ ಸಂತೋಷ ಆಯಿತು. ರವಿರಾಜ್ ಶೆಟ್ರೆ ನೀವು ಮಾಡಿದಂಥ ಉತ್ತಮ ಅಂತಂದು ಅವರನ್ನು ಆಹ್ವಾನ ಮಾಡಿದ್ದು ಆ ವಿದ್ಯಾರ್ಥಿಗಳನ್ನು. ಮುಂದಕ್ಕೆ ಈ ದೇಶದ ಕೃಷಿ ಉಳಿಬೇಕಾದ್ರೆ ಈ ದೇಶದ ಶಕ್ತಿ, ಈ ಯುವಶಕ್ತಿ ಬೇಕು. ಪ್ರಧಾನಮಂತ್ರಿ ಮೋದಿಯವರು ಹೇಳಿದ್ದಾರೆ, ಯುವಶಕ್ತಿಯಿಂದಾಗಿ ದೇಶ, ಯುವಶಕ್ತಿಯಿಂದಾಗಿ ಕೃಷಿ. ಇನ್ನು ಈ ಮಹಲಿಂಗರ ಅಂಥವರು ಈಗ ಇನ್ನು ವೃದ್ಧಾಪ್ಯಕ್ಕೆ ಬರುವವರು, ಅವರ ಆರೋಗ್ಯ ಚೆನ್ನಾಗಿರಲಿ. ಆದರೆ ಮನುಷ್ಯ ಒಂದಲ್ಲ ಒಂದು ದಿನ ಈ ದೇಶ, ಈ ಲೋಕವನ್ನು ಬಿಟ್ಟು ಪರಲೋಕ ಸೇರಬೇಕು, ಮುಂದಕ್ಕೆ ಕೃಷಿ ನಡೀಬೇಕು. ಅದಕ್ಕೋಸ್ಕರ ಮಕ್ಕಳನ್ನು ಇದು ತರಬೇತಿ ಮಾಡಿದ್ದೀರಿ, ನಿಮಗೆ ಅಭಿನಂದನೆಗಳು. ಈ ಗೇರು ಕೃಷಿ ಕೇಂದ್ರಕ್ಕೂ ನಮಗೂ ಬಹಳ ನಂಟು. ನಾನಿವತ್ತು ನನ್ನನ್ನು ಹೆಸರು ಈ ವೇದಿಕೆಯಲ್ಲಿ ಕೂತುಗೊಳಿಸೋದಕ್ಕೆ ನಿಮ್ಮನ್ನು ಹೊಗಳ್ತಾ ಇಲ್ಲ. ಒಂದು ಕಾಲದಲ್ಲಿ ಇಲ್ಲೊಬ್ಬರು ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ, ಅಲ್ಲೇ ಇದ್ದಾರೆ ಅವರು ಅನೌನ್ಸ್ ಮಾಡುತ್ತಾ, ಪ್ರವೀಣ್ ಎಂಬ ಒಬ್ಬರು, ಪ್ರವೀಣ್ ಕುಂಪಲ ಅಂತ ನಮ್ಮ ಮಿತ್ರ. ಅವರು ಹೇಳಿದರು, ಮನೋಜ್ ಶೆಟ್ರೆ ಇಲ್ಲಿ ಒಮ್ಮೆ ಸಭೆ ಆಗ್ತಾ ಇದೆ, ಆಗ ಇವರು ಇರಲಿಲ್ಲ, ಡಾಕ್ಟರ್ ಲಕ್ಷ್ಮಣ್ ಇದ್ದದ್ದು, ಬನ್ನಿ ನೀವೆಲ್ಲ ನೋಡಿ ಅಂತೇಳಿ ಬಂದೆವು. ಬಂದು ನೋಡುವಾಗ ಅಚ್ಚುಕಟ್ಟದಂತಹ ಕಾರ್ಯಕ್ರಮ. ಆಮೇಲೆ ಇಲ್ಲಿಂದ ಗೇರು ಗಿಡಗಳನ್ನು ಕೊಂಡೋದೆವು. ನಮ್ಮ ಗುಡ್ಡ ಪ್ರದೇಶ, ಹಾಗೂ ಗೇರನ್ನು ನಾಟಿ ಮಾಡಿದೆವು. ಗೇರು ಹಣ್ಣು ಆಗಲಿಕ್ಕಾಯಿತು. ಆ ಗೇರು ಹಣ್ಣಿನ ಬೀಜದಿಂದ ನನ್ನ ಮಗನ ಫೀಸ್ ಕಟ್ಟಲಿಕ್ಕೆ ಆಯಿತು. ಆ ಋಣ ನನಗೆ ಇದಕ್ಕಿದೆ. ಆ ಋಣ ಅಂದರೆ ನಮಗೆ ವಿದ್ಯಾಭ್ಯಾಸಕ್ಕೆ ಕೂಡ ಅದು ಆ ಗೇರಿನ ಒಂದು ಇದು ಸಿಕ್ಕಿತ್ತು. ಆಮೇಲೆ ರವಿರಾಜ್ ಶೆಟ್ರು ಇಲ್ಲಿಂದ KVKಯಿಂದ ಮೂಡಿಗೆರೆಗೆ ಹೋದರು. ಮೂಡಿಗೆರೆಯಿಂದ 20,000 ಗಿಡಗಳನ್ನು ನಮ್ಮ ಮೂಡುಬಿದ್ರಿ ವಲಯಕ್ಕೆ ಕಳಿಸಿದರು. ಅಲ್ಲಿ ಅದು ಅಷ್ಟೇ ಅಲ್ಲ, ಅದರೊಟ್ಟಿಗೆ ಹಣ ಕೊಟ್ಟರು, ಅದನ್ನು ನಾಟಿ ಮಾಡಿದರು. ಕೆಲವು ಗಿಡ ನಾಟಿ ಮಾಡಿದ್ದಾರೆ ಹೆಚ್ಚಿನವರು, ಅದರಿಂದ ಪ್ರಯೋಜನ ಆಯಿತು. ಆದ್ದರಿಂದ ಈ ಗೇರು ಸಂಶೋಧನಾ ಕೇಂದ್ರ ಈಗ ಹೇಳಿದರು ಬಲಿಪುರ ಅಂದರೆ ಉತ್ಪತ್ತಿ, ಈ ಡಬ್ಲಿಂಗ್ ಉತ್ಪಾದನೆ ಡಬ್ಲಿಂಗ್ ಆಗುತ್ತದೆ ಸರಿ, ಅದಕ್ಕೆ ನ್ಯಾಯವಾದ ಬೆಲೆ ಸಿಗದಿದ್ದರೆ ನಾವೇನು ಮಾಡೋದು ಸರ್? ಈಗ ಬೇಸರ ಮಾಡಬೇಡಿ, ಈ ಗೇರು ಕೃಷಿ ಇದರ ಗೇರು ಬೀಜದ ಸಂಸ್ಥೆ ಇದ ಗೇರು ಪ್ರೊಸೆಸಿಂಗಿನ ಅವ್ರ ಮಾತ್ರ ಕೃಷಿಕ ರೈತ, ಯಾಕಂದರೆ ಅವರಿಗೂ ಅವರ ನೋವು ಗೊತ್ತಿರ್ಬೋದು. ಒಂದು ಗೇರು ಬೀಜ ಒಂದು ಮಳೆ ಬಂದರೆ ಸಾಕು, ಮರು ದಿವಸ ರೇಟ್ ಡೌನಲ್ಲಿ 100 ರೂಪಾಯಿ, ಇದಕ್ಕಿಂತ ಮೇಲೆ ಹೋದದ್ದು ನಮ್ಗೆ ಗೊತ್ತಿಲ್ಲ, ಸ್ವಲ್ಪ 100-120 ರೂಪಾಯಿ ರೇಂಜ್ನಲ್ಲಿ ಇತ್ತು. ಆದರೆ ಒಂದು ಮಳೆ ಬಿದ್ದರೆ ಸಾಕು, ಅದು ಕಪ್ಪಾಗ್ತದೆ, ಇದಾಗಲಿಲ್ಲ ಅಂದರೆ ಕಾರಣ ನಾವೇ ರೈತರೇ. ನಮ್ಮಲ್ಲಿ ನೀವು ಈಗ ಒಂದು ಮಾತನ್ನು ಹೇಳಿದಿರಿ, ಹಳ್ಳಿ ಹಳ್ಳಿಗಳಲ್ಲಿ ನಾವು ಪರ್ಚೇಸಿಂಗ್ ಮಾಡ್ತೇವೆ. ಇಲ್ಲಿನ ಇದಲ್ಲ ಪುತ್ತೂರು ಗೇರು ಸಂಶೋಧನಾ ಕೇಂದ್ರದಲ್ಲಿ ಅಚ್ಯುತ ಕೆಲವು ಜನ ಸೇರಿಕೊಂಡು, ದೊಡ್ಡ ದೊಡ್ಡ ಇವರು ಅಲ್ಲಿ ಇವರು ಸೇರಿಕೊಂಡು ಒಂದು ಸೊಸೈಟಿ ಮಾಡುವ, ಈ ಕ್ಯಾಂಪ್ಕೋದ ಮಾದರಿಯಲ್ಲಿ ಇದು ಒಂದು ಸೊಸೈಟಿ ಮಾಡುವ ಅಂತೇಳಿ ಸಭೆ ನಡೆಸಿದರು. ರೈತ ಸಂಘವನ್ನು ಆಹ್ವಾನಿಸಿದರು, ನಾವು ಬೆಂಬಲ ಕೊಟ್ಟೆವು. ಆದರೆ ಏನೋ ಕಾರಣದಿಂದ ಆ ಸೊಸೈಟಿ ಮಾಡಲಿಕ್ಕೆ ಆಗಲಿಲ್ಲ, ಅಂದರೆ ಕ್ಯಾಂಪ್ಕೋ ಮಾದರಿಯಲ್ಲಿ. ಆದ್ದರಿಂದ ನಾನು ನಿಮ್ಮಲ್ಲೇನು ವಿನಂತಿಸ್ತಾ ಇದ್ದೇನೆ, ಒಂದು ಮಳೆ ಬಂದರೂ ಎರಡು ಮಳೆ ಬಂದರೂ ಗೇರಿಗೆ ರೇಟ್ ಕಡಿಮೆ ಆಗುವುದಿಲ್ಲ, ಇದು ಖಂಡಿತ. ಇದು ವಿಜ್ಞಾನಿಗಳು ಹೇಳಿದಂಥ ಮಾತು. ರವಿರಾಜ್ ಶೆಟ್ರು ಹೇಳಿ, ಒಂದು ಮಳೆ ಬಂದರೆ ಅದು ಕಪ್ಪಾಗ್ತದೆ ಅಂತ ಈಗ ಹೇಳಿ ಅವರು ಹೇಳುವುದಿಲ್ಲ, ಅದು ಬಿಳಿಯ ಒಳ್ಳೆಯದಾಗಿ ಇರ್ತದೆ. ಅದನ್ನು ಪ್ರೋಸೆಸ್ ಮಾಡಿ ನೀವು ತಗೊಳ್ಳುವಂಥ ವ್ಯವಸ್ಥೆಯನ್ನು, ಒಂದು ನ್ಯಾಯ ಬೆಲೆಗೆ. ನಾವಿಲ್ಲಿ
ಗೇರನ್ನು ಹೆತ್ತೇವೆ, ಅದನ್ನು ಇದು ಮಾಡ್ತೇವೆ. ಅದನ್ನು ಕೊಂಡೋಗಿ ಅಂಗಡಿ ಕೊಡುವಾಗ ಅದು ಬಲಿಪುರ ಹೇಳಿದರು, ಇದು ಅದನ್ನು ನಮ್ಮ ರೈತನನ್ನು ತಿರಸ್ಕಾರ ಮಾಡಿದಂಥ ಸಂದರ್ಭದಲ್ಲಿ ನೀವು ಅದಕ್ಕೆ ಸರಿಯಾದಂಥ ಒಂದು ಮಾರ್ಕೆಟನ್ನು ಒದಗಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಿಮ್ಮ ಹತ್ರ ನಾನು ವಿನಂತಿಸ್ತಾ ಇದ್ದೆ. ಈಗ ನಬಾರ್ಡಿನ ಎಲ್ಲ ಮಹತ್ವವನ್ನು ಹೇಳಿದರು. ನಬಾರ್ಡ್ನಲ್ಲಿ ಉತ್ತಮವಾದಂತಹ ಸ್ಕೀಮ್ಗಳಿದೆ, ಅದನ್ನು ನಮ್ಮ ರೈತರು ಪಡೆದುಕೊಳ್ಳುವಲ್ಲಿ ವಿಫಲರಾಗುತ್ತಿದ್ದಾರೆ. ಯಾಕಂದರೆ ಅಲ್ಲಿ ಆ ಸವಲತ್ತಿಗಿಂತಲೂ ಸ್ವಲ್ಪ ಹೆಚ್ಚು ಖರ್ಚು ಮಾಡಬೇಕು, ಪ್ರೊಸೆಸಿಂಗ್ ಆಗೋದು ಭಾಳ ಕಷ್ಟ ಇದೆ, ಬ್ಯಾಂಕಿನವರು ಸತಾಯಿಸ್ತಾರೆ ಇತ್ಯಾದಿ ದೂರುಗಳು ನಮ್ಮ ರೈತ ಸಂಘದಲ್ಲಿ ಇದೆ. ಅದು ಇಲ್ಲ ಅಂತ ನಾವು ಹೇಳುವುದಿಲ್ಲ, ಆದರೆ ಕೆಲವಾರು ಬ್ಯಾಂಕ್ಗಳು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಯಾಕಂದರೆ ನಾನು ಕೆನರಾ ಬ್ಯಾಂಕಿನ ಅಮೂಲ್ಯ ಅದರ ಏನೋ ಒಂದು ಸಾಕ್ಷರತಾ ಇದರಿಂದ ನಾನು ಫಾರ್ಮರ್ಸ್ ರೆಪ್ರೆಸೆಂಟೇಟರ್ ಆಗಿದ್ದೇನೆ. ನಮ್ಮ ಸಂಗೀತಾ ಮೇಡಮ್ನವರು ಅಲ್ಲಿ ಸಿಗ್ತಾರೆ, ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ಅಮ್ಮ ಹೀಗೆ ಹೀಗೆ ನೀವು ಸ್ಕೀಮ್ ಹೇಳುವಾಗ 30 ಲಕ್ಷ ಸಿಗ್ತದೆ 40 ಲಕ್ಷ ಸಿಗ್ತದೆ ಅಂತ ಹೇಳುವಾಗ ನಮ್ಮ ರೈತರಿಗೆ ಆಸೆ ಆಗ್ತದೆ. ಆದರೆ ಮಧ್ಯದಲ್ಲಿ ಆ ಕಾನೂನಿನ ತೊಡಕುಗಳಿದೆ. ಕಾನೂನನ್ನು ಇನ್ನು ಸ್ವಲ್ಪ ಸರಳೀಕರಣ ಮಾಡಿ ರೈತ ಎಂದಿಗೂ ಮೋಸಗಾರನಲ್ಲ, ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ರೈತ ಯಾವಾಗಲೂ ಮೋಸಗಾರನಲ್ಲ. ಬ್ಯಾಂಕಿಗೆ ಸಾಲ ವಸೂಲಾತಿ ಇದ್ದರೆ ರೈತರಿದ್ದು ಮಾತ್ರ, ಇಂಡಸ್ಟ್ರಿಯವರು ಮುಳುಗಿದ ಕಥೆಗಳನ್ನು ಹೇಳೋದಾದರೆ ತುಂಬ ಇದೆ. ಆದ್ದರಿಂದ ಕಾನೂನಿನ ಚೌಕಟ್ಟನ್ನು ಇಟ್ಟುಕೊಂಡು ಆ ಸ್ವಲ್ಪ ಸರಳವಾಗಿ ಅದನ್ನು ಮಾಡಿ ನಬಾರ್ಡಿನ ಎಲ್ಲ ಸವಲತ್ತುಗಳನ್ನು ಕೃಷಿಕರಿಗೆ ಒದಗಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೆ. ಅದು ನೀವು ಮಾಡುವುದಲ್ಲ, ಆದರೆ ಸ್ವಲ್ಪ ಮೇಲಧಿಕಾರಿಗಳು ಕೂಡ ಗಮನ ಮಾಡಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಈಗ ಎಲ್ಲ ನಮ್ಮ ಮಾನ ಉಳಿಸಿದ್ದು ಅಡಿಕೆ, ಆದರೂ ಪ್ರಾಣ ಉಳಿಸುವುದು ಭತ್ತ. ಆ ಭತ್ತದ ಊಟ ನಾವು ಮಾಡೋದಿಲ್ಲ, ನಮಗೆ ಅದು ರಾಗಿ ಏನೇ ಇರಲಿ ಆ ಊಟ ಮಾಡೋದಿಲ್ಲ ಅಂತ ಹೇಳಿದರೆ ನಾವು ಭತ್ತದ ಕೃಷಿಯನ್ನೇ ಬಿಡ್ತೇವೆ. ಅದು ಊಟ ಮಾಡಲೇಬೇಕು, ಭತ್ತವನ್ನು ತಿನ್ನಲೇಬೇಕು, ಅಕ್ಕಿಯನ್ನು ತಿನ್ನಲೇಬೇಕು ದಕ್ಷಿಣ ಕನ್ನಡ ಜಿಲ್ಲೆಯವರು ಅಥವಾ ಬೇರೆ ಕಡೆಯವರು ಕೂಡ. ಆದ್ದರಿಂದ ಅದು ಮಾನ ಉಳಿಸಿದ್ದು. ಆ ಮಾನ ಉಳಿಸಿದ್ದು ಅಡಿಕೆ, ಸ್ವಲ್ಪ ಗೇರು, ಕರಿಮೆಣಸು. ಅದು ಕರಿಮೆಣಸಿನ ಇದು ಕೂಡ ಬಿದ್ದಿದೆ, ಇದು ರೇಟ್ ಡೌನ್ ಆಗ್ತಾ ಇದೆ. ಆದ್ದರಿಂದ ಆ ಪ್ರೊಸೆಸಿಂಗನ್ನು ಸ್ವಲ್ಪ ಜಾಸ್ತಿ ಮಾಡಿ ನಮ್ಮ ಆ ಒಂದು ನ್ಯಾಯವಾದ ಬೆಲೆ ಸಿಗುವ ಹಾಗೆ ಒಂದು ವ್ಯವಸ್ಥೆ. ಈಗ ಇವತ್ತಿರೋ ಇಲ್ಲಿ ವ್ಯವಸ್ಥೆ ಮಾಡುವವರು ಇಲ್ಲ, ಆದರೆ ನಾವು ಎಲ್ಲ ಸಭೆಗಳಲ್ಲಿ ಒತ್ತಾಯಿಸ್ತಾ ಇದ್ದೇವೆ, ಮಾಡಬೇಕು. ರೈತನನ್ನು ಈ ದೇಶದ ಅತ್ಯುತ್ತಮ ಒಂದು ಶಕ್ತಿಶಾಲಿ ಶಕ್ತಿಯನ್ನು ಕಟ್ಟಬೇಕು. ಮೇಡಮ್ರವರೇ, ಇನ್ನೊಂದು ಕೃಷಿಯಲ್ಲಿ ವಿದ್ಯಾರ್ಥಿಗಳಿಗಾಗಲಿ ನಮಗಾಗಲಿ ರೈತರಿಗಾಗಲಿ ಸುಲಭವಾದದ್ದು ಜೇನು ಕೃಷಿ. ಈ ಜೇನು ಕೃಷಿಯನ್ನು ಈ ತೋಟಗಳಲ್ಲಿ ಇಟ್ಟು ಅದರಲ್ಲಿ ಎಷ್ಟೋ ಇನ್ಕಮ್ ಮಾಡಿದವರಿದ್ದಾರೆ. ಇದಕ್ಕೆಲ್ಲ ಬೆಂಬಲವನ್ನು ಯೂನಿವರ್ಸಿಟಿಯ ಸನ್ಮಾನ್ಯ ಹೇಮಲಾ ಇವರು ಮೇಲೆ ಇದ್ದಾರೆ. ಅವರು ಸ್ವಲ್ಪ ಈ ಯೂನಿವರ್ಸಿಟಿಗಳಿಗೆ ಇದು ಮಾಡಿ ಜೇನು ಕೃಷಿಯ ಅಥವಾ ಇತರ ಕೃಷಿಗಳನ್ನು ಇಲ್ಲಿ ಮಾಡಲಿಕ್ಕೆ ಈ ನಮ್ಮ ದಕ್ಷಿಣ ಕನ್ನಡ ಪರಶುರಾಮನ ಸೃಷ್ಟಿಯನ್ನು ಇನ್ನು ಹಸಿರು ನಾಡನ್ನಾಗಿ ಮಾಡಬೇಕು. ಈಗಲೇ ಬಂದು ಈ ಇಂಡಸ್ಟ್ರಿಗಳು ನಮ್ಮ ಅರ್ಧ ಇದನ್ನು ನಾಶ ಮಾಡಿವೆ, ಪರಿಸರವನ್ನು ಹಾಳು ಮಾಡಿವೆ. ಆದರೆ ಇದ್ದ ಕೃಷಿಯನ್ನಾದರೂ ಉಳಿಸುವಂಥ ಬೆಳೆಸುವಂಥ ಶಕ್ತಿಯನ್ನು ರೈತನಿಗೆ ನೀವು ವಿಜ್ಞಾನಿಗಳು ನೀಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೇಂದ್ರದ ಜೊತೆಗೆ ನನಗೆ ಸುಮಾರು 95ನೇ ಇಸವಿಯಿಂದ ನನಗೆ ಒಂದು ನಂಟಿದೆ 95ನೇ ಇಸವಿಯಿಂದ. ಯಾಕೆಂದರೆ 95ನೇ ಇಸವಿಯಲ್ಲಿ ನಾನು ಎಸ್ಟೇಷನ್ ಗೈಡಾಗಿ ಆಯ್ಕೆಯಾದಾಗ ನನಗೆ ಫಸ್ಟು ಇಲ್ಲಿ ಈ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಏನೇನೋ ಚಟುವಟಿಕೆಗಳು ಆಗ್ತಾಯಿದೆ ಅದರ ಬಗ್ಗೆ ಒಂದು ಓರಿಯೆಂಟೇಷನ್ ಒಂದು ಪ್ರೋಗ್ರಾಮ್ ಇಲ್ಲಿ ಇಟ್ಕೊಂಡಿದ್ವು. ಆ ಟೈಮಲ್ಲಿ ನಮಗೆ ಡಿ ಪಿ ಕುಮಾರ್ ಅವರು ಮುಖ್ಯಸ್ಥರಾಗಿದ್ದರು. ಹಾಗಾಗಿ ಈ ಸಂಶೋಧನಾ ಕೇಂದ್ರಕ್ಕೆ ನನಗೆ ಹೆಚ್ಚು ಇಲ್ಲಿ ಬರಲಿಕ್ಕೆ ಭಾಳ ಖುಷಿಯಾಗುತ್ತೆ. ಯಾಕೆಂತಂದರೆ 95ನೇ ಇಸವಿಯಿಂದ ನಾನು ನೋಡ್ತಾ ಇದ್ದೀನಿ ಈ ಸಂಶೋಧನಾ ಕೇಂದ್ರದಲ್ಲಿ ಹಲವಾರು ಬದಲಾವಣೆಗಳಾಗಿದೆ, ಮತ್ತು ಈ ಸಂಶೋಧನಾ ಕೇಂದ್ರದಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಯಾಕಂತಂದರೆ ಸುಮಾರು ತಳಿಗಳು ಇಲ್ಲಿ ಬಿಡುಗಡೆ ಆಗಿದೆ, ರೈತರಿಗೆ ಒಳ್ಳೆಯ ತಳಿಗಳು ಸಹ ಸಿಕ್ಕಿದೆ, ಇದರಿಂದ ಖುಷಿಯನ್ನು ಸಹ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಒಂದು ಸ್ವಾಗತ ಭಾಷಣದಲ್ಲಿ ನಮ್ಮ ರವಿರಾಜ್ ಶೆಟ್ಟರ್ ಹೇಳಿದರು, ಇಲ್ಲಿಂದ ಉಳ್ಳಾಳ್ 1, ಉಳ್ಳಾಳ್ 2, ಉಳ್ಳಾಳ್ 3, ಉಳ್ಳಾಳ್ 4, ಉಳ್ಳಾಳ್ 5 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ ರೈತರಿಗೋಸ್ಕರ ಅಂತಂದರು. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಸಂಶೋಧನಾ ಕೇಂದ್ರದಲ್ಲಿ ಹೊಸ ಹೊಸ ತಳಿಗಳ ಬಗ್ಗೆ ಸಾಕಷ್ಟು ಆವಿಷ್ಕಾರ ಆಗುತ್ತೆ, ಸಂಶೋಧನೆ ಆಗುತ್ತೆ. ಸುಮಾರು ವರ್ಷ ಅದ್ರ ಬಗ್ಗೆ ಸತತ ಸಂಶೋಧನೆ ಮಾಡಿ ತಳಿಯನ್ನು ಬಿಡುಗಡೆ ಮಾಡ್ತಾರೆ. ತಳಿಯನ್ನು ಬಿಡುಗಡೆ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಏನಂತಂದರೆ ಈ ತಳಿಯನ್ನು ನಾವು ರೈತರಿಗೆ ತಲುಪಿಸ್ಬೇಕು. ಯಾಕಂದರೆ ರೈತರಿಗೋಸ್ಕರೇ ಮಾಡಿರ್ತೀವಿ ತಳಿಯನ್ನು, ಈ ರೈತರಿಗೆ ತಲುಪಿಸ್ಬೇಕು. ಆ ತಲುಪಿಸ್ಬೇಕಾದ್ರೆ ನಮ್ಮ ವಿಸ್ತರಣಾ ಸೇವೆ ಅಂತಂದರೆ ಕೃಷಿ ವಿಜ್ಞಾನ ಕೇಂದ್ರಗಳು ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ಒಂದು ತಳಿಗಳನ್ನು
ರೈತರಿಗೆ ಹಲವಾರು ಕಾರ್ಯಕ್ರಮಗಳ ಮುಖಾಂತರ ನಾವು ತಿಳಿಸ್ಕೊಡ್ತೀವಿ, ಅದನ್ನು ವರ್ಗಾವಣೆ ಮಾಡ್ತೀವಿ. ಅಂದರೆ ತರಬೇತಿ ಕೊಡೋದ್ರ ಮುಖಾಂತರ, ಮತ್ತು ಕ್ಷೇತ್ರ ಪ್ರಯೋಗದ ಮುಖಾಂತರ, ಮುಂಚೂಣಿ ಪ್ರಾತ್ಯಕ್ಷಿಕ ಮುಖಾಂತರ ಹಾಗೂ ವಿಸ್ತರಣಾ ಕಾರ್ಯಚಟುವಿಕೆಗಳು ಮಾಡಿದ್ರು ರೈತರ ಸಮಸ್ಯೆಗಳ ಬಗ್ಗೆ. ಇಲ್ಲಿ ಪ್ರಮುಖವಾಗಿ ಏನಂತಂದರೆ ಕೂಲಿ ಕಾರ್ಮಿಕರ ಒಂದು ಸಮಸ್ಯೆ, ಏನೇ ಒಂದು ಕಾರ್ಯಚಟುವಿಕೆ ಮಾಡಬೇಕಾದ್ರೆ ಕೃಷಿಯಲ್ಲಿ ಕಾರ್ಮಿಕರ ಸಮಸ್ಯೆ. ಅದಕ್ಕೆ ಅನುಗುಣವಾಗಿ ನಾವೇನು ಮಾಡಿದ್ವಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ, ನಾವು ಇಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗೆ ಅನುಗುಣವಾಗಿ ನಾವು ಕೆಲಸ ಮಾಡ್ತೀವಿ. ಅದೇ ರೀತಿ ಕೃಷಿ ಕಾರ್ಮಿಕರ ಸಮಸ್ಯೆ ಅಂತ ಬಂದಾಗ ನಾವೇನು ಮಾಡಿದ್ದೀವಿ ಅಂತಂದರೆ, ಸಾಮಾನ್ಯವಾಗಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ತೆಂಗು ಒಂದು ಪ್ರಮುಖವಾದ ಬೆಳೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಕೂಲಿ ಕಾರ್ಮಿಕ ಈಗ ಪ್ರತಿ ಒಂದು 60-90 ದಿವಸದಲ್ಲಿ ನಾವು ಅದು ಕಾಯಿಯನ್ನು ಕೀಳಬೇಕು. ಅದಕ್ಕೆ ರೈತರು ಏನು ಮಾಡ್ತಾರೆ ಗೊತ್ತೀಗ, ತೆಂಗು ಇದು ಲಾಭದಾಯಕ ಬೆಳೆ ಅಲ್ಲ ಅಂತ ಬಿಟ್ಬಿಟ್ಟಿದ್ರು. ಯಾಕೆಂತಂದರೆ ಅದರಲ್ಲಿ 60-90 ದಿವಸದಲ್ಲಿ ಕಾಯಿಯನ್ನು ಕೀಳಬೇಕು, ಮತ್ತು ಆ ಗಿಡವನ್ನು ಸೋಸಬೇಕು, ಔಷಧಿ ಹೊಡಿಬೇಕು, ಯಾರೂ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ನಮ್ಮ ಕೋಕೋನೆಟ್ ಡೆವಲಪ್ಮೆಂಟ್ ಬೋರ್ಡ್ ಮುಖಾಂತರ ನಾವು ಗ್ರಾಮೀಣ ಮಟ್ಟದ ಯುವಕ ಯುವತಿಯರಿಗೆ ನಾವು 18-41 ವರ್ಷದ ಯುವಕ ಯುವತಿಯರಿಗೆ ನಾವು 6 ದಿವಸದ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಸುಮಾರು 2013ರಿಂದ ಇದುವರೆಗೆ 240 ಯುವಕ ಯುವತಿಯರಿಗೆ ತರಬೇತಿಯನ್ನು ಕೊಟ್ಟು, ಅದರ ಜೊತೆಗೆ ಇತ್ತೀಚೆಗೆ ಹೋದ ವಾರ ನಮ್ಮ ಮೂಡುಬಿದ್ರೆಯಲ್ಲಿ ಹೆಚ್ಚಿನ ರೈತರು ಈ ತೋಟಗಾರಿಕೆ ಬೆಳೆಗಳಾದಂಥ ತೆಂಗು ಅಡಕೆ ಇದ್ರ ಬಗ್ಗೆನೇ ಮಾಹಿತಿ ಪಡ್ಕೊಳ್ತಾರೆ. ಈ ನಮ್ಮ ಯಾವುದು ಗೇರು ಬಗ್ಗೆ ಹೆಚ್ಚಿಗೆ ಮಾಹಿತಿ ಪಡ್ಕೊಳ್ಳಲ್ಲ. ಏನಾಗಿದೆ ಅಂದರೆ ಗೇರು ಇದು ಒಂದು ಕ್ಲೈಮೇಟ್ ರೆಸಿಲೆಂಟ್ ಕ್ರಾಪ್ ಅಂತಂದರೆ, ಇದು ಹೆಚ್ಚಿಗೆ ಬಿಸಿಲಾದರೂ ಸಹ ಹೆಚ್ಚು ಮಳೆಯಾದರೂ ಸಹ ತಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಮತ್ತು ಇದಕ್ಕೆ ಹೆಚ್ಚಿಗೆ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ, ಕಡಿಮೆ ಖರ್ಚಲ್ಲಿ ನೀವು ಇದನ್ನ ಹೆಚ್ಚಿನ ಆದಾಯ ಪಡಿಬೋದು. ಆದರೆ ಹೆಚ್ಚು ರೈತರು ಇದಕ್ಕೆ ಒಲವು ತೋರಿಸ್ತಿಲ್ಲ. ಮತ್ತು ನಾವು ನೋಡ್ತೀವಿ ಇಲ್ಲಿ ಈಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನೇನು ಗಾರ್ಡನ್ಗಳಿದೆ, ರೈತರೆಲ್ಲ ಏನು ಮಾಡಿದರೆ ಅವರಲ್ಲಿ ಪಡೆದಂಥ ಬೀಜಗಳನ್ನ ಉಪಯೋಗಿಸಿ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಯಾವುದೇ ರೀತಿಯ ಒಂದು ಈ ಔಷಧಿನ ಹೊಡೆಯೋದು ಅಥವಾ ಗೊಬ್ಬರ ಕೊಡೋದು ನೀರು ಕೊಡೋದು ಇದೆಲ್ಲ ವೈಜ್ಞಾನಿಕ ಪದ್ಧತಿಗಳನ್ನು ಅನುಸರಿಸ್ತಿಲ್ಲ. ಅದರಿಂದ ಇಳುವರಿ ಮತ್ತು ರೋಗಗಳು ಜಾಸ್ತಿ ಆಗ್ತಿದೆ. ಈ ಮಸ್ಕಿಟೋ ಟಿ ಬಿಸ್ಕಿಟೋ ಒಂದು ಅವಳಿ ಸಹ ಜಾಸ್ತಿ ಇದೆ. ಅದರಿಂದ ರೈತರು ಏನು ಮಾಡಬೇಕು ಅಂದರೆ ಬೇರೆ ಬೆಳೆ ಅಂತ ಇದನ್ನು ಸಹ ನೆಗ್ಲೆಕ್ಟ್ ಮಾಡದೆ ಅದಕ್ಕೆ ಬೇಕಾದಂಥ ಗೊಬ್ಬರಗಳು ಮತ್ತು ಸುರಕ್ಷಿತವಾದಂಥ ಅದು ಔಷಧಿಗಳು, ಅದರ ಜೊತೆಗೆ ಮಣ್ಣು ಮತ್ತು ನೀರು ಸಂರಕ್ಷಣಾ ತಾಂತ್ರಿಕತೆಗಳು ಇದನ್ನೆಲ್ಲ ಉಪಯೋಗ ಮಾಡಿ ವೈಜ್ಞಾನಿಕ ರೀತಿಯಲ್ಲಿ ಮಾಡದೇ ಆದರೆ ನಾವು ಇದರಲ್ಲೂ ಸಹ ಹೆಚ್ಚಿನ ಇಳುವರಿಯನ್ನು ಪಡೀಬೋದು. ಅದು ಒಂದು. ಮತ್ತು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕಾಲೇಜಿನ ಮಕ್ಕಳು ಭಾಗವಹಿಸಿದ್ದು ಭಾಳ ಒಳ್ಳೆಯ ಒಂದು ಸಂಗತಿ ನಮ್ಮ ಮನೋಹರ ಶೆಟ್ಟರು ಹೇಳಿದ್ರು. ಯಾಕೆಂತಂದರೆ ಇನ್ನು 10-15 ವರ್ಷ ಹೋದರೆ ಈಗೇನು ನಮ್ಮ ಕೃಷಿ ಮಾಡ್ತಿರ್ತಕ್ಕಂಥ ರೈತರು ಏನಿದ್ರೆ ಅವ್ರ ಮುಂದೆ ಸಿಗಲ್ಲ. ಯಾಕೆಂತಂದರೆ ಈಗ ಎಲ್ಲ ಯುವಕರು ಎಲ್ಲ ಹೆಚ್ಚು ಈಗ ನಮ್ಮ ಇದು ಕೃಷಿಯನ್ನು ಬಿಟ್ಟು ಬೇರೆ ಕಡೆ ಬೇರೆ ಸಿಟಿ ಕಡೆ ಎಲ್ಲ ಹೋಗಿ ಕೆಲಸ ಮಾಡ್ತಾ ಅಂತೇಳಿ ಹೇಳಿದರೆ, ಈ ವರ್ಷ ಸಾಕಷ್ಟು ಕಲ್ಟಿವೇಷನ್ ಮಾಡುವುದರಲ್ಲಿ ಸಾಕಷ್ಟು ಸ್ವಲ್ಪ ಕಡಿಮೆ ಪ್ರಮಾಣ ಆಗಿದೆ. ಯಾಕೆಂತೇಳಿದರೆ ಎಲ್ಲ ರೈತರು ಅರೇಕನಟ್ಟನ್ನೇ ಜಾಸ್ತಿ ಆಪ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆದ್ದರಿಂದ ಗೇರು ಬೆಳೆಗೆ ಸ್ವಲ್ಪ ಕಲ್ಟಿವೇಷನ್ ಮಾಡೋದ್ರಲ್ಲಿ ಹೊಡೆತ ಬಿದ್ದಿದೆ. ನಾನು ಈಗ ಹೇಳುವುದೇನಂತೇಳಿ ಹೇಳಿದರೆ, ಪ್ರತಿಯೊಬ್ಬ ರೈತರು ಏನು ಗೊತ್ತು, ಒಂದೇ ಬೆಳೆಯನ್ನು ಅವಲಂಬಿಸಿಕೊಂಡು ಹೋಗಬಾರ್ದು. ಒಬ್ಬರು ಈಗ ನಾವು ಅರೆಕನಟ್ಟು ಮಾಡಬೇಕು, ಗೇರು ಬೆಳೆಯನ್ನು ಮಾಡಬೇಕು, ಅದೇ ರೀತಿಯಲ್ಲಿ ಭತ್ತದ ಬೆಳೆಯನ್ನು ಮಾಡಬೇಕು. ಈ ರೀತಿ ಬೆಳೆಯನ್ನು ಒಂದು 3-4 ಬೆಳೆಯನ್ನು ರೈತರು ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ, ಒಂದು ಕಡೆ ರಾಶಿ ಬರುವುದಿಲ್ಲ. ಅದು ಒಂದು ಕಡೆ ರಾಶಿ ಬಂತು ಅಂದ ತಕ್ಷಣ ಏನಾಗ್ತದೆ, ಮಾರ್ಕೆಟ್ ಬೆಲೆ ಬಿದ್ದೋಗ್ತದೆ. ಆದ್ದರಿಂದ ಬೇರೆ ಬೇರೆ ಬೆಳೆಯನ್ನು ಮಾಡಲಿಕ್ಕೆ ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಕೂಡ ಡಾಕ್ಟರ್ ಹೇಮಲ್ ನಾಯ್ಕ ಅವರು ಕೂಡ ಹೇಳಿದರು ಆ ಬಗ್ಗೆ ತಮಗೆ. ಅದೇ ರೀತಿಯಲ್ಲಿ ಈಗ ನಮ್ಮ ಕ್ಯಾಶ್ಯುನಟ್ಟು ಈಗ ಈ ಗೇರು ಬೆಳೆಗೆ ಸಾಕಷ್ಟು ಡಿಮಾಂಡು ನಮ್ಮಲ್ಲಿ ಇದ್ರೂ ನಾವು ಇವತ್ತು 50% ಔಟ್ಸೈಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಈಗ 50% ನಾವು ಇಲ್ಲೇ ಬೆಳೆಸಿದರೆ ಔಟ್ಸೈಡಿಂದ ನಾವು ತರುವಂಥ ಅವಶ್ಯಕತೆ ಇರುವುದಿಲ್ಲ. ನಮ್ಮಲ್ಲಿ ಅದು ಏನಾಗ್ತದೆ ಅಂತೇಳಿ ಹೇಳಿದರೆ ಆ ಇನ್ಕಮ್ ನಮ್ಮಲ್ಲೇ ಉಳ್ಕೊಳ್ತದೆ, ನಾವು ಬೇರೆ ಕಡೆ ಕಳಿಸೋದಿಲ್ಲ. ಈಗ ಹೊರಗಿನ ದೇಶದವರು ಈಗ ಅವರಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆದರೆ ಏನಾಗ್ತದೆ ಅಂತೇಳಿ ಹೇಳಿದರೆ ಅವರು ನಮಗೆ ಇನ್ನೂ ರಫ್ತು ಮಾಡೋದಿಲ್ಲ. ಸೊ ಆವಾಗ ಏನಾಗುತ್ತೆ, ನಮ್ಮಲ್ಲಿ ಆಟೋಮೆಟಿಕ್ ರೇಟ್ ಬರ್ತದೆ. ಈಗ ನಾವು ಇಂಡಿಯಾದಲ್ಲಿ 10,64,000 ಹೆಕ್ಟೇರಲ್ಲಿ ಗೇರು ಬೆಳೆಯನ್ನು ಬೆಳೀತಿದ್ದೀವಿ. ಸೊ ಇದರಲ್ಲಿ ಕಡಿಮೆ ಆಗ್ತದೆ. ಇನ್ನೂ ನಮಗೆ 10,64,000 ಗೇರು ಬೆಳೆಯನ್ನು ಬೆಳೆಯುವಂಥ ಅವಕಾಶ ನಮ್ಮಲ್ಲಿ ಇದೆ. ಆದ್ದರಿಂದ ತಾವು ಗೇರು ಬೆಳೆಗೆ ಸಾಕಷ್ಟು ಒತ್ತನ್ನು ಕೊಡಬೇಕಂತ ನಾನು ಹೇಳ್ತೀನಿ. ಅದೇ ರೀತಿಯಲ್ಲಿ
ಹಣ್ಣಿನ ಗೇರು ಹಣ್ಣಿನ ಪ್ರೊಸೆಸಿಂಗ್ ಮಾಡುವಂಥದ್ದು. ಇವಾಗ ಸಾಕು 6.5 ಲಕ್ಷ ಟನ್ನಿಂದ ಸಾಧಾರಣ 10 ಲಕ್ಷ ಟನ್ವರೆಗೆ ಗೇರು ಹಣ್ಣು ವೇಸ್ಟ್ ಆಗ್ತದೆ. ವೇಸ್ಟ್ ಆಗ್ತದೆ ಅಂತಂದು ಹೇಳಿದರೆ ಅದು ಮಣ್ಣಿಗೆ ಹೋಗ್ತದೆ, ಮಣ್ಣಿನ ಒಂದು ಫಲವತ್ತತೆ ಹೆಚ್ಚುತ್ತೆ, ಆದರೆ ಅದನ್ನು ಒಂದು ವ್ಯಾಲ್ಯೂ ಎಡಿಷನ್ ಆಗೋದಿಲ್ಲ, ನಮಗೆ ಅದರಲ್ಲಿ ದುಡ್ಡು ಬರ್ತಾ ಇಲ್ಲ. ಇದು ಬರಬೇಕು ಅಂತ ಹೇಳಿದರೆ ನಾವು ವ್ಯಾಲ್ಯೂ ಎಡಿಷನ್ಗೆ ಹೋಗಬೇಕಾಗುತ್ತೆ. ಅದಕ್ಕಾಗಿ ನಮ್ಮ ಈಗ ಕರ್ನಾಟಕ ಸರ್ಕಾರದಿಂದ ಸೆಕೆಂಡರಿ ಅಗ್ರಿಕಲ್ಚರ್ ವಿಂಗ್ ಅಂತ ಒಂದು ಆಗ್ತದೆ. ಅದು ಬಂದಮೇಲೆ ಈ ಬೇರೆ ಬೇರೆ ಅಗ್ರಿಕಲ್ಚರ್ ಪ್ರೊಡ್ಯೂಸಿಂದ ಈಗ ಉದಾಹರಣೆ ನಾವು ಗೇರುವನ್ನೇ ತಗೊಂಡ್ರೆ ಗೇರು ಹಣ್ಣಿನಿಂದ ನಾವು ಜಾಮ್ ಮಾಡ್ಬೋದು, ಜೆಲ್ಲಿ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ಸಾಫ್ಟ್ ಡ್ರಿಂಕ್ಸ್ ಮಾಡ್ಬೋದು, ಕಚಪ್ ಮಾಡ್ಬೋದು, ವಿನೆಗರ್ ಮಾಡ್ಬೋದು, ಹೀಗೆ ಡಿಫ್ರೆಂಟ್ ಪ್ರಾಡಕ್ಟ್ ಮಾಡ್ಬೋದು. ಬೇರೆ ಬೇರೆ ಪ್ರಾಡಕ್ಟ್ ಮಾಡಿ ಅದೊಂದು ಉದ್ಯೋಗವಾಗಿ ಅವಲಂಬನೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ಗೇರು ಸಿಪ್ಪೆಯಲ್ಲಿ ಬರತಕ್ಕಂಥ ಒಂದು ಇದು ಯಾವುದಂತೇಳಿ ಹೇಳಿದರೆ ಅದರ ಆಯಿಲ್, ಅದರ ಆಯಿಲ್ ಕಾರ್ಡ್ ಆಯಿಲ್, ಈ ಥರ ಬೇರೆ ಬೇರೆ ಪ್ರಾಡಕ್ಟ್ಗಳಿವೆ, ಅದನ್ನು ಕೂಡ ಉಪಯೋಗಿಸ್ಕೊಳ್ಳಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ದನಕೀರ್ತಿ ಬಲಿಪ ಅವರು ಕೂಡ ರೈತರಿಗೆ ಹೇಳಿಬಿಟ್ಟು ಸಾಕಷ್ಟು ರೈತರು ಮುಂದೆ ಬರಬೇಕು, ರೈತರ ಒಂದು ಜೀವನವನ್ನು ಉಪ್ಪು ಅಂತ ಹೇಳಿ ಅಂದರೆ ಅಷ್ಟೊಂದು ಟೇಸ್ಟಿಮಯವಾಗಿದೆ. ರೈತನು ಎಲ್ಲ ಕಡೆ ಜೀವನದಲ್ಲಿ ಇರ್ತಾನೆ, ಪ್ರತಿಯೊಬ್ಬರ ಜೀವನದಲ್ಲಿ ಇರ್ತಾನೆ. ಆದ್ದರಿಂದ ಅವರ ಒಂದು ಭಾಷಣ ನಂಗೆ ತುಂಬ ಖುಷಿಯಾಯಿತು ಇವತ್ತು. ಅದೇ ರೀತಿಯಲ್ಲಿ ಮನೋಹರ್ ಶೆಟ್ಟಿಯವರು ಕೂಡ ಭಾಷಣ ಮಾಡಿ ಹೇಳಿದರು. ಅವರು ವಿದ್ಯಾರ್ಥಿಗಳಿಗೆ ಕೂಡ ಹೇಳಿದರು, ವಿಜ್ಞಾನಿಗಳಿಗೆ ಕೂಡ ಹೇಳಿದರು, ರೈತರಿಗೂ ಕೂಡ ಸಾಕಷ್ಟು ವಿಷಯವನ್ನು ಹೇಳಿದ್ದರು. ಜೀವನದಲ್ಲಿ ಮುಂದುವರಬೇಕು ಅಂತ ಹೇಳಿ ನನಗೆ ತುಂಬ ಅದರಲ್ಲೂ ಕೂಡ ತುಂಬ ಖುಷಿಯಾಗಿದೆ. ಅದೇ ರೀತಿಯಲ್ಲಿ ಸಂತೋಷ್ ಡಿ ಸಲ್ವ ಅವರು ಹೇಳಿದರು ಏನು ಅಂತೇಳಿ ಹೇಳಿದರೆ, ರೈತರಿಗೆಗೋಸ್ಕರ ಈಗ ಫ್ಯಾಕ್ಟ್ರಿಗಳಲ್ಲಿ ಗೇರು ಬೀಜವನ್ನು ಕೊಂಡುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಚೆನ್ನಾಗಿ ಒಣದಿರತಕ್ಕಂಥ ಗೇರು ಬೀಜವನ್ನು ಆ ಒಂದು ಫ್ಯಾಕ್ಟ್ರಿಗಳಲ್ಲಿ ಕೊಂಡುಕೊಳ್ಳುವುದರಿಂದ ರೈತನಿಗೆ ಉತ್ತಮವಾದಂಥ ಬೆಲೆಯನ್ನು ಕೂಡ ಬರ್ತದೆ ಅಂತ ಕೂಡ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸಂಗೀತ ಕಾರ್ತ ಅವರು ಕೂಡ ನಬಾರ್ಡ್ನಲ್ಲಿ ರೈತರಿಗೆ ಸಿಗುವಂಥ ಫೆಸಿಲಿಟೀಸ್ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನೀಡಿದ್ದಾರೆ. ರೈತ ಬಾಂಧವರು ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ಅದೇ ರೀತಿಯಲ್ಲಿ ನಮ್ಮ TJ ರಮೇಶ್ ಅವರು ಕೂಡ ರೈತರಿಗೆ ಎಕ್ಸ್ಟೆನ್ಷನ್ ಬಗ್ಗೆ ಸಾಕಷ್ಟು ಗೈಡ್ಲೈನನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಅವರು ಕೂಡ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇಂದಿನ ಒಂದು ಗೇರು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಇನ್ನೇನು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂತ ಹೇಳಿದರೆ ಈಗ ನೆಕ್ಸ್ಟ್ ನಿಮಗೆ ವಿಚಾರ ಸಂಕಿರಣ ಕಾರ್ಯಕ್ರಮ ಇರುತ್ತದೆ. ಈ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮ ಅಥವಾ ಈ ಒಂದು ಗೇರು ಕ್ಷೇತ್ರೋತ್ಸವದಲ್ಲಿ ತಾವು ಸಾಕಷ್ಟು ಮಾಹಿತಿಯನ್ನು ಈ ಪಡೆದುಕೊಂಡ್ಬಿಟ್ಟು ಮುಂದಿನ ಒಂದು ಪೀಳಿಗೆಗೆ ನಮ್ಮ ಅಗ್ರಿಕಲ್ಚರ್ ಇದೊಂದು ಒಂದು ನೇಚರ್ ಕೈಗಾರಿಕೆ, ಅಂದರೆ ನಮಗೆ ಇದೊಂದು ಪ್ರಾಕೃತಿ ಕೊಟ್ಟಂಥ ಕೈಗಾರಿಕೆ, ನೇಚರ್ ಬಿಸ್ನೆಸ್. ಸೊ ಇದನ್ನೇ ನಾವು ಡೆವಲಪ್ಮೆಂಟ್ ಮಾಡಿಕೊಂಡು ಹೋಗಲಿಕ್ಕೆ ನಮ್ಮ ಮಕ್ಕಳಿಗೆ ನಾವು ಅದು ಹೇಳಿ ಮಾಡಲಿಕ್ಕೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಆ ದಿಶೆಯಿಂದ ಇವತ್ತು ವಿದ್ಯಾರ್ಥಿಗಳು ಬಂದಿದ್ದು ತುಂಬ ಒಳ್ಳೆಯದಾಯಿತು, ಯಾಕೆಂದರೆ ಅವರಿಗೆ ಇದರಲ್ಲಿ ಬೇಸಿಕ್ ನಾಲೆಡ್ಜ್ ಸಿಗ್ತದೆ. ಒಂದು ಅಗ್ರಿಕಲ್ಚರಲ್ಲಿ ಒಂದು ಕೃಷಿಯನ್ನು ಮಾಡಬಹುದು, ತಾವು ಬದುಕಬೇಕು ಅನ್ನುವಂಥದ್ದನ್ನು ನಾವು ಈ ಮಟ್ಟದಲ್ಲಿ ಕಲಿಸುವುದರಿಂದ ಅದು ತುಂಬ ಅನುಕೂಲ ಆಗ್ತದೆ. ಆದ್ದರಿಂದ ತಾವೆಲ್ಲರೂ ನಾನು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ, ಈ ಗೇರು ಒಂದು ಬೆಳೆಯ ಕ್ಷೇತ್ರೋತ್ಸವ ಹಾಗೂ ವಿಚಾರ ಸಂಕಿರಣದಲ್ಲಿ ಏನೆಲ್ಲ ಮಾಹಿತಿ ಎಲ್ಲ ಸಿಗ್ತದಲ್ಲ, ಇದರಿಂದಾಗಿ ತಾವು ಈ ಗೇರು ಕಲ್ಟಿವೇಷನ್ಗೆ ಮತ್ತು ತಾವು ಸೆಕೆಂಡರಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡು ಮುಂದೆ ಬರಲಿ ಅಂತ ಹೇಳಿ ರೈತಾಪಿ ಒದ್ದವರು ಮುಂದೆ ಬರಲಿ, ಅದೇ ರೀತಿ ಬೇರೆ ಒಂದು ಬಿಸ್ನೆಸ್ಗಾರರು ಕೂಡ ಮುಂದೆ ಬರಲಿ ಅಂತ ಹೇಳಿ ನನ್ನ ಒಂದು ಎರಡು ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ನಮಸ್ತೆ. ವಿಚಾರ ಸಂಕಿರಣೆಯಂತೆ ಕ್ಷೇತ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರಘುರಾಜ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಈಗ ಈ ಗೇರುಬೆಳೆ ಕ್ಷೇತ್ರದ ಸಭಾ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿರ್ತೀವಿ. ವಂದನಾರ್ಪಣೆ. ಮೊದಲನೇದಾಗಿ ಇವತ್ತಿನ ಈ ಒಂದು ಅಚ್ಚುಕಟ್ಟಾದಂಥ ಒಂದು ಕ್ಷೇತ್ರೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ನಡೆಸಿಕೊಟ್ಟಂಥ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಬಿಸಿಎಂನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಬಿ ಹಮಲಾ ನಾಯ್ಕ ಅವರು, ಬಹುಶಃ ಇವರು ತುಂಬ ಚುರುಕು ಮತ್ತು ಕ್ರಿಯಾಶೀಲ ವ್ಯಕ್ತಿತ್ವ ಇವ್ರದ್ದು ಅಂತೇಳಿದರೆ, ನಿರಂತರ ಇವರಿಗೆ ಹಲವಾರು ಕೆಲಸಗಳಿದ್ದರೂ ಕೂಡ, ಹಲವಾರು ಭೇಟಿಗಳಿದ್ದರೂ ಕೂಡ ಇವತ್ತಿನ ದಿನ ನಮ್ಮ ಒಂದು ಕರೆಗೆ ಹೋಗೊಟ್ಟು ಇವತ್ತು ಬಿಡುವು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿರ್ತಾರೆ. ಹಾಗೂ
ಸಮಗ್ರ ಕೃಷಿ ಬಗ್ಗೆ ಮತ್ತು ರೈತರ ಆದಾಯ ದ್ವಿಗುಣ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಇವರು ಹಲವಾರು ಮಾಹಿತಿಯನ್ನು ತಮಗೆ ಒದಗಿಸಿಕೊಟ್ಟಿರ್ತಾರೆ. ಅಲ್ಲದೆ ಇವರು ಬಗ್ಗೆ ಇನ್ನೊಂದು ಮಾತನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದರೆ, ನಮ್ಮ ಒಂದು ವಿಶ್ವವಿದ್ಯಾನಿಲಯದ ವಿಸ್ತರಣಾ ನಿರ್ದೇಶಕರ ಒಂದು ಚುಕ್ಕಾಣಿಯನ್ನು ಹಿಡಿದ ನಂತರ ಇವರು ವಿಸ್ತರಣಾ ಒಂದು ವಿಭಾಗಕ್ಕೆ ಒಂದು ವಿಶೇಷವಾದಂಥ ಒಂದು ದಿಕ್ಕನ್ನು ಇವರು ಒದಗಿಸಿಕೊಟ್ಟಿರ್ತಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ಈ ಒಂದು ಕೇಂದ್ರದ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಒಂದು ಕೇಂದ್ರ ಬಿಂದುಗಳು ಅಂತೇಳಿದರೆ, ಇವತ್ತು ಸನ್ಮಾನಿತರಾಗಿರ್ತಕ್ಕಂಥ ಪದ್ಮಶ್ರೀ ಶ್ರೀ ಮಾಲಿಂಗ ನಾಯ್ಕ್ ಇವರು, ಬಹುಶಃ ನಾನು ಇವ್ರ ಬಗ್ಗೆ ಹೇಳಕ್ಕೆ ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲ, ಯಾಕೆಂತ ಹೇಳಿದ್ರೆ ಇವತ್ತು ಇಡೀ ಒಂದು ದೇಶದಲ್ಲಿ ಗುರುತಿಸಲ್ಪಟ್ಟಂಥ ಒಬ್ಬ ರೈತರು, ನಮ್ಮ ಕರಾವಳಿ ಭಾಗದವರು ಗುರುತಿಸಲ್ಪಟ್ಟಿದ್ದಾರೆ ಅಂತ ಹೇಳಿದರೆ ಅದು ಖಂಡಿತ ಕರಾವಳಿಯ ಎಲ್ಲ ನಾಗರಿಕರು ಹೆಮ್ಮೆ ಪಡುತ್ತಕ್ಕಂಥ ಒಂದು ವಿಷಯ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಈ ಅವರಿಗೆ ಪದ್ಮಶ್ರೀ ದೊರೆತಿರ್ಬೋದು, ಆದರೆ ಅದರ ಒಂದು ಸಂತೋಷ ನಮ್ಮ ಎಲ್ಲ ಕರಾವಳಿ ಭಾಗದ ಪ್ರತಿಯೊಬ್ಬರಿಗೂ ಕೂಡ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹುಶಃ ಅವರನ್ನು ನಾವು ಕೇಳಿದ್ವಿ ಹಿಂದೆ, ಯಾವುದು ನಮ್ಮ ಹಿಂದಿನ ಒಂದು ಸಂಸ್ಕೃತಿಯಲ್ಲಿ ಕೇಳಿದ್ವಿ, ಭಗೀರಥ ಪ್ರಯತ್ನ ಅಂತ. ಅಂತೇಳಿದರೆ ಭಗೀರಥ ಸಾವಿರಾರು ವರ್ಷಗಳು ಪ್ರಯತ್ನ ಮಾಡಿ ಅವನು ಗಂಗೆಯನ್ನು ದೇವಲೋಕದಿಂದ ಭೂಲೋಕಕ್ಕೆ ತಂದ ಅಂತಕ್ಕಂಥದ್ದನ್ನು ನಾವು ಕೇಳಿ ತಿಳಿದಿದ್ವಿ. ಬಹುಶಃ ನಾವು ನೋಡ್ತಾ ಇರ್ತಕ್ಕಂಥದ್ದು ಕಣ್ಣೆದುರಿಗೆ ಇರ್ತಕ್ಕಂಥದ್ದು ಶ್ರೀಯುತ ಮಾಲಿಂಗ ನಾಯ್ಕರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಒಂದು ಪ್ರಯತ್ನ ಭಗೀರಥನ ಪ್ರಯತ್ನಕ್ಕಿಂತ, ಯಾಕಂದರೆ ಆ ಕಾಲದಲ್ಲಿ ಆ ಪ್ರಯತ್ನ ಇತ್ತು, ಆದರೆ ಕಲಿಯುಗದಲ್ಲಿ ಇವತ್ತು ಈ ಒಂದು ಪ್ರಯತ್ನದಿಂದ ಅವರು ನೀರು ತರಿಸಿ ಕೃಷಿಯನ್ನು ಮಾಡಿ ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥದ್ದು ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಅವರು ಮಾದರಿಯಾಗಿರ್ತಾರೆ. ಈ ಒಂದು ಕ್ಷೇತ್ರೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮುಂದಿನ ಒಂದು ಮಾದರಿಗಳಾಗಿರ್ತಾರೆ. ಅವರನ್ನೇ ಒಂದು ಮಾದರಿಯನ್ನಾಗಿ ನಾವು ಇಟ್ಕೊಂಡು ಮುಂದೆ ಅವರ ಒಂದು ಹೆಜ್ಜೆಯಲ್ಲಿ ನಡೀತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ನಾನು ತಿಳಿಸ್ತಾ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹಾರ್ದಿಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.